தத்சாத் பரப்ரம்மணே நமஹ. ಪಂಡಿತ್ ಪೀತಾಂಬರ್ಜಿ ಅವರನ್ನ ಹಾಗೂ ಸಾಧು ನಿಶ್ಚಲ್ ದಾಸ್ ಜಿ ಅವರನ್ನ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳ ಸ್ಥಾನದಲ್ಲಿ ಗೌರವಿಸುತ್ತಾ ಇಂದಿನ ಈ ಒಂದು ಪಾಠದಲ್ಲಿ ಸುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಗಳನ್ನ ಸಲ್ಲಿಸಿ ಸೂಕ್ತವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಪೂರೈಸಿದಂಥ ಶ್ರೋತ್ರೇಯ ಬ್ರಹ್ಮನಿಷ್ಠ ಸಂಗಯ್ಯ ಪಾಟೀಲ್ ಅಪ್ಪಾಜಿಯವರೇ, ಅದೇ ರೀತಿ ಇವತ್ತಿನ ಪಾಠದಲ್ಲಿ ಭಾಗವಹಿಸಿದ ಎಲ್ಲ ಪೂಜ್ಯರೇ, ತಾವೆಲ್ಲರೂ ಗುರು ಸ್ವರೂಪರೆಂದೇ ಭಾವಿಸಿ ತಮ್ಮ ಪಾದಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವೀರಶೈವರ ಅಷ್ಟಾವರಣದಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ ಅಂತ ಬರ್ತವೆ. ಇವೆಲ್ಲ ಆವರಣ ಅಂತಂದ್ರೆ ಒಂದು ಮನೆ ರಕ್ಷಣೆಗೆ ಒಂದು ಕಂಪೌಂಡ್ ಹೆಂಗ ಆವರಣ ರಕ್ಷಣೆ ಮಾಡ್ತದ, ಅದೇ ರೀತಿ ಒಬ್ಬ ಜೀವಿಗೆ ರಕ್ಷಣೆ ಮಾಡ್ಕೋಬೇಕಾದ್ರೆ ಇವುಗಳನ್ನ ಪಾಲಿಸಬೇಕು ಅನ್ನಂತ ಒಂದು ಮಾರ್ಗದರ್ಶನ ಅಲ್ಲಿ ಇದೆ. ಅಷ್ಟ ಆವರಣಗಳು ಎಂಟ, ಒಂದು ಒಂದು ಮನೆಗೆ ಒಂದು ಕಂಪೌಂಡ್ ಇರ್ತದ, ಆದರೆ ವೀರಶೈವ ಜೀವಿಗಳಿಗೆ ಎಂಟು ಕಂಪೌಂಡ್ಗಳು. ಅಷ್ಟ ಆವರಣಗಳು ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ. ಈ ಗುರು ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಲ್ಯಾಂಡ್ ಫೋನ್ ಇದ್ದಂಗೆ. ಇದು ಗುರು ಅಂದ್ರೆ ಗುರು ಬೇಕಿತ್ತಂದ್ರ ಅವ್ರ ಎಲ್ಲಿದಾರ ಅಲ್ಲಿಗೆ ಹೋಗ್ಬೇಕು. ಅದಕ್ಕ ನದಿ ಸ್ನಾನ ಮಾಡ್ಬೇಕಂದ್ರ ನದಿ ಎಲ್ಲದ ಅಲ್ಲಿಗೆ ಹೋಗದ್. ಹಂಗದ್ ಗುರುವಿನ ಸ್ಥಾನಕ್ಕೆ ಹೋಗಿ ನಾವು ದರ್ಶನ ಪಡ್ಕೊಂಡೆವು, ಅವ್ರಿಗೆ ಆಶೀರ್ವಾದ ತಗೊಂಡು ಅವರಿಂದ ಜ್ಞಾನದ ವಿಚಾರಗಳನ್ನ ಕೇಳಿದೆವು ಅಂದ್ರೆ ಅದು ಗುರುವಿನ ಆವರಣ. ಗುರು ರಕ್ಷೆ ಅನ್ನೋದಿರ್ತದ ನಿಮಗೆ ಆ ರೀತಿ ಗುರು ದರ್ಶನಕ್ಕ ಬರೋದು. ಮತ್ತೆ ಬಟನ್ ಒತ್ತಿ ಆನ್ಲೈನ್ ದಾಗ ಲಿಂಕ್ ತೋತಿರಲ್ಲ, ಇದೆಲ್ಲ ಗುರು ಸೇವೆ. ಗುರುವಿನ ಮೇಲಿರುವಂತ ನಿಮ್ಮ ಒಂದು ಅಪೇಕ್ಷೆ ಏನದಲ್ಲ, ಅದೇನು ರೊಕ್ಕ ಖರ್ಚು ಮಾಡಿ ಬಸ್ನಾಗ ಕಾರ್ನಾಗ ಕೂತು ಗುರು ಇದ್ದಲ್ಲೇ ಬಂದು ಮುಂದ್ ಕುಂದ್ರೆ ಅದಕ್ಕ ಈ ಆನ್ಲೈನ್ ನಾಗ ಬಂದು ಕನೆಕ್ಷನ್ ತಗೊಂಡ್ ಕುಂದಿರ್ಲ, ಇದಕ್ಕ ಅದಕ್ಕೆ ಏನು ವ್ಯತ್ಯಾಸ ಇಲ್ಲ. ನೀವಾಗೆ ಬಂದು ಕನೆಕ್ಷನ್ ತಗೊಂಡು ನಸಿಕ್ನಾಗ ಎತ್ ಕುಂದಿರ್ತಿರಲ್ಲ, ಈ ಗುರುವಿನ ಆವರಣ ನಿಮಗೆ ರಕ್ಷಣೆ ಮಾಡ್ತ. ಎಲ್ಲದ ಆವರಣ? ನಿಮ್ಮ ಅಂತಃಕರಣದಾಗ, ನಿಮ್ಮ ಅಂತಃಕರಣನೇ ಇಂತ ಒಂದು ಪುಣ್ಯದ ಕೆಲಸ ಮಾಡ್ತ. ಯಾಕಂದ್ರೆ ನೀವೆಲ್ಲರೂ ಪರಮ ಪಾವನ ಜೀವಿಗಳು, ನಿಮ್ಮೊಳಗ ಅಂತ ಒಂದು ಪರಿಶುದ್ಧತೆ ಇರೋದ್ರಿಂದ ಒಳ್ಳೆ ವಸ್ತು ಯಾವಾಗ್ಲು ಒಳ್ಳೆಯದ್ರ ಕಡೆ ಕರ್ಕೊಂಡು ಹೋಗ್ತಿರುತ್ತೆ. ಇದು ಗುರು ಆವರಣ ನಿಮ್ಮಲ್ಲಿ ಅದ. ಮತ್ತೆ ಜಂಗಮ ಅಂತ ಒಂದದ. ಜಂಗಮ ಅಂದ್ರೇನು? ನೀವು ಕನೆಕ್ಷನ್ ತಗೊಂಡು ಗುರುವಿಗೆ ಮಾತಾಡಿಸಿದ್ರೆ ಅದು ಗುರು ಆವರಣದ ರಕ್ಷೆ. ಇನ್ನ ಒಂದೇನದ, ಎಲ್ಲರಿಗೆ ಗುರುವಿನ ಹತ್ರ ಬರ್ಲಿಕ್ಕೆ ಆಗಲ್ಲ. ಯಾರ್ಯಾರೋ ಏನೇನೋ ಕೆಲಸದಾಗ ಇರ್ತಾರ, ಏನೋ ಒಂದು ಮನಸ್ಸಿನಾಗ ಗುರುವಿನ ಮೇಲೆ ಅಪೇಕ್ಷೆ ಇದ್ರು ಸಹಿತ ಅವರಿಗೆ ಈ ರೀತಿ ಕುಂತು ಕನೆಕ್ಷನ್ ತಗೊಂಡು ನಸಿಕ್ನಾಗ ಎದ್ದು ಪಾಠ ಕೇಳಂತದ ಅವರಿಗೆ
ಆಗ್ತಿರಂಗಿಲ್ಲ. ಆದ್ರೂ ಗುರುವಿನ ವಿರೋಧಿಗಳು ಇರಂಗಿಲ್ಲ, ಅವ್ರ ಗುರುವಿನ ಮೇಲೆ ಅಪೇಕ್ಷೆ ಇರ್ತದ. ಅಂತವ್ರಿಗೆ ಏನ್ ಮಾಡ್ತಾನ, ಗುರುನೇ ಆ ಶಿಷ್ಯರ ಬಲಿ ಬರ್ತಾನ. ಅವನಿಗೆ ಜಂಗಮ ಅಂತಾರ. ಜಂಗಮ ಅಂದ್ರೆ ಚಲಿಸುವ ಮೊಬೈಲ್ ಇದ್ದಂಗ, ಗುರು ಅಂದ್ರೆ ಲ್ಯಾಂಡ್ ಫೋನ್ ಇದ್ದಂಗ. ಅವ ಒಂದ್ ಕಡೆ ಕುಂತಿರ್ತಾನ, ಗುರು ಆಗಿ ಕುಂತಿರ್ತಾನ. ಯಾವಾಗ ಗುರುನೇ ಎದ್ದು ಬಂದು ಶಿಷ್ಯರ ಹತ್ರ ಬರ್ತಾನಲ್ಲ, ಯಾರು ಗುರುಗಳಂತೇಳಿ ಅಪೇಕ್ಷೆ ಪಟ್ಟು ಏನು ಉಪಚಾರ ಮಾಡ್ತಿರ್ತಾರ, ಆ ಉಪಚಾರ ಮಾಡೋದ್ ಯಾವಾಗ ಗುರುವಿನ ಹತ್ರ ಬಂದಾಗ ಮಠದೊಳಗ ಗುರು ಏನಾಗಿರ್ತಾನ, ಅಲ್ಲಿ ಆ ಶಿಷ್ಯರಿಗೆ ಉಪಚಾರ ಮಾಡುವಂತ ಒಂದು ಸೇವೆ ಗುರುವಿನ ಜವಾಬ್ದಾರಿ ಇರ್ತದೆ. ಮಠಕ್ಕೆ ಬಂದವರಿಗೆ, ಮಠಕ್ಕೆ ಬಂದ ಶಿಷ್ಯರಿಗೆ ಉಪಚಾರ ಮಾಡುವ ಜವಾಬ್ದಾರಿ ಗುರುವಿಗಿರ್ತದ. ಅದೇ ಗುರು ಮನೆಗೆ ಬಂದಾಗ, ಚಲಿಸಿ ಬಂದಾಗ, ನಮ್ಮ ಮನೆಗೆ ಬಂದಾಗ ಆ ಗುರುವಿಗೆ ಜಂಗಮ ಅಂತಾರ. ಆ ಜಂಗಮ ತನ್ನ ಮನೆಗೆ ಬಂದಾಗ ಆ ಗುರುವಿನ ಜಂಗಮನ ಒಂದು ಉಪಚಾರ ಮಾಡೋದು ಆ ಒಂದು ಯಾರ ಮನೆಗೆ ಬರ್ತಾರಲ್ಲ ಅವ್ರ ಜವಾಬ್ದಾರಿ ಇರ್ತದ. ಅವನಿಗೇನಂತಾರ, ಭಕ್ತ ಅಂತಾರ. ಮಠಕ್ಕೆ ಬಂದು ಶಿಷ್ಯರು ಮಠಕ್ಕೆ ಗುರುವನ್ನ ಒಲಿದು ಬಂದಾಗ ಅಲ್ಲಿ ಆ ಮಠದ ಸ್ವಾಮಿನೇ ಭಕ್ತ ಆಗಿರ್ತಾನ. ಬಂದ ಶಿಷ್ಯರಿಗೆಲ್ಲರಿಗೂ ಉಪಚಾರ ಮಾಡ್ತಾನ, ರೀತಿಯಲ್ಲಿಂದ ಉಪಚಾರ ಮಾಡ್ತಾನ. ಅದೇ ಗುರು ಚಲಿಸಿ ನಿಮ್ಮ ಮನೆಗೆ ಬಂದಾಗ ಅವ ಜಂಗಮನಾಗಿ ಬಂದಿರ್ತಾನ, ಅವಾಗ ನೀವು ಭಕ್ತರಾಗಿರ್ತೀರಿ, ಆತ ಜಂಗಮನಾಗಿರ್ತಾನೆ. ಈ ಭಕ್ತ ಅಂದ್ರ ಸೇವೆ ಮಾಡೋದು, ಪ್ರೀತಿಲಿಂದ ಸೇವೆ, ಸರ್ವಿಸ್. ಪ್ರೀತಿಲಿಂದ ಸೇವೆ ಮಾಡೋದೇ ಭಕ್ತಿ, ಭಕ್ತಿನೇನಿಲ್ಲ. ಅದಕ್ಕೆ ಗುರು ಮತ್ತು ಜಂಗಮ ಹೆಂಗಂದ್ರ, ಅದು ಲ್ಯಾಂಡ್ ಫೋನ್ ಇದ್ದಂಗ, ಇದು ಮೊಬೈಲ್ ಫೋನ್ ಇದ್ದಂಗ. ಅದು ಏನಾಗ್ತದ ಅಂದ್ರೆ, ಲ್ಯಾಂಡ್ ಫೋನ್ ಮೊಬೈಲ್ ಫೋನ್ ಇನ್ನ ಒಂದೇನ ಹೇಳ್ಬೇಕಂತ ಮಾಡಿದ್ದೆ. ಇಬ್ಬರದು ಏನ್ ಉದ್ದೇಶ ಅಂತಂದ್ರ, ಜ್ಞಾನದ್ದೇ ಉದ್ದೇಶ ಜ್ಞಾನ. ಆ ಜ್ಞಾನನೇ ಲಿಂಗ, ಇದನ್ನ ತಿಳ್ಕೊಂಬಿಡ್ರಿ. ಜ್ಞಾನನೇ ಲಿಂಗ, ನೀವು ಏನು ಸಾಧನೆ ಮಾಡಿದ್ರು ಜ್ಞಾನ ಸಂಬಂಧಿಯಾದಂತ ಕೆಲಸ ಮಾಡ್ಬೇಕು. ನೀವು ಅವ್ರ ಹತ್ರ ಹೋದ್ರು ಜ್ಞಾನದ ವಿಷಯನೇ ಚರ್ಚೆ ಮಾಡ್ಬೇಕು, ಅವ್ರು ನಿಮ್ಮಲ್ಲಿ ಬಂದ್ರು ಅದು ಜ್ಞಾನದ ವಿಷಯನೇ ಚರ್ಚೆ ಮಾಡ್ಬೇಕು. ಈ ಜ್ಞಾನದ ವಿಷಯ ಒಂದು ಬಿಟ್ಟು ಬೇರೆ ಏನ್ ಮಾಡಿದ್ರು ಅವೆಲ್ಲ ಗೌಣ ಪುರುಷಾರ್ಥಗಳು. ಮುಖ್ಯ ನಡಿಬೇಕಾಗಿದ್ದು ಗುರು, ಲಿಂಗ, ಜಂಗಮ. ಲಿಂಗ ಅಂದ್ರೆ ಜ್ಞಾನ, ಅರಿವು, ಅರಿವು ಮೂಡಿಸ ಕೆಲಸ ಆಗ್ಬೇಕು. ಅಲ್ಲಿ ಈ ಉದ್ದೇಶ ಇರ್ಲಾರ್ದ ಬೇರೆ ಏನ್ ಕೆಲಸ ಮಾಡಿದ್ರು ಅವೆಲ್ಲ ಗೌಣ ಪುರುಷಾರ್ಥಗಳು, ನೀವು ಮಾಡಿದ ಸಾಧನೆಗಳು. ಜ್ಞಾನನೇ ಮುಖ್ಯ ಪುರುಷಾರ್ಥ, ಜ್ಞಾನ ಸಾಧನೆ ಮುಖ್ಯ ಪುರುಷಾರ್ಥ. ಜ್ಞಾನ ಸಾಧನೆ ನೀವು ಮಾಡ್ತಾ ಮಾಡ್ತಾ ಇರೋದ್ ಅಟ್ಟೆ ನಿಮ್ ಕೈಯಾಗದ. ಮೋಕ್ಷ ಆಗ್ಬೇಕಾದ್ರ ಅವನ್ ಕೈಯಾಗದ. ನಿಮ್ಮದು ಸತತ ಪ್ರಯತ್ನ, ದೃಢ ಸಂಕಲ್ಪ, ಇಷ್ಟು ನಿಮ್ ಕೈಯಾಗ. ಪರಮಾತ್ಮನ ಕಾರಣ ಪರಮಾತ್ಮನ ಕೈಯಾಗದ. ಅವ ಯಾವಾಗ ಪಾಸ್, ನಮಗ್ ಪಾಸ್ ಮಾಡ್ತಾನೆ ಯಾರಿಗ ಗೊತ್ತು? ನಾವೆಲ್ಲ ಡಿಗ್ರಿ ತಗೊಂಡು ಕುಂತೀವಿ, ನೌಕರಿ ಕೊಡೋದಾಗ ಸರ್ಕಾರದ ಕೈಯಾಗದ. ನಮ್ಗ್ ಬೇಕಿದ್ದಾಗ ನೌಕರಿ ಕೊಡ್ತಾರೆ. ನೋಡಿ ಚಂದ, ಒಂದ್ 25 ವರ್ಷ ಯುವಕ ಯುವತಿಯರಾಗಿ ಕೂಡದಷ್ಟೇ ನಮ್ ಕೈಯಾಗದ. ಆಕರ್ಷಣೆ, ಜಗತ್ತಿಗೊಂದು ಆಕರ್ಷಣೀಯ ವ್ಯಕ್ತಿಗಳಾಗಿ ಕೂಡದಷ್ಟೇ ನಮ್ ಕೈಯಾಗದ. ಆ ವರ ಪಸಂದ್ ಮಾಡ್ತಾನೋ, ವಧು ಪಸಂದ್ ಮಾಡ್ತಾಳೋ ಯಾರಿಗ ಗೊತ್ತು? ಎಷ್ಟು ಚಂದ ಇದ್ರು ಕೆಲವೊಂದ್ ಸಾರಿ ಕೆಲವೊಂದು ಹುಡುಗರಿಗೆ ಹೆಣ್ಣು ಸಿಗಲ್ಲ, ಕೆಲವೊಂದು ಹುಡುಗಿಯರಿಗೆ ಕಾಣ್ ಸಿಗಲ್ಲ. ಯಾಕಂದ್ರೆ ಪಸಂದ್ ಮಾಡೋದು ಅವ್ರ ಕೈಯಾಗ, ಇನ್ನೊಂದ್ ಪಕ್ಷದ ಕೈಯಾಗದ. ತಯಾರಾಗಿ ಕುಂದ್ರದಷ್ಟು ನಮ್ ಕೈಯಾಗ ಹಿಂಗಿರ್ತಾವ. ಏನಕ್ಕಿರ್ಲಕ್ಕ, ಗುರು, ಲಿಂಗ, ಜಂಗಮ ಅಂದ್ರೇನು? ನಿಮ್ಮ ಮನೆಯೊಳಗ ನದಿ ಸ್ನಾನ ಮಾಡ್ಬೇಕಾದ್ರ ಅದೇ ಲ್ಯಾಂಡ್ ಫೋನ್ ಮೊಬೈಲ್ ಫೋನ್ ಏನ್ ಹೇಳಿದ್ನಲ್ಲ, ನದಿ ಮತ್ತು ನಲ್ಲಿ ಅಂತ ತಿಳ್ಕೊಬೇಕು. ನದಿ ಅಂತಂದ್ರೆ ಅಲ್ಲೇ ಹೋಗ್ಬೇಕಾಗ್ತದೆ ನದಿ ಸ್ನಾನಕ್ಕೆ, ಮತ್ತ ನಲ್ಲಿ ಸ್ನಾನ ಅಂತಂದ್ರೆ ಆ ನೀರಲ್ಲಿ ಬಂದಿರ್ತಾವ ಅವು, ಅದೇ ನದಿ ನೀರೇ ಬಂದಿರ್ತಾವ ಪೈಪ್ ಲಿಂತ. ಇದು ಮನೆಯಾಗ ಏನ್ ಸ್ನಾನ ಮಾಡ್ತೀರಿ, ಆ ನದಿನೇ ಚಲಿಸಿ ನಿಮ್ಮ ಮನೆಗೆ ಬಂದಿರ್ತದ, ಅದು ಜಂಗಮ ಅಷ್ಟೇ. ನದಿ ಬಿಟ್ಟು ಬೇರೆ ನೀರ್ ಬಂದಿರ್ತಾವ, ಎಲ್ಲಾರು ಸಮುದ್ರ ನೀರ್ ಬರ್ತಾವ ನಿಮಗ, ಯಾವಾದ್ರ ಒಂದ್ ನದಿ ನೀರೇ ಬರ್ತಾವ. ನದಿ ಇದ್ದಾಗ ನೀವಾದ್ರೆ ಗುರು,
ನದಿ ಬಂತು ಒಂದು ಪೈಪಿನ ಮೂಲಕ ಅಂದ್ರೆ ಜಂಗಮ. ಎರಡದ್ರದ ಉದ್ದೇಶ ಸ್ವಚ್ಛ ಆಗೋದು, ಅಲ್ಲಿಗಾದ್ರೆ ಸ್ವಚ್ಛ ಆಗೋದು, ಇಲ್ಲಾದ್ರೆ ಸ್ವಚ್ಛ ಆಗೋದು. ಸ್ವಚ್ಛ ಆಗೋದು ಜ್ಞಾನಿಗಳಾಗೋದು, ಅಜ್ಞಾನ ಕಳ್ಕೊಳ್ಳೋದು. ಅದಕ್ಕೆ ಅವ್ರೇನಂತಾರೆ, ತಿಳಿಗೇಡಿಗಳಿಗೆ ಏನ್ ಮಾಡ್ತಾರೆ, ಪಾಪ ಕಳ್ಕೊತೀರಿ ಪುಣ್ಯ ಸಂಪಾದಿಸ್ತೀರಿ ಅಂದ್ರ ತಿಳಿತದೆ. ಮತ್ ಪುಣ್ಯ ಸಂಪಾದಿಸೋದು ಒಂದು ಜ್ಞಾನದ ಕೆಲಸ ಅಂದ್ರೆ, ಅಜ್ಞಾನ ಕಳ್ಕೊಳ್ಳೋದು ಪಾಪ ಕಳ್ಕೊಳ್ಳೋದು ಅಷ್ಟೇ. ಹಿಂಗ ಇದೇನದ ಈ ಮೂರದ್ರಾಗ ಇವು ಹೆಂಗದಾವ ಅಂದ್ರ, ಹಲ್ಲು ತುಟಿ ನಾಲಿಗೆ ಇದ್ದಂಗ ಅದಾವ. ಇವು ಆಕ್ಟಿವ್ ಕೆಲಸಗಳದಾವ ಇಲ್ಲಿ, ಆಕ್ಟಿವ್ ನಡೆದದ, ಆಕ್ಟಿವಿಟೀಸ್ ನಡೆದದ ಇಲ್ಲಿ, ಆಕ್ಟಿವಿಟೀಸ್ ನಡೆದದ. ಒಂದು ಏನೋ ಒಂದು ಚಟುವಟಿಕೆ ನಡೆದದ. ಗುರುವಿನ ಮನೆಗೆ ಮಕ್ಕೊಂಡ, ಶಿಷ್ಯನ ಮನೆಗೆ ಮಕ್ಕೊಂಡ ಅಂದ್ರೆ ಜ್ಞಾನದ ಮನೆಗೆ ಮಕ್ಕೊಂಡ್ಬಿಡ್ತ. ಈ ಮೂರು ಕೂಡಿ ಒಂದೇನೋ ಬೆಳಕು ಮೂಡಿಸ್ಬೇಕಾಗ್ಯದ, ಒಂದೇನೋ ಕೆಲಸ ಮಾಡ್ಬೇಕಾಗ್ಯದ, ಒಂದೇನೋ ಅದು ಅರೆ ಚಲಿಸಿ ಇಲ್ಲಿಗೆ ಬರ್ಬೇಕಾಗ್ಯದ, ಇದಾರೆ ಚಲಿಸಿ ಅಲ್ಲಿಗೆ ಬರ್ಬೇಕಾಗ್ಯದ. ಇದೇನೋ ಒಂದು ಆಕ್ಟಿವಿಟೀಸ್ ನಡೆದಿರ್ತದೆ. ಇದು ಈ ಆಕ್ಟಿವಿಟಿ ನಡೆದ ಸಂದರ್ಭದಲ್ಲಿ ಒಂದೊಂದ್ ಸಾರಿ ನೀವು ಊಟ ಮಾಡುವಾಗ ಏನೋ ತಿನ್ನುವಾಗ ಹಲ್ಲು ಅಥವಾ ನಾಲಿಗೆ ಮತ್ತು ತುಟಿಗಳಿಗೆ ಏನಾಗ ಚಾನ್ಸ್ ಅದ ಹಲ್ಲಿನಿಂದ? ತುಟಿ ಕಚ್ಚಗೊತ್ತೀರಿ, ನಾಲಿಗೆ ಕಚ್ಚಗೊತ್ತೀರಿ. ಅದ ತಪ್ಪು ಹಲ್ಲಿಂದರೆ ಇರ್ಬೋದು, ತುಟಿದರೆ ಇರ್ಬೋದು, ನಾಲ್ಗಿದರೆ ಇರ್ಬೋದು, ಎದರದೇ ಏನೇ ಇರ್ಬೋದು. ಅವು ಮೂರು ಒಂದು ಫ್ಯಾಮಿಲಿ ಹೌದಾ ಅಲ್ಲ? ಹೌದ್ರಿ, ಒಂದು ಫ್ಯಾಮಿಲಿ ಹೌದಾ ಅಲ್ಲ? ತುಟಿ ತುಟಿನೂ ಅದೇ ಫ್ಯಾಮಿಲಿ ಕೆಲ್ಸನೇ ಮಾಡ್ತದ, ಊಟ ಮಾಡೋ ಕೆಲ್ಸನೇ ಮಾಡ್ತದ. ಹಲ್ಲುನು ಅದೇ ಕೆಲ್ಸ ಮಾಡ್ತದ, ಗಂಟಲನು ಅದೇ ಕೆಲ್ಸ ಮಾಡ್ತದ, ಮೂಗುನು ಅದೇ ಕೆಲ್ಸ ಮಾಡ್ತದ. ಒಳ್ಳೆ ಸುವಾಸನೆ ಪರಿಮಳ ಇದ್ರೆ ಮಾತ್ರ ನಿಮ್ಮ ಮೂಗ್ ಪರ್ಮಿಟ್ ಮಾಡ್ತದ ಒಳಗೋಲಕ್. ಏನಾರ ಹೊಲ್ಸಾನ್ ಹೊಲ್ಸ್ ಬಾಯಾಗಿಟ್ಟು ನೋಡ್ರಿ, ಕೆಟ್ಟ ಸ್ಮೆಲ್ ಬತ್ತಂದ್ರೆ ಏ ಬ್ಯಾಡಿದೆ ಏನೋ ಹೊಲ್ಸ್ ವಾಸನೆಗೆ ತೆಗಿಯಕಡೆ. 50% ನಾಲ್ಗೆ ಸಪೋರ್ಟ್ ಲಿಂತ ಒಳಗ ಹೋಗ್ತದ ಆಹಾರ, 50% ನಿಮ್ಮ ಮೂಗಿನ ಸಪೋರ್ಟ್ ಲಿಂತ ಆಹಾರ ಒಳಗ ಹೋಗ್ತದ. ಯಾವಾಗ ನಿಮ್ಮ ನಾಲಿಗೆ ಮೇಲೆ ಇಟ್ಟಾಗ ನಾಲಿಗೆಗೆ ರುಚಿ ಗೊತ್ತಾಗ್ತದ. ಆದ್ರ ಮೂಗು ಇನ್ನ ನಾಲಿಗೆಗೆ ತರೋದ್ರಕ್ಕಿಂತ ಮೊದಲೇ ಅಷ್ಟು ದೂರ್ಲಿಂತ ರಿಜೆಕ್ಟ್ ಮಾಡ್ತಿರ್ತದ. ಮೂಗು ನಿಮ್ಮನ್ನ ರಕ್ಷಿಸ್ತಿರ್ತದ. ನಿಮ್ಮ ಶರೀರದ ರಕ್ಷಣೆ ಮಾಡೋದ ಅತ್ಯಂತ ಪ್ರಪ್ರಥಮ ಸೈನಿಕ ಅಂದ್ರೆ ನಿಮ್ಮ ಮೂಗು. ಎಲ್ಲರ ಒಂದು ದುರ್ನಾಥ ಬರ್ಲಕತ್ತದ ಅಂದ್ರೆ ಫಸ್ಟ್ ಆ ಕಡೆ ಹೋಗ್ಬೇಡ ತಡಿ ಅಂತದ. ಅದು ಕೆಟ್ಟ ನಾತಗಳು ನಾಲಿಗೆಗೆ ಗೊತ್ತಾಗಲ್ಲ, ಚರ್ಮಕ್ಕೂ ಗೊತ್ತಾಗಲ್ಲ, ಕಣ್ಣಿಗೆ ಗೊತ್ತಾಗಲ್ಲ, ಕಿವಿಗೆ ಗೊತ್ತಾಗಲ್ಲ. ಮೂಗು ನಿಮ್ಮನ್ನ ರಕ್ಷಣೆ ಮಾಡ್ತದ. ಕೆಟ್ಟದ ಏನಾರ ಸ್ಮೆಲ್ ಬರ್ಲಕತ್ತಂದ್ರೆ ಆಕ್ಟಿವ್ ಆಗ್ಬಿಡ್ತದ. ಓ ಇಲ್ಲೇನೋ ಡೇಂಜರ್ ಅದ, ಅದ್ ಕಡೆ ಹೋಗ್ಬೇಡ ಅಂತೇಳಿ ಒಂದು ವಾತಾವರಣ ಸಹಿತ ಚೇಂಜ್ ಆಯ್ತಂದ್ರೆ, ವಾಸನೆ ಇಲ್ಲಂದ್ರು ಸಹಿತ ಅಲ್ಲಿ ಅದಕ್ಕೊಂಥರ ಟೆನ್ಷನ್ ಆಗ್ತಿರ್ತದ ಮೂಗಿಗೆ. ಅಂತದೊಂದು ಸೂಕ್ಷ್ಮ ಜ್ಞಾನ ಅದ ಮೂಗಿಗೆ. ಅಷ್ಟು ವಾತಾವರಣ ಅದಕ್ಕೆ ನೋಡ್ರಿ ಮುಸ್ ಮುಸ್ ಮಾಡ್ತಿರ್ತದ. ಏನಾರ ಸ್ವಲ್ಪ ವಾತಾವರಣ ಚೇಂಜ್ ಆಗ್ಬಿಡ್ತಂತಂದ್ರೆ ಬರೇ ವಾಸನೆ ಒಂದೇ ಅಲ್ಲದು, ಎಲ್ಲಾ ವಾತಾವರಣದೊಳಗಿನ ಫ್ರೆಶ್ನೆಸ್ ಇದ್ರೆ ಅದು ಆರಾಮ್ ಇರ್ತದ. ಇಲ್ಲಂತಂದ್ರೆ ಮೂಗು ಸಮಾಧಾನ ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಒಂದೇನೋ ಅಪಾಯ ಕಟ್ಟಿಟ್ಟ ಬುದ್ಧಿ ಅಂತ ತಿಳ್ಕೊಬೇಕು. ಯಾಕಂದ್ರೆ ಅದು ಅಸಮಾಧಾನಿ ಆಗ್ಬಿಡ್ತದೆ, ಬೇಡಪ್ಪ ಇಲ್ಲಿ ಯಾಕೋ ಚಲೋ ಅನ್ಸಲ್ದು ಅಂದಾಗ ನಿಮ್ಗೆ ಅಲ್ಲಿ ಒಂದೇನೋ ಡೇಂಜರ್ ಅದ, ಸ್ವಲ್ಪ ಹುಷಾರಾಗಿರ್ಬೇಕು. ಅಂತ ಹುಷಾರ್ತನ ಮಾಡಂತದ ಮೂಗ. ಈಗ ಏನದ, ಇವು ಮೂರು ಒಂದು ಫ್ಯಾಮಿಲಿ. ಈಗ ನೀವು ಇಷ್ಟು ಮಂದಿ ಇದೀರಿ, ಇದರ ಟೀಮ್ ಲೀಡರ್ ಅಂತ ಮಾಡೀವಿ. ಅವ್ರೇನ್ ಟೀಮ್ ಲೀಡರ್ಸ್ ಅಂದ್ರೆ ಜಂಗಮರವ್ರು. ಇಲ್ಲಿ ಕೂತು ಅವರೆಲ್ಲರ ಜೊತೆಗೆ ನಾನು ಇಂಟ್ರಾಕ್ಷನ್ ದಾಗ ನಾನು ಮತ್ತು ಆ ಟೀಮ್ ಲೀಡರ್ಸ್, ಇವು ಗುರು ಲಿಂಗ ಮತ್ ನಾವೆಲ್ಲರೂ ಕೂಡಿ ಮಾಡೋ ಕೆಲಸ ಜ್ಞಾನ ಏನದಲ್ಲ ಅದು ಜಂಗಮ. ಈ ರೀತಿ ಒಂದು ಸಮುದಾಯ ಇಲ್ಲಿ ಕೆಲಸ ಮಾಡ್ಲಿಕ್ಕತ್ತ ಎಲ್ಲರೂ ಸೇರಿ ಅದು ಒಂದು ಏನೋ ಪ್ರೊಡ್ಯೂಸ್ ಮಾಡ್ಬೇಕಂತ ಮಾಡ್ತಾ ಇತ್ತು. ಮಾಡ್ತಾ ಇರೋ ಟೈಮ್ನಾಗ ಇಲ್ಲಿ ಮನಸ್ಸು ಬುದ್ಧಿ ಚಿತ್ತ ನಾವೇನದವ ಇವು ಅಜ್ಞಾನಿಗಳದಾವ. ಈ ಅಜ್ಞಾನಿಗಳು ಹಿಡ್ಕೊಂಡು ನಾವು ಆ ಜ್ಞಾನದ ಕೆಲಸ ಮಾಡ್ಬೇಕು. ಇವು ಬಿಟ್ರೆ ಏನು ಕೆಲಸ ಮಾಡ್ಲಿಕ್ಕಾಗಲ್ಲ, ಆದ್ರೂ ಇವುಗಳನ್ನ ಹಿಡ್ಕೊಂಡೆ ನಾವು ಮಾಡ್ಬೇಕಾಗ್ಯದ.
ಇವಕ್ ಏನೇನಾಗ್ಯದ, ಯಾವ್ದ್ಯಾವ್ದೋ ಬೇರೆ ಬೇರೆ ಮೂಲಗಳಿಂದ ಏನೇನೋ ಸಂಸ್ಕಾರಗಳು ಸಿಕ್ಕಿರ್ತಾವ. ಯಾರ್ಯಾರ್ದ ಸಹವಾಸದಾಗ ಇರ್ತೀವಿ, ಯಾರು ಎಂತವ್ರು ಮಾತನಾಡೋರು ನಮಗ್ ಸಿಕ್ಕಿರ್ತಾರ. ಅವ್ರ ಸಂಗಟ ಸೇರಿದಾಗ ಅಲ್ಲಿ ವಿವೇಕ ಶೂನ್ಯ ಆಗಿರ್ತದ. ಅವ್ರು ಮಾತಾಡಿದ್ದೆ ಸರಿ ಅನ್ಸ್ಬಿಟ್ಟಿರ್ತ, ಆ ಮಾತು ತಂದು ಇಲ್ಲಿ ನಾವು ಏನಾರ ಅಂದ್ಬಿಟ್ಟೆವು. ನೀವು ಅಂದ್ರಿ ಅಂದ್ರಿ ಅಂತಂದ್ರೆ ಈ ಮಾತು ಹಿಂಗ ಆಡೋದು ಯೋಗ್ಯ ಅಲ್ಲ ಅಂತ ಒಬ್ಬರಿಗೊಬ್ರು ಒಳಗಿಂದೊಳಗೆ ಹೇಳ್ಕೊಂಡು ಸರಿ ಮಾಡ್ಕೊಳ್ಳೋದು ಕರೆಕ್ಟು. ಬಿಟ್ಟಕ್ಕೆ ಏ ನೀವು ಹಿಂಗ ಮಾತಾಡಿಬಿಟ್ಟಿರಿ, ಇದು ತಪ್ಪು, ನೀವು ಕ್ಷಮಾಯಾಚನೆ ಮಾಡ್ಬೇಕು ಅಂತೇಳಿ ನಾವು ನಿಮಗ್ ಹೇಳಿ ನೀವು ನಮಗ್ ಹೇಳಿ ಒಬ್ಬರಿಗೊಬ್ರು ಕ್ಷಮಾಯಾಚನೆ ಮಾಡಕ್ ಹಚ್ಚಿ, ಆ ಕ್ಷಮಾಯಾಚನೆ ಮಾಡಿದ್ದನ್ನ ವಿಡಿಯೋ ಮಾಡಿ ಆಡಿಯೋ ಮಾಡಿ ಏ ಅವ್ರಲಿಂದ ನಾ ಕ್ಷಮಾಯಾಚನೆ ಮಾಡ್ಲಕ್ ಹಚ್ಚೀನಿ. ಅಲ್ಲೂ ತುಟಿ ಕಚ್ಚಿಬಿಟ್ಟಿತ್ತು, ಆ ಹಲ್ಲು ಕಿತ್ತಿ ಬಿಸಾಕ್ತೀನಿ, ಇಲ್ಲಾಂದ್ರೆ ಕ್ಷಮಾಯಾಚನೆ ಮಾಡುದು ಅಂತೇಳಿ. ಆ ಹಲ್ಲಿಗೆ ಅಂತೀರೇನೆ ಅಂದರೆ ತುಟಿ ಕಚ್ಚಿದ್ರು ಹಲ್ಲಿಗೆ ಏನ್ ಹಲ್ಲಿಗೆ ಏನಾರ ಅಂತೀರಿ ನೀವು? ನಾಲ್ಗಿ ಕಚ್ಚಿದ್ರೆ ಹಲ್ಲಿಗೆ ಏನಾರ ಅಂತೀರ? ಅಲ್ಲಿ ಅದಕ್ಕೆ ಇಟ್ಕೊತೀರಿ, ಕಚ್ಚತಾವು ಬಿಸಾಕ್ರಿ. ಓಕೆನಾ ಹೇಳಕತ್ತಿದ್ದು? ಏನೇ ತಪ್ಪಾದ್ರೂ ಸಹಿತ ಒಳಗಿಂದೊಳಗೆ ಹೇಳಿ ಸರಿ ಮಾಡ್ಕೋಬೇಕ. ಅದನ್ನ ಕ್ಷಮಾಯಾಚನೆ ಮಾಡ್ಲಕ್ಕೆ ಹಚ್ಚಿ ಬಹಿರಂಗದೊಳಗ ತಮ್ಮ ಒಳಗಿದ್ದು ಮರ್ಯಾದೆ ಹೊರಗೆ ಹಾಕೋಬೇಕ, ಸರಿ ಮಾಡ್ಕೋಬೇಕು. ಇದು ಪ್ರಜ್ಞೆ ಇರಬೇಕು, ಈ ಪ್ರಜ್ಞೆ ಇರಬೇಕು. ಶುದ್ಧ ಬ್ರಹ್ಮ ಅಂದ್ರ ಸಮಾಜ ಗೌರವಿಸ್ತದ, ಒಳ್ಳೆ ಜನರ ಒಂದು ಗುಂಪು. ಏನೋ ಒಂದು ಸತ್ಯಕ್ಕಾಗಿ ಅವರು ಸಮಯ ಕೊಡ್ತಾ ಇದ್ದಾರೆ, ಶ್ರಮ ಪಡ್ತಾ ಇದ್ದಾರೆ, ಒಂದ್ ಸತ್ಯದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಗೌರವ ಇರ್ತದ. ಈ ಗೌರವದೊಳಗ ಒಂದೇನೋ ತಪ್ಪು ನಮ್ಲಿಂತ ಆಗ್ಬೋದು, ನಿಮ್ಲಿಂತ ಆಗ್ಬೋದು, ಆ ಹೊತ್ನಾಗ ಒಬ್ರು ಇಬ್ರು ಮೂವರು ಕೂಡಿ ಅವ್ರ ಜೊತೆಗೆ ಕೌನ್ಸಿಲಿಂಗ್ ಮಾಡಿ ಈ ರೀತಿ ಮಾತನಾಡಿದ್ರೆ ಈ ರೀತಿ ಈ ಒಂದು ನಮ್ಮ ಸಮುದಾಯಕ್ಕೆ ಭಂಗ ಬರ್ತದ, ಚಂದ ಅನ್ಸಂಗಿಲ್ಲ, ಅದ್ರ ಸಲುವಾಗಿ ಇದನ್ನ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾರು ತಿಳ್ಕೊಳ್ಳಾರದವ್ರು ಇರ್ತಾರ? ಏ ನಾ ಮಾತಾಡಿದ್ದೆ ಕರೆಕ್ಟ್ ಅದ ಅಂತ ಏನಾರ ಹಂಗ ಮಂಡತನ ಹಚ್ಚೋರು ಇರ್ತಾರೆ? ಇದ್ರೆ ಏನು ಇರೋ ಯಾರು ಇರಲ್ಲ ಅಂತವ್ರು. ಇವೆಲ್ಲ ಏನದ ಅಂತಂದ್ರೆ ಏಕೋ ಭಾವ ಇಲ್ಲದವರ ಕೆಲಸ ಇದು. ನಾವು ನೀವು ಎಲ್ಲ ಒಂದೇ ಅನ್ನಂತ ಭಾವನೆ ಇದ್ದಾಗ ಬೇವು ಕೊಟ್ರು ಬೆಲ್ಲ ಅನ್ನಿಸುತ್ತದೆ. ಏಕೋ ಭಾವ ಇದ್ದಾಗ ಬೇವು ವಿನಿಮಯ ಮಾಡಿದರೆ ಬೆಲ್ಲ ಎನ್ನಿಸುತ್ತದೆ. ಏಕೋ ಭಾವ ಇಲ್ಲದಾಗ ಬೆಲ್ಲ ಹಂಚಿದ್ರು ಬೇವು ಎನ್ನಿಸುತ್ತದೆ. ಈ ಕ್ಷಮೆ ಸಾರಿ ಅಂತ ಕೇಳೋದು, ಥ್ಯಾಂಕ್ ಯು ಅಂತ ಹೇಳೋದು, ಓಕೆ ಅಂತ ಹೇಳೋದು, ಇವೆಲ್ಲ ಏನದವ ಭೇದ ಭಾವ ಇದ್ದವ್ರ ಆಡೋ ಮಾತುಗಳಿವು. ಶರಣು ಶರಣಾರ್ಥಿ ಅಂತ ಹೇಳ್ತೀವಲ್ಲ, ನಾ ಬೇರೆ ಅಲ್ಲ ನೀ ಬೇರೆ ಅಲ್ಲ ಇಬ್ರು ಒಂದೇ ಇದೀವಿ ಅಂತ ಹೇಳೋದು ಶರಣರ ದಾರಿ. ಉಳ್ದದ್ದೆಲ್ಲನು ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡಿಸ್ಕೊಳ್ಳೋದು, ಪೂಜಾ ಮಾಡೋದು, ಪೂಜಾ ಮಾಡಿಸ್ಕೊಳ್ಳೋದು, ಇವೆಲ್ಲ ಭೇದ ಭಾವದ ಕೆಲಸ ಇವು. ಏಕೋ ಭಾವ ಇತ್ತಂದ್ರ ಇಂತ ಕೆಲಸಗಳು ಆಗಂಗಿಲ್ಲ, ಎಲ್ಲ ಒಂದೇ ಇದೀವಿ. ಏನ್ ಅಂದಾರ ಬಿಡು, ಏನಾಗ್ಯದ? ನೀರು ಕೊಡಗಟ್ಲೆ ನೀರು ಕುಡಿಯ ನೀರು ಎಲ್ಲೋ ಒಂದ್ ಸಣ್ಣದು ಏನೋ ಬಂದಿರ್ತದ, ಅದನ್ನ ಸೋಸಿ ಕುಡಿದ್ಬಿಟ್ರೆ ಆಯ್ತಪ್ಪ ಅನ್ನಂಗ್ ಇರ್ಬೇಕು. ಅದನ್ನ ಬಿಟ್ಟು ಒಬ್ಬರಿಗೊಬ್ರು ಏನೇನೋ ಮಾಡಿ ಈಗ ನಾನು ಇಲ್ಲೇನು ಆಗಿಲ್ಲ ಅಂತದ್ ಇದ್ಯಾಕೆ ಹಿಂಗ್ ಹೇಳಕತ್ತಾರ ಇಲ್ಲಿ ಎಲ್ಲ, ಇಲ್ಲೇನು ಅಂತದ್ ಆಗಿಲ್ಲ. ಆದ್ರೂ ಇಂಥದೊಂದು ಅಕ್ಕಪಕ್ಕದಲ್ಲಿ ಆಗಿದೆ, ಆಗಿದ್ದಕ್ಕ ನಾವೇನ್ ಮಾಡ್ಬೇಕು, ಅದರಿಂದ ನಾವು ಪಾಠ ಕಲಿಬೇಕು. ಅದಕ್ಕ ನಮ್ಮವ್ರಿಗೆ ಒಂಚೂರು ಹಿಂಗ ಎಚ್ಚರ ಇರ್ಬೇಕು ಅಂತ ಹೇಳಕತ್ತೀವಿ. ಏನಂದ್ರ ನಮ್ಮ ಮರ್ಯಾದೆ ಹೊರಗೆ ಹಾಕೋವ, ನಾವು ಒಳಗಿದ್ದು ಒಂದು ಫ್ಯಾಮಿಲಿ ಅವರಿದ್ದಂಗ ಇರಬೇಕು. ಗುರುವಿಗೆ ಬಹಿರಂಗವಾಗಿ ಕ್ಷಮಾಯಾಪನೆ ಮಾಡ್ಲಕ್ಕಚ್ಚಿ ಅವ್ರದ್ದು ವಿಡಿಯೋ ತಗೊಂಡು ನಿಮ್ಮ ಮರ್ಯಾದೆ ನೀವೇ ಹೊರಗೆ ಹಾಕೊಳ್ಳೋದು. ಒಳಗವ್ರಿಗೆ ಫೋನ್ ಮಾಡಿದ್ರೆ ಏನ್ ಬ್ಯಾಡ ಅಂತಾರ ಅವ್ರು? ಏ ಇರ್ಲಿ ಬಿಡಪ್ಪ, ಏನೋ ಮಾತಾಡಿದೆ ನೀನ್ ನಿಂತವ್ರ ಜೊತೆಗೆ ಸೇರಿದ್ದಕ್ಕ ನನಗ್ ಬಂದಿಟ್ಟು ಗಂಧಾಣಿ ಮಾಡೋರ್ ಸಂಘಟನೂ ನಮಗ್ ದೋಸ್ತಿ ಇರ್ತದ, ಮೀನ ಮಾರೋರ್ ಸಂಘಟನೂ ನಮಗ್ ದೋಸ್ತಿ ಇರ್ತದ, ನಮಗ್ ದೋಸ್ತಿ ಇದ್ದಂಗ ನಿಮಗೂ ದೋಸ್ತಿ ಇರ್ತದ.
ನೀವು ಅವ್ರ ಸಂಕಟ ಒಂದ್ 4 ದಿನ ಇದ್ರೆ ಅಂತಂದ್ರ ಅದೇ ಭೇದವಾದಿಗಳ ಸಂಘ ಮತ್ತೆ ಅವಿವೇಕಿಗಳ ಸಂಘ ಜಗತ್ನಾಗ. ಮತ್ತೆ ಎಲ್ಲರೂ ಅಂತವ್ರು ಇರ್ತಾರೆ ಇಂಥವ್ರು ಇರ್ತಾರೆ, ಎಲ್ಲರೂ ಸಂಘಟ್ಟೆ ಸೇರಿರ್ತೀವಿ. ಆ ಸಮಯದಲ್ಲಿ ಅವ್ರದ್ದು ಒಂದಿಷ್ಟು ಸಂಸ್ಕಾರ ನಮ್ಮ ಮೇಲೆ ಉಂಟಾಗಿರ್ತದ, ಅದ್ರಂಗ ಒಂದಿಷ್ಟು ಮಾತಾಡ್ತಿರ್ತೀವಿ. ಅದ್ರ ಒಳಗಿದ್ದ ಅವನ್ ಬಿಡ್ತಾನೇನ ಅವನು ಅರಿವು, ಅವನೇನ್ ಮಾಡ್ತಾನ ಹಿಂಗ್ ಮಾತಾಡೋ ತಪ್ಪತ್ತ ಅವ್ ಹೇಳ್ತಾನೆ ಇರ್ತಾನ. ಆದ್ರೂ ಅವನಿಗೆ ಮೂಲೆಯಾಗಿಟ್ಟು ನಾವ್ ಏನೇನೋ ಮಾತಾಡ್ಲಕ್ ಹೋಗ್ತಿವಲ್ಲ, ಅವನಿಗೆ ಮೂಲೆಯಾಗಿಟ್ಟು ನಾವ್ ಏನ್ ಮಾಡ್ತೀವಿ ಏನ್ ಮಾತಾಡ್ತೀವಲ್ಲ, ಅದು ನಮಗ್ ಹೊರಗ್ ಮಾನಗೇಡಿಯನ್ನಾಗಿ ಮಾಡ್ತದ. ಅರಿವನ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ನಮ್ಮ ಮರ್ಯಾದೆ ಹೆಚ್ಚಾಗ್ತದೆ, ಅರಿವನ್ನ ಮೂಲೆಯಾಗಿಟ್ಟು ಮಾತಾಡಿದ್ರೆ ನಮ್ಮ ಮರ್ಯಾದೆ ಎದ್ದದ್ ಕಳ್ಕೊತ. ಅದಕ್ ಮತ್ತ ಅದ ಅರಿವು ಹೇಳ್ತದ, ನೋಡಪ್ಪ ನಾ ಹೇಳದ್ ಕತ್ತಿದ್ದೆ, ನೀವ್ ಮತ್ತಿಂತ ಮಾತಾಡ್ಬಿಟ್ಟು ಮಂದ್ಯಾಗ ಅಸಹ್ಯ ಆಗ್ಬಿಟ್ಟಿ, ನೋವು ಮಂದ್ಯಾಗ ಅಸಹ್ಯ ಯಾಕಾಗಿರಿ ಅಂತಂದ್ರ ನಿಮ್ಮ ಅರಿವನ್ನ ನೀವು ಮೂಲಿಗೆ ಹೊಡ್ತಿದ್ದಕ್ಕ, ನಿಮ್ಮ ಅರಿವನ್ನ ತಲೆಬಾಗಲ್ನ ಗೇಟ್ನಾಗ ಇಟ್ಟಿದ್ರ ಅಂತಂದ್ರ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಅದನ್ನೆಲ್ಲ ಮೂಲಾಗ ಎಲ್ಲೋ ಎಲ್ಲಿ ಹಾಕಿರಪ್ಪ ಅಂತಂದ್ರ ಮನ್ಯಾಗ ಒಂದು ರೂಮ್ ಆಗಿ ರೂಮ್ ಇಟ್ಟಿರ್ತಾರ, ಏನಂದ್ರ ಬ್ಯಾಡ ಸಾಮಾನುಗಳು ಹಾಕ್ಲಕ್ಕಂತ ಒಂದೇನೋ ಇಟ್ಟಿರ್ತಾರ. ಹಿಂದ ಆ ಬ್ಯಾಡ ಸಾಮಾನು ಹಾಕಿರ್ತಾರಲ್ಲ ಅಲ್ಲಿ ಹಾಕಿರ್ತಾರ, ಅದ ಅರಿವು ವೈದ್ ಅದ್ ಹಾಕಿದಾಗ ಮತ್ತೇನಾಗ್ಬೇಕು, ಮರಿವಿನ ಜನ್ಮ ಮರಿವಿನ ಮಾತು ಮರಿವಿನ ಆಲೋಚನೆ ಮರಿವಿನ. ಅದಕ್ಕೆ ಈ ಒಂದು ಹಲ್ಲು ತುಟಿ ನಾಲಿಗೆ ಇವುಗಳ ಮೂಲಕ ನಾನು ಕ್ಷಮಾಪಯಾಪಣೆ ಮಾಡಿನಿ, ಇದು ಘನಕಾರ್ಯ ಏನ್ರಿ ಇದು? ಘನಕಾರ್ಯ ಅಂತಾರೆ ಇದಕ್ಕ, ಗುರುವಿಗೆ ಕ್ಷಮ ಕೇಳಕ್ ಹಚ್ಚದ ಘನಕಾರ್ಯನ, ಜಂಗಮರಿಗೆ ಕ್ಷಮ ಮಾಡ್ಲಕ್ ಹಚ್ಚದ ಘನಕಾರ್ಯನ, ತನ್ನನ್ನ ನಂಬಿದಂತ ಜೀವಿಗಳಿಗೆ ತಾನು ತಪ್ಪಂತ ಹೇಳೋದಕ್ಕೆ ಕ್ಷಮಾಯಾಪನೆ ಮಾಡದ ಕನಕಾರ್ಯನ ಇದು? ಮೂವರು ಒಂದೇ ಹೌದಾ ಅಲ್ಲ? ಒಬ್ಬರು ಬಿಟ್ರು ಒಬ್ರು ಇಲ್ಲ. ಕೂಸು ಹಾಲು ಕುಡಿಯೋ ಟೈಮ್ನೊಳಗ ತಾಯಿ ಕುಚಗಳನ್ನ ಕಚ್ತದ ಒಂದೊಂದ್ ಸಾರಿ, ತನ ಕಚ್ಚಿದ ಹೊತ್ನಾಗ ಅದಕ್ಕೇನು ಕ್ಷಮಾಯಾಪನೆ ಮಾಡಿಸೋದಿರ್ತದ? ಒಂದ್ ಚಾಟ್ ಅದ್ ಕೊಡ್ತಾಳ, ಅದಕ್ಕೆ ಇದು ಕಚ್ಚಿದ್ರೆ ಹಿಂಗ ಆಗ್ತದ ಎಟ್ ಬೀಳ್ತಾವ ಅಂತ ತಿಳ್ಕೊತದ, ಆಯ್ತು ಸರಿ ಹೋಗ್ಬಿಡ್ತದ. ಅದನ್ನೇನು ಹೊರಗೆ ಹೇಳ್ತಾಳೆ ನಿಂಗ್ ತಾಯಿ ಕೂಸ್ ಹಿಂಗ್ ನನಗ್ ಕಚ್ಚಲಕತ್ತ, ಒಂದ್ 5-6 ತಿಂಗಳಾದ್ಮೇಲೆ ಅದಕ್ಕೆ ಹಲ್ಲು ಬರ್ಲಕ್ ಹತ್ ಬಿಡ್ತಾವ. 8 ತಿಂಗಳಿಗೆ ಏನ ಹಲ್ಲು ಬರ್ತಾವ, ಹಲ್ಲು ಬರಕ್ ಮತ್ತ ಅದ ಏನ್ ಮಾಡ್ಬೇಕು, ಹಲ್ಲು ಗುದುಗುದು ಅಂತಿರ್ತದ, ಅದ್ ಸಿಕ್ಕದ್ ತಗೊಂಡ್ ಕಚ್ತಿರ್ತದ, ಅಲ್ಲಿ ಕಚ್ಚಿತ ಅಂದ್ರೆ ಇನ್ನೊಂದು ಜೀವಕ್ಕೆ ತ್ರಾಸ ಆಗ್ತದ ಅಂತ ತಿಳ್ಕೊತದ. ಹಿಂಗ ಅರಿವು ಮುಗ್ಕೊತ ಹೋಗ್ತದ. ಫಸ್ಟ್ ಪಾಪ ಚಾಲು ಆಗದ ಅಲ್ಲಿಂದ 8ನೇ ತಿಂಗಳಿಂದ ಇನ್ನೊಂದು ಜೀವಕ್ಕೆ ತೊಂದರೆ ಕೊಟ್ಟು ಬದುಕ್ತದ. 7-8 ತಿಂಗಳು ಏನಿರಲ್ಲ, ಗದಿ ಸ್ಮೂತ್ ಇರ್ತದ, ಇಬ್ಬರದು ಮಸ್ತ್ ನಡೆದಿರ್ತದ ತಾಯಿ ಮಗಂದು. ಆದ್ರ ಮುಂದ 8 ತಿಂಗಳಾದ್ಮೇಲೆ ಅದು ಕಚ್ಚಲಕ್ ಚಾಲು ಆಯ್ತಲ್ಲ, ಮುಂದ್ ಸಾಯತನ ಅದು ಹಲ್ಲಿನ ಕೆಲ್ಸ ಚಾಲುನೆ ಕಚ್ಚದು, ಹಿಂಸೆ ಕೊಡೋದ, ಇನ್ನೊಬ್ಬರಿಗೆ ತ್ರಾಸ ಕೊಡೋದು, ತಾ ಬೆಳಿಬೇಕಾದ್ರೆ ಇನ್ನೊಬ್ಬರ ಜೀವದಿಂದ ಬೆಳಿತದೆ. ಇರ್ಲಿ, ಏಕೋಭಾವ ಗಟ್ಟಿಗೊಳ್ಳಲಿ ಅನ್ನೋದಕ್ಕ ಒಂದ್ ಮಾತು ಹೇಳ್ಬೇಕಾಗಿತ್ತು. ಈ ಏಕೋಭಾವ ಇರ್ಲಾರ್ದವ್ರು ಇಂಥವೆಲ್ಲ ಕ್ಷಮಾಪಣೆ ಮಾಡಿ ಅದು ಮಾಡಿ ಯಾರ್ಯಾರು ಮೀರಿದವ್ರು ಇರ್ತಾರ, ಯಾರ್ಯಾರು ಮಾತು ಕೇಳಾರ್ದವ್ರು ಇರ್ತಾರ, ಅಂಥದ್ದಿದ್ದಾಗ ಇಂಥ ಸ್ಟೆಪ್ ತಗೋಬೇಕು. ಅದನ್ನ ಬಿಟ್ಟು ಅದಕ್ಕೊಂದು ಆಡಿಯೋ ಮಾಡಿ ವಿಡಿಯೋ ಮಾಡಿ ಅಯ್ಯೋ ಅದನ್ನ ಗ್ರೂಪ್ನಾಗ ಹಾಕಿ ಸಂಬಂಧಿರ್ಲಾರ್ದವ್ರಿಗೆ ಎಲ್ಲ ಬೇಕಾಗ್ಲಾರ್ದವ್ರಿಗೆ ಬೇಕಾದವ್ರಿಗೆ ಇದನ್ನ ಹಾಕಿ ಇದು ಏನು ದೊಡ್ಡ ಸಾಧನೆನಾಯ್ತು. ಮತ್ತ ಅದ್ರ ಬಗ್ಗೆ ಏನಾರ ಅಂದ್ರೆ ಮತ್ತ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರ, ಹಿಡ್ಕೊಂಡು ಇವ್ರನ್ನ ಒಂದ್ ಕಡೆ ಎಲ್ಲರ ಸಿಗಿ ಇವ್ರಿಗೂ ಕೇಳಿಸ್ಲಕ್ಕ. ಅಯ್ಯ ಕೇಳಿದ್ದವ್ರು ಎಂದೂ ಕ್ಷಮ ಕೇಳಿದವ್ರು ಸಣ್ಣವರಲ್ಲ, ಕ್ಷಮ ಕೇಳಿಸ್ಕೊಂಡವ್ರು ಎಂದೂ ದೊಡ್ಡವರಾಗಲ್ಲ. ಅನಾವಶ್ಯಕ ಕೆಲಸಗಳಿವೆಲ್ಲ ಮಾಡಬಾರ್ದು. ಏಕೋಭಾವ ಇದ್ರೆ ಇಂಥ ಕೆಲಸಗಳು ಆಗಂಗಿಲ್ಲ. ಏಕೋಭಾವ ಇಲ್ಲ, ಎರಡು ಭಾವ ಬಂದದ, ಅವರೇ ಬೇರೆ ನಾವೇ ಬೇರೆ ಅಂತ ಭಾವ ಬಂದ ಇಂತಿಂತ ಕೆಲಸಗಳು ಆಗ್ತಿರ್ತವೆ. ಅಂತ ಕೆಲಸಗಳು ಘನ ಕಾರ್ಯಗಳಲ್ಲ. ವರ್ಷ ವರ್ಷಗಟ್ಲೆ ಗ್ರೂಪ್ನಾಗಿರ್ತೀವಿ, ಒಂದ್ ಜ್ಞಾನದ ಕೆಲಸಕ್ಕ ಸ್ಪಂದನೆ ಇಲ್ಲ. ಇಂಥ ಕೆಲಸಗಳು ರಸ್ತೆಗೆ ಬೀದಿಗಿಳಿದು ಜಗಳಾಡಂತ ಕೆಲಸಕ್ಕ ಸ್ಪಂದನೆಗಳು ಮಾಡ್ತಾರಂದ್ರ ಇವರಲ್ಲಿ ಯಾವ ಮಟ್ಟದಲ್ಲಿ ಜ್ಞಾನಕ್ಕ ಇವರಿಗೆ ಎಷ್ಟು ಡಿಸ್ಟೆನ್ಸ್ ಅದ, ಎಷ್ಟು ದೂರ ಅದರ ಅನ್ನೋದ ತಿಳ್ಕೊರಿ. ಯಾರು ಜ್ಞಾನಕ್ಕೆ ಬರ್ತಾರೋ ಅವ್ರ ಕಡೆಯಿಂದ ಇಂಥ ಕೆಲಸಗಳಾಗಂಗಿಲ್ಲ ಎಂದೆಂದು ಇಂಥ ಕೆಲಸ.
ಜ್ಞಾನದಿಂದ ದೂರಿದ್ದವ್ರು ಮಾಡೋ ಕೆಲಸ. ತಂದೆ, ತಾಯಿ, ಮಗು, ಶಿಕ್ಷಕ, ಗುರು, ಜಂಗಮ, ಜ್ಞಾನ, ಸಮಾಜ, ಇವೆಲ್ಲವೂ ಅವಿಭಾಜ್ಯ ಅಂಗಗಳು, ನಮ್ಮ ಬದುಕಿನ ಅವಿಭಾಜ್ಯ ಅಂಗಗಳು. ಇವು ಆಕ್ಟಿವ್ ಆಗಿ ಏನೋ ಕೆಲಸ ಮಾಡ್ತಿರ್ತಾವ, ಮತ್ತೊಂದೊಂದು ಹೆಜ್ಜೆ ಹೆಚ್ಚು ಕಡಿಮೆ ಆತಿರ್ತಾವ. ಆದಾಗ ಒಬ್ಬರಿಗೊಬ್ಬರು ಸುಧಾರಿಸಿಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ಅದನ್ನೇ ದೊಡ್ಡದು ಮಾಡಿ ಏನೋ ಒಂದು ದೊಡ್ಡ ಗದ್ದಲ ಮಾಡ್ಕೊಂಡು ಏನಂತದ ಆ ಒಂದು ಕ್ಷಣ. ಆಮೇಲೆ ಇನ್ನೊಂದು ಹೇಳ್ತೀನಿ, ತಪ್ಪು ತಪ್ಪನ್ನಾಗಿ ನೋಡುವಂತ ಒಂದು ದೃಷ್ಟಿಕೋನ ಬೆಳೆಸ್ಕೋಬೇಕು. ತಪ್ಪನ್ನ ಕೇವಲ ತಪ್ಪನ್ನಾಗಿ ನೋಡುವಂತ ದೃಷ್ಟಿಕೋನ ಬೆಳೆಸ್ಕೋಬೇಕು. ಅದಕ್ಕೆ ಅಟ್ಯಾಚ್ಮೆಂಟ್ ಕೊಡಬಾರದು. ನನ್ನ ತಪ್ಪು, ನಿನ್ನ ತಪ್ಪು, ಇನ್ಯಾರದೋ ತಪ್ಪು, ಇದು ನನ್ನದು ಅಲ್ಲ, ನಿನ್ನದು ಅಲ್ಲ, ಮತ್ತಿನ್ಯಾರದು ಅಲ್ಲ. ನನ್ನ ತಪ್ಪು ಹೌದು, ನಿನ್ನ ತಪ್ಪು ಹೌದು, ಇನ್ಯಾರದೋ ತಪ್ಪು ಹೌದು, ನನ್ನ ತಪ್ಪು ಅಲ್ಲ, ನಿನ್ನ ತಪ್ಪು ಅಲ್ಲ, ಇನ್ಯಾರದೋ ತಪ್ಪು ಅಲ್ಲ. ಇವರೊಬ್ರು ಬದಮಾಸರು ಇರ್ತಾರ, ಅವರು ತಾವ್ ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಹಾಕ್ತಿರ್ತಾರ. ಅವ್ರಿಗೂ ಹೊಟ್ಟೆ ಹಾಕೊಳ್ಳ, ತಾನು ಮಾಡಿ ಒಪ್ಕೊಳ್ಳಂತವ್ರು ಒಂದಿಷ್ಟು ಮಂದಿ ಅದಾರ, ಅವ್ರಿಗೂ ಹೊಟ್ಟೆ ಹಾಕೊಳ್ಳ. ಮತ್ತ ಮಾಡ್ಲಾರ್ದೇನು ಈ ಸಮಸ್ಯೆ ಬಗೆಹರಿಲಿ, ನಡಿ ಆಕಡಿ, ಆಯ್ತಪ್ಪ ತಪ್ಪಾಗ್ಯದ, ತಪ್ಪು ಮಾಡಿಲ್ಲ ಅಂದ್ರು ತಪ್ಪಾಗ್ಯದ ಅಂದ್ರೆ ಇವಸು ಸಮಾಧಾನ ಆಗ್ತಾವಣ್ಣ, ಆಯ್ತು ನಡಿ ತಪ್ಪಾಗ್ಯದ ಅಂದ್ ಬಿಟ್ರೆ ಆಯ್ತು. ಎಲ್ಲರೂ ಸಮಾಧಾನ ಆಗಿರೋದು ಮುಖ್ಯ ಅದ, ನಾ ತಪ್ಪಾಗ್ಯದ ಅಂದ್ರೆ ಏನಾಗ್ತದ ಅಂತೇಳಿ, ತಪ್ಪು ಮಾಡ್ಲಾರ್ದನ್ನು ತಪ್ಪಾಗ್ಯದ ಅಂತೇಳಿ ದೊಡ್ಡ ಮನಸ್ಸು ಮಾಡಿ ಅಲ್ಲಿ ಒಂದು ಸಮಾಧಾನ ಕಾಯಿಲಕ್ಕ ಒಂದೇನೋ ಅಂದ್ ಬಿಡ್ತಾನ. ತಪ್ಪು ಮಾಡ್ಲಾರ್ದೆ ತಪ್ಪು ಮಾಡಿನೇ ನಾವು ಒಬ್ಬವ, ತಪ್ಪು ಮಾಡಿ ಮಾಡಿಲ್ಲ ಇನ್ನೊಬ್ಬರ ಮೇಲೆ ಹೂಬೇಕು ಅಂದ್ರೆ ಸಹ ಒಬ್ಬ, ತಪ್ಪು ಮಾಡಿ ಒಪ್ಕೊಂಡಿನಿ ಅಂತ ಒಪ್ಕೊಳ್ಳೋ ಒಬ್ಬ. ಈ ರೀತಿ ಎಲ್ಲಾರು ನಾನಾ ರೀತಿ ಜನ ಅದಾರಿ ಜಗತ್ತಿನೊಳಗ. ಈ ತಪ್ಪನ್ನ ಏನ್ ಮಾಡ್ಬೇಕು, ನಂದು ನಿಂದು ಹೌದು ಅಲ್ಲಕ್ಕಿಂತ ಮುಖ್ಯ ಅಲ್ಲಿ ತಪ್ಪು ಆಗಿದೆ. ಆ ತಪ್ಪನ್ನ ನೋಡಿ ನಾವು ಎಲ್ಲರು ತಿದ್ದುಕೊಳ್ಳಕ್ ಪ್ರಯತ್ನ ಮಾಡ್ಬೇಕೆ ಹೊರತು ಒಬ್ಬರ ಮೇಲೆ ಒಬ್ಬರು ಹಾಕೋದು ಅಲ್ಲ. ನನ್ನ ಮೇಲೆ ತಗೊಂಡ್ರೆ ನನಗ್ ಕೀಳರಿಮೆ, ಇನ್ನೊಬ್ರ ಮೇಲೆ ಹಾಕಿದೇವ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು, ಅವ್ರಿಗೆ ದಂಡ ಹಾಕಬೇಕು. ದಂಡ ಹಾಕಿದ್ರು ತಪ್ಪಿನ ಉದ್ದೇಶ ಈಡೇರಂಗಿಲ್ಲ, ಶಿಕ್ಷೆ ಕೊಟ್ರು ತಪ್ಪಿನ ಉದ್ದೇಶ ಈಡೇರಂಗಿಲ್ಲ, ನನಗ್ ತಪ್ಪಾಗ್ಯದ ಅಂತೇಳಿ ಒಪ್ಕೊಂಡ್ರು ಉದ್ದೇಶ ಈಡೇರಂಗಿಲ್ಲ. ತಪ್ಪಿನ ಉದ್ದೇಶ ಏನಿರ್ತದ, ತಪ್ಪು ಯಾಕಾಗಿರ್ತದೆ ಜಗತ್ನಾಗ ಅಂದ್ರ ಈ ತಪ್ಪನ್ನು ನೋಡಿ ಎಲ್ಲರೂ ಸುಧಾರಿಸ್ಕೊಳ್ಳಿ ಅಂತ ಆಗ್ತದೆ. ತಪ್ಪು ನೋಡಿ ಎಲ್ಲರೂ ಸುಧಾರಿಸ್ಕೋಬೇಕು, ಏನಾದ್ರು ತಗೊಂಡು ಜಗಳ ಆಡ್ಬೇಕು. ಇದು ಈ ಮಾತು ಈ ರೀತಿ ಆಡೋದು ತಪ್ಪು, ಈ ಮಾತು ಆಡಬಾರ್ದು, ಇದು ಮಾತನಾಡಿದ್ರೆ ತಪ್ಪಾಗ್ತದ, ಇಂಥ ಕೆಲಸ ಮಾಡಬಾರ್ದು, ಇಂಥ ಕೆಲಸ ಮಾಡಿದ್ರೆ ತಪ್ಪಾಗ್ತದ, ಇಂಥ ಆಲೋಚನೆ ಮಾಡಬಾರ್ದು, ಇಂಥ ಆಲೋಚನೆ ಮಾಡಿದ್ರೆ ತಪ್ಪಾಗ್ತದ. ಆಯ್ತು ಆಗ್ಯಾವ, ತಪ್ಪ ಆಗ್ಬಿಟ್ಟವ, ನಮ್ದಾಗ್ಯದ ನಿಮ್ದಾಗ್ಯದ ಏನೋ ಒಂದ್ ಆಗ್ಯದ. ಯಾಕಂದ್ರ ನಡೆಯವನೇ ಹೇಳುತ್ತಾನ, ಸುಂಗುತ್ತವೆ ಅಂತ ಹೇಳುತ್ತಾನ, ಮಾತಾಡವನೇ ತಪ್ಪ ಮಾಡ್ತಾನ, ತಪ್ಪ ಮಾತಾಡ್ತಾನ, ಸುಂಗಪ್ ಕೂತ ತಪ್ಪಾಡ್ತಾನ. ಸುಮ್ ಕೂತ್ ನೀವು ಮಾತ್ ಕೇಳ, ನೀವು ಕೇಳೋದಿಲ್ಲ, ಸುಮ್ನ ಕುಂತೀರಿ, ಓದಂದ್ರೆ ಓದಲ್ಲ, ಬರೀ ಅಂದ್ರೆ ಬರೆಯಲ್ಲ, ಹೇಳಂದ್ರೆ ಹೇಳಲ್ಲ, ಸುಮ್ ಕುಂತೀರಿ. ನೀವು ನೀವು ಓದ್ಲಕ್ಕೂ ಇಲ್ಲ, ಬರೀಲಕ್ಕೂ ಇಲ್ಲ, ಹೇಳಕ್ಕೂ ಇಲ್ಲ ಅಂದ್ರೆ ನೀವು ಕೇಳಕತ್ತಿರತ್ತಾರೆ, ನಮ್ಗೇನ್ ಗ್ಯಾರಂಟಿ ಅದನ್ನೂ ಇಲ್ಲ. ನೀವು ಕೇಳಕತ್ತಿರಿ, ಓದ್ಲಕತ್ತಿರಿ, ಬರೀಲಕತ್ತಿರಿ, ಏನೋ ಒಂದು ಎಜುಕೇಟೆಡ್ ಇದ್ದವ್ರು ಓದ್ತಾರ ಬರೀತಾರ, ಸಾಲಿನ ಕಲೀಲಾರದವ್ರು ಕೇಳ್ತಾರ ಹೇಳ್ತಾರ, ಎಲ್ಲರಿಗೆ ಅವಕಾಶ ಅದ ಇಲ್ಲ. ನಮ್ಮಲ್ಲಿ ಹೇಳಕ್ಕೂ ಬರಲ್ಲ, ಓದ್ಲಕ್ಕೂ ಬರಲ್ಲ, ಬರೀಲಕ್ಕೂ ಬರಲ್ಲ ಅಂದ್ರೆ ಇವ್ರು ಕೇಳಕ್ಕರ ಬರ್ತದಂತೆ. ಆಯ್ತು ಹೆಂಗೆ ಕಿರಲಕ್ಕ, ಅದು ಹೆಂಗಿದ್ರು ಸಹಿತ ಇಲ್ಲಿ ಮಾತನಾಡುವವರದೇ ತಪ್ಪಾಗ ಚಾನ್ಸ್ ಇರ್ತದ, ಮುಂದೆ ಯಾರ ಕೆಲಸ ಮಾಡೋರ್ದೇ ತಪ್ಪಾಗ ಚಾನ್ಸ್ ಇರ್ತದ. ಆ ತಪ್ಪುಗಳಿಗೆ ಏನ್ ಮಾಡ್ಬೇಕಂದ್ರೆ ಏಕೋಭಾವದಿಂದ ಹೊಟ್ಟೆಗೆ ಹಾಕೊಂಡು ಹೋಗ್ಬೇಕು. ಒಬ್ರಿಗೊಬ್ರು ಸೂಚನೆಗಳನ್ನ ಕೊಟ್ಟು, ಸಲಹೆಗಳನ್ನ ಕೊಟ್ಟು,
ಸೊ ಎರಡು ಮಾಡ್ಕೋಬೇಕು. ಈ ರೀತಿ ಇದ್ರೆ ಇದಕ್ಕೆ ಗುರುಲಿಂಗ ಜಂಗಮಕ್ಕೆ ಸೌಹಾರ್ದಯುತವಾದ ಸಂಬಂಧ. ವಿಭೂತಿ ರುದ್ರಾಕ್ಷಿ ಮಂತ್ರ ಅಂದ್ರೆ ವಿಭೂತಿ ಅಂದ್ರೆ ಏನು? ವಿಭೂತಿ ಯಾರ ಲಿಂಗಾಯತ ರಚಿಕೋಬೇಕಂತದ, ಏನು ಜಂಗಮ ರಚಿಕೋಬೇಕಂತದ, ವೀರಶೈವ ರಚಿಕೋಬೇಕಂತದ. ಅಜ್ಞಾನ ಸಗಣಿ ಪ್ರಾಣಿಯ ಒಂದು ಸಗಣಿ. ಅದು ಪ್ರಾಣಿ ಅಂತಂದ್ರೆ ಅಜ್ಞಾನಿ, ಅಜ್ಞಾನಿಯ ಒಂದು ಸಗಣಿ ಸುಟ್ಟು ಭಸ್ಮ ಮಾಡಿ ಅಣಿಗಚ್ಕೋಬೇಕು. ಒಂದು ಪ್ರಾಣಿ ಅದ ನಮ್ಮೊಳಗ, ಅಜ್ಞಾನಿ ಅಂತ ಒಂದು ಪ್ರಾಣಿ ಅದ. ಆ ಪ್ರಾಣಿಯ ಸಗಣಿನೇ ಅಂದ್ರೇನು? ಪ್ರಾಣಿ ಸಗಣಿ ಯಾವು? ಅಜ್ಞಾನಿಲಿಂತ ಏನ್ ಹುಡ್ತದ? ಜ್ಞಾನದಿಂದ ಏನ್ ಹುಡ್ತದ? ಅಜ್ಞಾನದಿಂದ ಏನ್ ಹುಡ್ತದ? ಸದ್ವಿಚಾರ ಸದಾಚಾರಗಳು ಸತ್ಕ್ರಿಯೆಗಳು ಹುಡ್ತವ ಜ್ಞಾನದಿಂದ. ಜ್ಞಾನದಿಂದ ಸದ್ವಿಚಾರಗಳು ಹುಡ್ತವ, ಒಳ್ಳೆ ವಿಚಾರ ಹುಡ್ತವ, ಸದಾಚಾರಗಳು ಹುಡ್ತವ, ಸದ್ಭಾವನೆಗಳು ಹುಡ್ತವ, ಒಳ್ಳೆ ಭಾವನೆಗಳು ಹುಡ್ತವ. ಜ್ಞಾನಿಯ ಮಕ್ಕಳು ಜ್ಞಾನಿ ಆದ್ರೆ ಅಂದ್ರೆ ನಿಮ್ಮೊಳಗ ಸದ್ವಿಚಾರ ಹುಟ್ಟುತ್ತವ, ಸದ್ಭಾವನೆಗಳು ಹುಡ್ತವ, ಒಳ್ಳೆ ಕೆಲಸ ಆಗ್ತವ, ಸದಾಚಾರಗಳಾಗ್ತವ. ಅಜ್ಞಾನದಿಂದ ಏನ್ ಹುಡ್ತದ? ಅದ್ರ ಅಪೋಸಿಟ್, ಸದ್ವಿಚಾರದ ಬದಲಿ ದುರ್ವಿಚಾರ ಹುಡ್ತದ, ದುರ್ಭಾವ ಹುಡ್ತದ, ಮತ್ತ ದುರಾಚಾರ ಅನಾಚಾರ ಏನಂತಿರಲ್ಲ ಅವು ಆಗ್ತವ. ಕೆಟ್ಟ ಕೆಲಸ ಆಗ್ತವ, ಕೆಟ್ಟ ಭಾವನೆ, ಕೆಟ್ಟ ಆಲೋಚನೆ, ಕೆಟ್ಟ ಮಾತುಗಳು ಆಗ್ತವ. ಈ ಕೆಟ್ಟದನ್ನ ಸುಟ್ಟು ಭಸ್ಮ ಮಾಡಿನಿ, ಕೆಟ್ಟ ಮಾತು ಸುಟ್ಟು ಭಸ್ಮ ಮಾಡಿ ಅಣಿಗಚ್ಕೋತೀನಿ. ಮೂರು ಅದಾವ ನೋಡ್ರಿ ಅಲ್ಲಿ, ಮೂರು ಎದಕ್ಕೆ ಇಟ್ಟಾರ? ಮೂರ್ ಗೆರೆ ಇಟ್ಟಾರ ತ್ರಿಪುಂಡಗಳು. ಒಂದು ಜಾತಿ ಮಂದಿ ಹಿಂಗ ಉದ್ದ ಹಚ್ಕೋತಾರ, ಒಂದು ಜಾತಿ ಮಂದಿ ಅಡ್ಡ ಹಚ್ಕೋತಾರ. ವಿಭೂತಿ ಒಂದಿಸ್ ಮಂದಿ ಹಿಂಗ ಉದ್ದ ಹಚ್ಕೋತಾರ, ಒಂದಿಸ್ ಮಂದಿ ಅಡ್ಡ ಹಚ್ಕೋತಾರ. ಅವು ಏನು? ಟ್ಯೂಬ್ಲೈಟ್ ಇದ್ದಂಗ. ಅವು ಟ್ಯೂಬ್ಲೈಟ್, ಟ್ಯೂಬ್ಲೈಟ್ ಹಚ್ಚಿ ಇದ್ದ ಟ್ಯೂಬ್ಲೈಟ್ ಸುಮ್ಮ ಹಿಂಗ ಉದ್ದಿಟ್ರೇನು ಅಡ್ಡಿಟ್ರೇನು, ಅದ್ರೊಳಗೆ ಏನಿದ್ರೆ ಬೆಳಕು ಬರ್ತದ. ಏನಿರ್ಬೇಕು ಟ್ಯೂಬ್ಲೈಟ್? ಅಡ್ಡಿಟ್ಕೊಂಡ್ರೇನು ಉದ್ದಿಟ್ಕೊಂಡ್ರೇನು ಒಳಗ್ ಕರೆಂಟ್ ಇರ್ಲಿಲ್ಲ ಅಂದ್ರೆ ಅದ್ ತೆಳಗೊಂದ್ ಟಿಕ್ಕಿ ಇಡ್ತಾರಲ್ಲ ಬುರ್ಕುಟ್ಟಿ ಒಳಗ, ಅದೇ ಕರೆಂಟ್ ಇದ್ದಂಗ. ಆಜ್ಞಾ ಚಕ್ರದ ಮೇಲೆ ಒಂದ್ ಇಡ್ತಾರ ನೋಡ್ರಿ, ಈ ಕೆಲ್ದ ಅಲ್ಲಿ ನಮಗ್ ಜ್ಞಾನ ಉಂಟಾಗ್ತದಂತ ಒಂದು ಯೋಗ ಪದ್ಧತಿ ಒಳಗ ನಮಗ ಜ್ಞಾನ ಆಜ್ಞೆ ಏನ್ ಸಿಗ್ಬೇಕು ಅಲ್ಲದ ನಮ್ ಜ್ಞಾನದ ಸೆಂಟರು ಅಂತೇಳಿ ಅಲ್ಲೊಂದೇನೋ ನಂಬಿಕೆ ಇರ್ಲಿ. ಶರೀರದಾಗ ಅಂಗಾಲಿಡ್ದು ಅಳ್ಳೆತ್ತಿದ್ದನ ಜ್ಞಾನನು ಅದ, ಅಂಗಾಲಿಡ್ದು ಅಳ್ಳೆತ್ತಿದ್ದನ ಅಜ್ಞಾನನು ಅದ. ಸರ್ವ ವ್ಯಾಪಕ ಅದ, ಅದು ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಇಲ್ಲ ಅದ ಅಂತೇಳಿ ಒಂದ್ ಕಡೆ ಹೇಳ್ತಾರ. ಆಯ್ತು, ಅಲ್ಲೇ ಅದ ಅನ್ಕೊಂಡ್ರೆ ಏನಾಗತ್ತ? ಅಜ್ಞಾನ ಇದ್ರೆ ಆ ಇವತ್ತಿಗೆ ಒಂದು ಅರ್ಥ. ಎಂತ ಜ್ಞಾನ? ದುರ್ಭಾವ, ದುಷ್ಕೃತ್ಯ, ಮತ್ತೆ ದುರಾಚಾರ, ಇವುಗಳನ್ನ ಸುಟ್ಟು ಭಸ್ಮ ಮಾಡಿ ಹಾನಿಗೆ ಹಚ್ಕೋತೀನಿ ಅಂದ್ರೆ ಇದಕ್ಕೆ ಜ್ಞಾನ ಅಂತಾರ. ಹಣಿ ಈ ಬದ್ದಿ ಹಚ್ಕೊಂಡು ಕೆಟ್ಟ ಕೆಟ್ಟ ಮಾತಾಡ್ತೀನಿ, ಕೆಟ್ಟ ಆಲೋಚನೆ ಮಾಡ್ತೀನಿ, ಕೆಟ್ಟ ಕೆಲಸ ಮಾಡ್ತೀನಿ ಅಂತ. ಏನ್ ಕೊಳ ಲಿಂಗ ಕಟ್ಕೊಂಡಿದಿ, ಹಣಿಗೆ ಈ ಬದ್ದಿ ಹಚ್ಕೊತೀದಿ, ಮಾತ ಮಾತಿಗೆ ಹೋಗ ನಮ್ಮ ಶಿವಾಯ ಅಂತಿದಿ, ನೋಡ್ಲಕ್ಕ ಕೆಟ್ಟ ಭಾರಿ ಕಾಣಿಸ್ತೀದಿ, ಮತ್ತ ಒಳಗಿಂತ ಕೆಲಸ ಮಾಡ್ತಲ್ಲ ಅಂತೇಳಿ ತನ ಕೈಯವ್ರ ಕೈಲೇ ಬಯಸ್ಕೋಬೇಕ. ಕೆಲ್ಸಕ್ ಬರ್ಲಾರ್ದವ್ರು ಸಹಿತ ಬೈತಾರ. ಚಂದ ಇದ್ದ ಚಂದ ಹೊರಗ ವೇಷ ಹಾಕೊಂಡು ಒಳಗ ಹೊಲಸ ಕೆಲಸ ಮಾಡಿದ್ರೆ ಮಂದಿ ಬೈತಾರ. ಹಂಗಿರಬಾರ್ದು, ವೇಷಕ್ಕೆ ತಕ್ಕ ಭೂಷಣ ಒಳಗಿರ್ಬೇಕು, ಜ್ಞಾನ ಇರ್ಬೇಕು, ಮ್ಯಾಲ ವೇಷ ಇರ್ಬೇಕು, ಚಂದ ಇರ್ತದೆ. ಅದಕ್ಕೆ ವಿಭೂತಿ ಲಕ್ಷಣ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸಗಳನ್ನು ಸುಟ್ಟಣಿಗೆ ಹಿಂಗ ಬರ್ತಾವ ಇವು. ವಿಭೂತಿ ಮುಂದಿನ ನಾಲ್ಕು ಮತ್ತೆ ಯಾವಾಗ ಹೇಳೋಣ, ಹಿಂಗೆ ಮೆಲ್ಕ ಹಾಕೋತಿರ್ಬೇಕು. ಇದೇನು ವೇಷದ ಬಗ್ಗೆ ಒಂದು ಹೇರ ಏನ್ರಿ? ವೇಷ ವೇಷ ಅಂತ ಹೇರಲ್ರಿ. ಹ್ಮ್ರಿ.
ಅದಕ್ಕ ಸಿದ್ದರಾಮ ಶಿವಿಗಳು ಒಂದ್ ಇದನ್ನ ಹೇಳಿದಾರ ವಚನ ರೀ, ಹೇಳ್ರಪ್ಪ. ವೇಷ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದ ನಕ್ಕ. ವೇದಾಂತವನ್ನು ಓದಿ ಫಲವೇನಯ್ಯ, ಬ್ರಹ್ಮ ತಾನಾಗದ ನಕ್ಕ. ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಗಳು ಬರದನ್ನಕ್ಕ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಗಳು ಬರದನ್ನಕ್ಕ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಏನ್ ಉತ್ಪನ್ನ ಆಗ್ಬೇಕು, ಅದೇ ಉತ್ಪನ್ನ ಆಗ್ಲಿಲ್ಲ ಅಂದ್ರ ಇವೆಲ್ಲ ಮಾಡಿ ಏನು ಅಂತ. ನನ್ನೊಳಗೆ ಬ್ರಹ್ಮತ್ವ ಉತ್ಪನ್ನ ಆಗಿ ಅದು ಪ್ರಕಟ ಆಗ್ಬೇಕು. ಆತ್ಮದ ದರ್ಶನ ಆಗ್ಬೇಕಲ್ಲ ಒಳಗದ ಆತ್ಮ. ನನ್ನ ಸ್ವಸ್ವರೂಪ ಜ್ಞಾನನೇ ನನಗ ಆಗ್ಲಿಲ್ಲ ಅಂದ್ರೆ ಅವೆಲ್ಲ ಮಾಡಿ ಏನು ಉಪಯೋಗ ಅಂತ ಹೇಳ್ತಾರೆ. ಅದಕ್ಕೆ ಸತ್ತಂದ್ರೆ ನಿನ್ನೆ ಸುಮ್ಮಂಗೆ ಏನಾರು ಹೇಳ್ತಿರ್ತೀವ ಯಾವಾಗಾರೆ, ಬರೇ ಇದೇ ಸೀರಿಯಸ್ ಆಗಿ ಇದೇ ಒಂದೇ ಪಾಠ ಹೇಳ್ಕೊತು ಆದ್ರೆ ಬೇಸರ ಬರ್ತದ. ಒಂದ್ ಸ್ವಲ್ಪ ನಮ್ಮ ಜೀವನ ಕ್ರಮ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆನು ಒಂದೊಂದ್ ಅವಾಗವಾಗ ಕೊಡ್ತಿರ್ತೀವಿ. ಈಗ ಇಷ್ಟತನ ಹೇಳಿನಲ್ಲ, ಇದ್ರಾಗ ಯಾರ್ದಾರ ಏನಾರ ಅಬ್ಜೆಕ್ಷನ್ ಅದೇನು? ಅದೇ ಹೆಂಗಾಗ್ತದ್ರಿ ಇಲ್ಲ, ಇದು ಶಾಸ್ತ್ರ ಅಲ್ಲಪ್ಪ, ಶಾಸ್ತ್ರ ಅಲ್ಲ. ಅದೇ ಹೆಂಗಾಗ್ತದ ನೀವ್ ಹೇಳದ್ ಬರಬರಿ ಇಲ್ಲ ಅಂದ್ರ ನನಗ ಈಗ ಸದ್ಯ ಬರಬರಿ ಅನ್ಸದಪ್ಪ. ಇದು ಬರಬರಿ ಇಲ್ಲ ಅನ್ನೋದು ನೀವು ಚಂದ ಪ್ರೂಫ್ ಮಾಡ್ಬೇಕು, ಒಪ್ಕೋತೀವಿ ಅಷ್ಟೇ. ಕಲ್ಸಿದ್ರ ಕಲಿತೀವಿ, ಕಲಿತೀವಿ ಅಂದ್ರ ಕಲಿಸ್ತೀವಿ. ಎರಡು ಅದಾವ ಇಲ್ಲಿ, ಲರ್ನಿಂಗ್ ಪ್ರೋಸೆಸ್ ಅಂಡ್ ಟೀಚಿಂಗ್ ಪ್ರೋಸೆಸ್ ಎರಡು ಅದಾವ. ಒಂದ್ ಸ್ವಲ್ಪ ಏನಾರ ಹೇಳ್ರಿ ಅಂದ್ರ ಹೇಳಕ್ ಬರ್ಬೇಕು. ಶುದ್ಧ ಬ್ರಹ್ಮ ನಿಷ್ಠ ಸಾಧಕರ ಬಳಿ ಹೇಳ್ರಪ್ಪ ಒಂದಿಷ್ಟ ಏನಾರ ಅಂದ್ರ ಹೇಳಕ್ ಬರ್ಬೇಕು. ನಮ್ಮಲ್ಲಿ ಒಂದಿಷ್ಟು ವಿಷಯ ಚರ್ಚೆ ಮಾಡ್ಬೇಕು, ನಿಮ್ಗೆ ಹೇಳ್ಬೇಕಂತ ಬಂದೀವಿ. ಆಯ್ತಪ್ಪ ಹೇಳ್ರಿ ಅಂತ ಕೇಳಕ್ಕೂ ಬರ್ಬೇಕು, ಎಡ್ಡು ಬರ್ಬೇಕು. ಎಡ್ಡು ಬಂದಾಗ ಪರಿಪೂರ್ಣ ಶುದ್ಧ ಬ್ರಹ್ಮ ಚಂದ ಕೂತ್ ಕೇಳಕ್ ಬರಲ್ಲ, ಚಂದ ಹೇಳಕ್ ಬರಲ್ಲ. ಇಲ್ಲೇನು ಓದೋದು ಬರೆಯೋದಕ್ಕಿಂತ ಹೇಳೋದ್ ಕೇಳೋದ್ ಬಹಳ ಅದ ಇಲ್ಲಿ, ಬಹಳ ಜವಾಬ್ದಾರಿಯುತವಾದ ಕೆಲಸ. ಅದಕ್ಕೆ ತ್ರಿಕಾಲ ಅಬಾಧಿತಂ, ತ್ರಿಕಾಲ ಬಾಧಿತಂ ಅಬಾಧಿತಂ ಸದ್ರೂಪಂ, ಎಲ್ಲ ಕಾಲಗಳಲ್ಲಿ ಶಾಶ್ವತವಾಗಿರೋದು ಮತ್ತೆ ಇದ್ದಂತೆ ಇರೋದು, ಏನೂ ವ್ಯತ್ಯಾಸ ಆಗ್ಲಾರ್ದಂಗ ನಿರ್ವಿಕಾರವಾಗಿರೋದು, ನಿಷ್ಪರಿಣಾಮಿ ಆಗಿರೋದು. ಅದಕ್ಕೇನಂತರ ಸದ್ರೂಪ ಬ್ರಹ್ಮ. ಹನ್ನೊಂದನೇ ಪ್ರಶ್ನೆ, ಈ ಪ್ರಶ್ನೆಗೆ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು ಅಂತ ನಡೆದದ ಶ್ರೀ ವಿಚಾರ ಚಂದ್ರೋದಯ ಒಂದನೇ ಕಲಾ ಉಪೋದ್ಘಾತ ವರ್ಣನ ಪಂಡಿತ್ ಪೀತಾಂಬರ್ಜಿಯವರ ಗ್ರಂಥ. ಅವರ ಕೃತಿಯ ಪೈಕಿ ಹನ್ನೊಂದನೇ ಪ್ರಶ್ನೆ ನಡೆದದ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು. ನೀವು ಇಲ್ಲಿ ಇನ್ನ ಸ್ಟಾರ್ಟಿಂಗ್ ಸ್ಟೇಜ್ ಒಳಗದ, ಈಗ್ಲಿಂತೆ ಯಾರ್ಯಾರು ಇದನ್ನ ಓದಿ ಅರ್ಥ ಮಾಡ್ಕೊಂಡಿರಿ, ಒಬ್ರೊಬ್ರು 30 ಮಂದಿ ಇದೀರಿ, 25-30 ಮಂದಿ ಇದೀರಿ, ಏನ್ ಮಾಡ್ರಿ, 30 ಮಂದಿನು ಒಂದೊಂದು ಪ್ರಶ್ನೆಗಳನ್ನ ಕುರಿತು ಚಂದ ಒಂದ್ ಎರಡೆರಡ್ ಪೇಜ್ ನಷ್ಟು ನೋಟ್ಸ್ ಮಾಡ್ರಿ. ಅದ್ರೊಳಗ ನಿಮ್ಮ ಅನುಭವನು ಸೇರ್ಬೇಕು, ಇದರದ ಮೂಲ ಗ್ರಂಥದ ವಾಕ್ಯಗಳನ್ನು ಸೇರ್ಬೇಕು. ಸೇರಿ ಏನ್ ಮಾಡ್ಬೇಕು, ಯೂಟ್ಯೂಬ್ ತಗೊಂಡು ಓಪನ್ ಮಾಡ್ರಿ, ಈ ವಿಚಾರಗಳನ್ನ ತಗೊಳ್ರಿ. ಮತ್ತವ್ರ್ಯಾರು ನಮ್ಮ ಜಮಖಂಡಿ ಸಹಜಾನಂದರ್ ಅವ್ರ ಯಾರು ಏನೇನ್ ತಗೋತೀರಿ ತಗೊಳ್ರಿ. ಮತ್ತೆ ಏನ್ ಮಾಡ್ರಿ, ನಿಮ್ಮದನ್ನು ಸ್ವಂತದ್ದು ಸೇರಿಸಿ ಒಂದು ಪ್ರಶ್ನೆಗೆ ಒಂದು ಎರಡೆರಡು ಪೇಜ್ ನಷ್ಟು ನೋಟ್ಸ್. 30 ಮಂದಿ ಅದರಿ, 30 ಮಂದಿ ಕೂಡಿ ಒಂದೊಂದು ಪ್ರಶ್ನೆಗೆ ನಾನು ಈ ಪ್ರಶ್ನೆಯ ಉತ್ತರ ನಾನ್ ಬರ್ಕೋತೀನಿ, ಈ ಪ್ರಶ್ನೆ ಉತ್ತರ ನಾನ್ ಬರಿತೀನಿ ಅಂತ ಒಂದು ಪೇಜ್ ಎರಡು ಪೇಜ್ ನಷ್ಟು ಬರೀಲಕ್ ಓದ್ಲಕ್ ಬರಂತವ್ರು ನೋಟ್ಸ್ ಮಾಡ್ರಿ. ಒಂದು ಪ್ರಶ್ನೆ ಎರಡೆರಡು ಪ್ರಶ್ನೆಗೆ ನೋಟ್ಸ್ ಮಾಡ್ರಿ. ನೋಟ್ಸ್ ಮಾಡಿ ಈ ಕಲಾ ಕಂಪ್ಲೀಟ್ ಆಗದ್ರಾಗೆ ನಿಮ್ಮ ನೋಟ್ಸ್ ಗೆ ಏನು ಉತ್ತರಗಳು ಬರ್ದಿರಿ, ಆ ಉತ್ತರಗಳನ್ನ ನಿಮ್ ನಿಮ್ಮ ಟೀಮ್ನವ್ರು ಎಲ್ಲರೂ ಸೇರಿ ಒಂದು ದಿನ ಮೀಟಿಂಗ್ ಮಾಡ್ಕೋಬೇಕು ಟೀಮ್ ಲೀಡರ್ ಜೊತೆಗೆ.
ಕುಂತು ಅವು ಓದ್ಕೊಂಡದ್ದು ಬರ್ಕೊಂಡದ್ದು ಒಬ್ರಿಗೊಬ್ರು ಎಲ್ಲರ ಮುಂದೆ ಓದ್ಕೊಂಡು ಏನ್ ಮಾಡ್ಬೇಕು ಅದೆಲ್ಲ ಓಸು ಸೇರಿಸಿ ಒಂದ್ ಕಡೆ ಯಾರಿಗಾರ ಕಂಪ್ಯೂಟರ್ನವ್ರಿಗೆ ಒಪ್ಪಿಸ್ಬಿಡ್ಬೇಕು. ಒಪ್ಪಿಸಿರಿ ಅಂತಂದ್ರೆ ಅವರು ಕಂಪ್ಯೂಟರ್ನ ಫೀಡ್ ಮಾಡ್ತಾರ. ಫೀಡ್ ಮಾಡಿದ್ಮೇಲೆ ಒಬ್ರು ಯಾರ ಸಾಹಿತಿಗಳಿಗೆ ಕೊಡ್ಬೇಕದು, ಇದು ನಾವ್ ಹಿಂಗ್ ಬರ್ದೇವ್ ನೋಡ್ರಿ ಈ ವಿಷಯ ಹೆಂಗದ ಒಂದ್ ಸ್ವಲ್ಪ ಇದು ತಿದ್ದುಪಡಿ ಮಾಡಿ ಕೊಡ್ರಿ ಅಂತೇಳಿ. ಅವ್ರ ಅದ್ರೊಳಗ ಅಚ್ಚರಿ ತಪ್ಪಿದ್ರು ತಿದ್ದುತ್ತಾರ. ನಮ್ಮದ್ರಾಗ ಒಬ್ರು ವಿಜಯಲಕ್ಷ್ಮಿ ಅಂತದಾರ ಬೆಂಗಳೂರು ಅವ್ರ ಕಲ್ಯಾಣ್ ಶೆಟ್ಟಿ ಏನದಾರಲ್ಲ ಅವ್ರ ಮನೆಯವರು, ಅವರು ಹುಬ್ಳಗ್ ಅದಾರ, ಸಾಹಿತಿಗಳದಾರ. ಇನ್ನೊಬ್ರು ದೇವೇಂದ್ರಯ್ಯ ಅಂತದಾರ, ಅವರು ಸಾಹಿತಿಗಳದಾರ. ಬೇಕಾದಷ್ಟು ಸಾಹಿತ್ಯ ಅದ ಅಲ್ಲಿ. ವಿಜಯಲಕ್ಷ್ಮಿ ಅವರಿಗೆ ಎಷ್ಟು ಬೇಕ ಅಷ್ಟು ಸಾಹಿತ್ಯ ಬರೆಯುವಂತ ಕೆಪಾಸಿಟಿ ಇದ್ರು ಸಹಿತ ಅದು ಆಸಾಮಿ ಇನ್ನ ಟ್ಯಾಪ್ ಚಾಲು ಮಾಡಿಲ್ಲ. ಅದಕ್ಕ ನಿಮ್ಮ ಮಾತು ಕೇಳಿ ನಾನು ಬರಿಬೇಕಂತ ಸ್ಫೂರ್ತಿ ಬಂದದ ಅಂತೇಳಿ ಆ ವಿಜಯಮ್ಮ ಬರಿಲಕ್ ತಯಾರಾಗ್ಯಾಳ. ಈಗ ಅಲ್ಲಿ ಏನಾಗ್ಯದ ಅಂದ್ರ ಹುಬ್ಳಗ್ ಅವರು ತವ್ರ ಮನೆಗ ಅದಾರ ಈಗ ಸದ್ಯಕ್ಕ. ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅದ ಅಂತ ಬೆಂಗಳೂರಿಗೆ ಬಂದ್ಮೇಲೆ ನಾ ರೈಟಿಂಗ್ ಚಾಲು ಮಾಡ್ತೀನಿ ಅಂದಾರ. ವಾರ ಎರಡು ವಾರನಾಗ ಅವರು ಬರೀತಾರ. ನೀವು ಪ್ರತಿಯೊಬ್ರು ಯಾರ್ಯಾರು ಓದ್ಲಕ್ ಬರಿಲಿಕ್ ಬರ್ತದ ನೀವು ಬರೀರಿ, ಬರದು ಅವ್ರಿಗೆ ಒಪ್ಪಿಸ್ರಿ. ಇಲ್ಲಂತಂದ್ರೆ ನಮ್ ದೇವೇಂದ್ರಯ್ಯ ಅವ್ರ ಅಂತದಾರ, ಅವರು ಬಹಳ ಅನುಭವಿಗಳದಾರ. ಅವ್ರದ್ದೇನಾಗ್ಯದ ಬುಕ್ಗಳು ಆಲ್ರೆಡಿ ಬರೀಲಕತ್ತಾರ, ಬುಕ್ಗಳು ಆಲ್ರೆಡಿ ಅವ್ರ ಟೈಟಲ್ಸ್ ಅವ್ ಏನೇನ ಯೂಸ್ ಮಾಡಿ ಬರೀಲಕತ್ತಾರ. ಬರೆಯದ್ರಾಗ ಏನ್ ಮಾಡ್ಯಾರ, ನಾವು ಹೇಳುವ ವಿಷಯಗಳನ್ನ ಅದ್ರೊಳಗ ಬಳಸ್ಕೊಳಕತ್ತಾರ. ನಾವೇ ಹೇಳಿವಿ ನಿಮ್ಮ ಬುಕ್ನೊಳಗನು ಈ ವಿಷಯ ಹಾಕ್ರಿ, ನಿಮ್ಮ ಬುಕ್ಗೆ ಶಕ್ತಿ ಬರ್ತದ. ನಿಮ್ಮ ಬುಕ್ ಇರ್ಲಿ ನಮ್ಮ ಬುಕ್ ಇರ್ಲಿ ಯಾರ ಬುಕ್ ಹಾಕಿರ್ಲಕ್ಕ ಜಗತ್ತಿನಾಗ ಕೃತಿಗಳು ತಯಾರಾಗಬೇಕು. ದೇವೇಂದ್ರಯ್ಯ ಬುಕ್ ಬರ್ದಾರ ಅಂದ್ರ ನಾವು 32 ಮಂದಿನೂ ಬುಕ್ ಬರ್ದಿವಂತೆ. ಹೆಸರು ಅವ್ರದ್ದು ಹಾಕೊಂಡ್ರೆ ಹಾಕೊಳಕ ಅವ್ರ ಹೆಸರಾಗ ನಾವು ಬಂದೇ ಬರ್ತೀವಿ. ಅದ್ರ ದೇವೇಂದ್ರಯ್ಯನ ಹೆಸರಾಗ ನಾವು ಬರ್ತೀವಿ. ನಮ್ದೊಂದು ಲಿಸ್ಟ್ ಹಚ್ಚಿಬಿಡಪ್ಪ ಲಾಸ್ಟಿಗೆ ಅಂತ ಹೇಳ್ಬಿಡ್ತೀವಿ. ಎಲ್ಲ ಬಳಗದವ್ರದ್ದು ಒಂದ್ ಹೆಸರು ಹಾಕ್ಬಿಡು, ಶುದ್ಧ ಬ್ರಹ್ಮನಿಷ್ಠದಂತ ಹಾಕಂಗಿಲ್ಲ ಏನು ಅವ್ರು ಹಾಕ್ತಾರ. ಅವ್ರ ಬುಕ್ ನಮ್ದೇ. ಮತ್ತೆ ನೀವು ಒಂದೊಂದು ಬುಕ್ ಬರೀರಿ, ಎಲ್ಲರೂ ಬುಕ್ ಬರೀರಿ, ನಿಮ್ ನಿಮ್ ಹೆಸರು ಹಾಕೊಂಡೇ ಬರೀರಿ. ಯಾರ ಹೆಸರು ಹಾಕ್ಬೇಕು ಯಾರ ಹೆಸರು ಹಾಕ್ಬಾರ್ದು ಅಂತಿಲ್ಲ, ಎಲ್ಲರ ಹೆಸರು ಹಾಕ ಎಲ್ಲರೂ ಹಾಕೋರಿ. ನಾವೆಲ್ಲರು ಶುದ್ಧ ಬ್ರಹ್ಮ ಪೀಠದ ವತಿಯಿಂದ ಒಂದು ನಮ್ಮ ಆಧ್ಯಾತ್ಮಿಕ ಅನುಭವದ ಒಂದು ಕುಸುಮವನ್ನು ಹೊರಗೆ ತರ್ತಾ ಇದ್ದೇವೆ ಅಂತೇಳಿ ಒಂದನೇ ಕಲಾದ ಪ್ರಶ್ನೆ ಉತ್ತರಗಳನ್ನ ಅವಲಂಬಿಸಿ ಉಪೋದ್ಘಾತ ವರ್ಣನ ಅನ್ನಂತದೇ ಒಂದು ಗ್ರಂಥಕ್ಕ ಒಂದು 100 ಪೇಜ್ ಅಲ್ಲ, ನೀವೆಲ್ಲರೂ ಕೂಡಿದ್ರೆ 1000 ಪೇಜ್ ಬರೆಯಷ್ಟು ಶಕ್ತಿ ಇರ್ತದೆ. ನಿಮ್ಗೆ ಬರೀಲಕ್ ಚಾಲು ಮಾಡ್ಬೇಕಷ್ಟೇ, ಹೇಳೋದು ಕೇಳೋದು ಮಾಡಿ ಇದಕ್ ಸಂಬಂಧಪಟ್ಟಂತ ವಿಷಯಗಳನ್ನ ಗ್ರಹಣ ಮಾಡಿ 1000 ಗಟ್ಟಲೆ ಪುಟಗಳು ಬರೀತಾರೆ ಈ ಮಂದಿ ಕೂಡಿ. ನಾವ್ ಒಬ್ಬನೇ ಬರ್ದೀನಿ, ಒಂದ್ 25,000 30,000 ಪೇಜ್ ಆಗ್ಬಿಟ್ಟವ್. ನಾನು ಯಾವಾಗ ಹೊರಗತ್ತೀನಿ ಅದ್ ಕೈಲಕತ್ತಾರ, ಚೀಲದಾಗ ತುಂಬಿಸಿ 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 ಅವ್ ಬರ್ದ್ ಬರ್ದ್ ಒಗದಿರ್ಬೇಕು, ಮತ್ತವ್ ಗಂಟು ಕಟ್ಟಿ ಇಟ್ಟಿರ್ಬೇಕು, ಮತ್ತೊಂದ್ ಚೀಲ ತಯಾರಾತ ಒಂದೊಂದ್ ಚೀಲಕ್ಕೆ ಒಮ್ಮೊಮ್ಮೆ ಇಲಿ ಕಡಿತಿರ್ತಾವ, ಕಡಿಲ್ ಬಿಡ ಅಂತ ಹೇಳಿ ಪಾಪ ಅವರ ಖುಷಿ ಪಡ್ತಾವ. ಅದು ಹಿಂಗಿರ್ತಾವ. ಅದಕ್ಕ ಹೌದು, ಅವ್ ಬರೆದು ಓದೋದು ಮುಖ್ಯ ಅಲ್ಲ, ನಿಮ್ಮೊಳಗ್ ಪರಿವರ್ತನೆ ಬರೋದು ಮುಖ್ಯ ಅದ. ನೀವು ಪರಿವರ್ತನೆ ಮಾಡ್ಕೊಂಡು ನಿಮ್ಮ ಅನುಭವಕ್ಕೆ ಏನ್ ಬರ್ತದ ಆ ಗ್ರಂಥ ಉಪೋದ್ಘಾತ ವರ್ಣನ ಅನ್ನೋದೊಂದು ಗ್ರಂಥ ರಚನೆಗಾಗಿ, ಒಂದು ನಿಮ್ಮೊಳಗಿನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಎರಡು ಉದ್ದೇಶಕ್ಕಾಗಿ ನೀವು ಈ ಕೆಲಸ ಮಾಡ್ಲಿಕ್ಕೀವಿ ಅಂತ ತಿಳ್ಕೊಂಡು ಈಗ್ಲಿಂತ ಒಂದ್ 4 ಅಕ್ಷರ ಬರೆಯಕ್ ಬರೋರು ಬರ್ಕೋತ್ ಬರ್ಕೋತ್ ಒಂದಿಷ್ಟು ಚಲೋ ರಿಜಿಸ್ಟರ್ ನೋಟ್ಬುಕ್ ಏನಾರ ತಗೊಂಡು ನೀಟಾಗಿ ಬರೀರಿ. ಬರೋದು ಎಸ್ ಸಾರಿ ಹಾಕಿ ಕಾಟ್ ಆಗಲ್ಲ, ಕಾಟ್ ಹಾಕ್ರಿ ಮತ್ ತೆಳಗ್ ಬರೀರಿ, ಕಾಟ್ ಹಾಕ್ರಿ ಮತ್ ತೆಳಗ್ ಬರೀರಿ. ನಿಮ್ ಮನ್ಸಿಗೆ ಹೆಂಗ ಸಮಾಧಾನ ಅನಿಸ್ತದ ಹಂಗ ಬರದು. ಆ ಗ್ರಂಥಗಳು ಒಬ್ಬರಿಗೊಬ್ರು ಚರ್ಚೆ ಮಾಡಿ ಉಪೋದ್ಘಾತ ವರ್ಣನದ ಮೇಲೆ ಒಂದು ಬುಕ್ ಬರ್ದ್ಬಿಡ್ರಿ ಎಲ್ಲರೂ. ಎರಡನೇ ಕಾಲಕ್ಕೆ ಹೋಗೋದಕ್ಕಿಂತ ಮೊದಲ ಉಪೋದ್ಘಾತ ವರ್ಣನೆಗೆ ಸಂಬಂಧಪಟ್ಟಂತ ನೋಟ್ಸ್ ಎಲ್ಲ ತಯಾರು ಮಾಡ್ಕೊಂಡು ಒಬ್ರಿಗೊಬ್ರು ಚರ್ಚೆ ಮಾಡಿ ಯಾರ್ಯಾರ ಪಾಯಿಂಟ್ಸ್ ಗಳು ಯಾವ್ದ್ರಾಗ ಹಾಕ್ಬೇಕು ಹೆಂಗ್ ಮಾಡ್ಬೇಕು ಎಲ್ಲ ಮಾಡಿ ಒಂದ್ ಬ್ಯೂಟಿಫುಲ್ ವರ್ಕ್ ಜಗತ್ತಿಗೆ ನೀವೇನ್ ಮಾಡಿರ ಅನ್ನೋದನ್ನು ಒಂದು ಪ್ರಕಟ ಆಗ್ತದ. ನಿಮ್ಮೊಳಗ ಕಂಪಲ್ಸರಿ ಪರಿವರ್ತನೆ ಆಗೇ ಆಗ್ತದ. ಸೌಬಾರ್ ಬಕ್ಕನ ಏಕ್ ಬಾರ್ ಲಿಖನ, ಬಾಯಿಲಿಂದ 100 ಸಾರಿ ಹೇಳೋದಕ್ಕಿಂತ ಕುಂತು ಬರ್ದ್ರಿ ಅಂತಂದ್ರ ಇನ್ನು ಪರ್ಫೆಕ್ಟ್ ಆಗ್ತೀರಿ. ಹಿಂಗ ಅದಕ್ಕ ಗ್ರಂಥ ರಚನೆಯ ಉದ್ದೇಶ ನಿಮ್ಮೊಳಗೂ ಇರ್ಬೇಕು. ನಿಮಗ್ ಬರ್ಲಿಲ್ಲ ಓದ್ಲಕ್ ಬರ್ಲಿಕ್ ಬರ್ಲಿಲ್ಲ ಅಂದ್ರ ಅವ್ರು ಏನ್ ಹೇಳ್ತಾರ ಒಂದ್ ಸ್ವಲ್ಪ ಅಂತವ್ರಿಗೆ ಸಹಕಾರ ನಮ್ ಕಡೆಯಿಂದ ಏನ್ ಮಾಡ್ಲಿಕ್ ಸಾಧ್ಯ ಅದ. ಬಹಳ ವೆರೈಟಿ ವೆರೈಟಿ ಕೆಲ್ಸ ಇರ್ತಾವ ಒಂದ್ ಗ್ರಂಥ ಹೊರಗ್ ಬರ್ಬೇಕಾದ್ರೆ.
ಅಷ್ಟು ಸರಳ ಇರಂಗಿಲ್ಲ. ಒಂದು ನೋಟ್ಸ್ ಬರಿಬೇಕು, ಆಮೇಲೆ ನೋಟ್ಸ್ ಬರೋದು ಕಂಪ್ಯೂಟರ್ ಫೀಡ್ ಮಾಡ್ಬೇಕು. ಆ ಕಂಪ್ಯೂಟರ್ ಫೀಡ್ ಮಾಡೋದಕ್ಕಿಂತ ಮೊದಲ ಸಾಹಿತಿಗಳ ಹತ್ರ ಸಿಸ್ಟಮ್ಯಾಟಿಕ್ ಆಗಿ ಒಂದು ವಿಷಯದ ಬಗ್ಗೆ ಹಿಡಿತ ಹಿಡ್ಕೊಂಡು ಹೋಗ್ಬೇಕಾಗ್ತದ. ಅವೆರಡು ಲಿಂಗ ಅದಾವಲ್ಲ ಯಾವು? ಫಸ್ಟಿಗೆ ನಿನ್ನೆ ಹೇಳಿದ್ರಲ್ಲ ಯಾವ ಲಿಂಗ? ಉಪಕ್ರಮ ಉಪಸಂಹಾರ. ಹಾ, ಉಪಕ್ರಮದಿಂದ ಉಪಸಂಹಾರ ತನಕ, ಆರಂಭದಿಂದ ಅಂತ್ಯದ ತನಕ ಒಂದ್ ಹಿಡಿತ ಹಿಡ್ಕೊಂಡು ಹೋಗ್ಬೇಕು. ನಮಗ್ ಬರೀಕ್ ಬರಲಾರ್ದವ್ರಿಗೆ ಹಿಂಗೆ ಹೇಳ್ಕೊತ ಓದ್ತಿರ್ತೀವಲ್ಲ, ಹಿಂಗೆ ವಿಷಯದ ಮೇಲೆ ಹಿಡಿತಿರ್ಲಾರ್ದೆ ಎಲ್ಲಿ ನಿಂತ ಚಾಲು ಮಾಡಿ ಎಲ್ಲಿಗೆ ಹೋಗಿ ನಿಂದಿರ್ಸಿದ್ರೆ ಸಾಹಿತಿಗಳ ಕಬಾಳೆ ಬಿಡ್ತಾರೆ. ಇದಕ್ಕೆ ಬುಕ್ ಅಂತಾರೆ ನಿಂಗ ಅಂದ್ರೆ. ಫಸ್ಟ್ ಇಂದ ಲಾಸ್ಟ್ ಇಂದ ತನಕ ಹಿಡಿತ ಹಿಡ್ಕೊಂಡು ಹೋಗ್ತಾರೆ ಅವ್ರು. ಯಾವುದೇ ಒಂದು ಗ್ರಂಥ ಬರಿಬೇಕಾದ್ರೆ ಸಮಾಜಕ್ಕ ಒಂದ್ ಏನ್ ಮೆಸೇಜ್ ಕೊಡ್ಬೇಕಂತೇಳಿ ಮೊದಲೊಂದು ಮೆಸೇಜ್ ಫಿಕ್ಸ್ ಮಾಡ್ಕೋತಾರ ಸಾಹಿತಿಗಳು. ಫಿಕ್ಸ್ ಮಾಡ್ಕೊಂಡು ಅದರ ಪ್ರಕಾರ ಅವರೆಲ್ಲ ವಿಷಯಗಳನ್ನ ಸಂಗ್ರಹ ಮಾಡಿದ್ದು ಅದಕ್ಕೆ ತಕ್ಕಂತಾನೆ ಹೇಳ್ಕೊತಾರ. ಉಪಕ್ರಮ ಉಪಸಂಹಾರ ಇರ್ಲಿಲ್ಲ ಅಂತಂದ್ರೆ ಆ ಸಾಹಿತಿನೇ ಅಲ್ಲ. ಈಗಿನವ್ರು ಬರೀತಾರೆ ಸುಮ್ಮನೆ ಏನೋ ಒಂದು ಸಾಲಿ ಕಲ್ತೀವಿ ಅಂತೇಳಿ ಬರೀತಾರ. ಕೆಲ್ಸಕ್ಕೆ ಬರಲಾರ ಕವನಗಳು ಬರದಕ್ಕೆ ಆ ಸ್ಟೇಜಿನ ಮೇಲೆ ಕವನಗಳಿಗೆ ಒಬ್ಬ ಕವಿ ಆಗಿರ್ತಾನ, ಕೆಲ್ಸಕ್ಕೆ ಬರಲಾರ ಬುಕ್ ಬರ್ದಿರ್ತಾನ. ಇವ್ ಯಾವ ಮೂಲ ಲಿಂಗಗಳೇ ಇರಂಗಿಲ್ಲ ಇದ್ರೊಳಗ. ಬರೇ ಮಂಗನಾಟಗಳೇ ಇರ್ತಾವ, ಅವುಗಳನ್ನು ತಗೊಂಡು ಒಬ್ರಿಗೊಬ್ರು ದೊಡ್ಡ ವೇದಿಕೆಗಳು ಮಾಡ್ಕೊಂಡು ಮುಂದ್ ಕೂತವ್ರು ಅವರೇ ಇರ್ತಾರ, ವೇದಿಕೆ ಮೇಲೆ ಕೂತವ್ರು ಅವರೇ ಇರ್ತಾರ, ಹಾರ ಶಾಲ ಹಾಕೋರು ಅವರೇ ಇರ್ತಾರ, ತಮ್ಮ ತಾವ್ ಏನೋ ಒಂದ್ ಮಾಡ್ಕೊತಿರ್ತಾರ. ಆ ಬುಕ್ಗಳು ಯಾರು ಖರೀದಿ ಮಾಡಲ್ಲ? ಖರೀದಿ ಮಾಡಿದ್ರೆ ಏನು? ಜಬರ್ದಸ್ತಿ ಮಾಡಿ ಆ ಗೌರ್ಮೆಂಟ್ ಲೈಬ್ರರಿಗೆ ವಜ್ಜಿ ಮಾಡ್ತಾರ. ಅಂದ್ರೆ ಅವ್ರ ಇವ್ರ ಕೂಡಿಕೆ ಒಂದೇನೋ ಖರೀದಿ ಮಾಡೋದ್ರಾಗ ಏನೋ ಒಂದ್ ಕೆಲ್ಸ ಮಾಡಿ ಮಾಡ್ತಾರ. ಇರ್ ಏನಕ್ ಮಾಡೋದಕ್ಕ? ಹಿಂಗಾಗಿ ನಿಮ್ಮದೇ ಒಂದು ಅತ್ಯಂತ ಹೈ ಕ್ವಾಲಿಟಿ ಬುಕ್ ಏನು ಆಧ್ಯಾತ್ಮ ತುಂಬಿಸಾರಪ್ಪ ಇದ್ರೊಳಗ. ಇಲ್ಲಿ ತನಕ ಇಂಥ ಆಧ್ಯಾತ್ಮಿಕ ಬುಕ್ಕೇ ನಾವು ಓದಿಲ್ಲ ಅನ್ನೋಂಥದ್ದು ಒಂದು ಹೈ ಕ್ವಾಲಿಟಿ ಉಪೋದ್ಘಾತ ವರ್ಣನಕ್ಕೆ ಸಂಬಂಧಪಟ್ಟಂತ ಬುಕ್ ಬರೆಯಂತ ಕೆಲಸಗಳು ಎಲ್ಲರೂ ಸೇರಿ ತಲೆ ಓಡಿಸಿ ಮಾಡ್ಬೇಕು, ಬರಿಬೇಕು. ಸಾಹಿತಿಗಳಿಂದ ಅದನ್ನ ಪರೀಕ್ಷೆ ಮಾಡಿಸ್ಬೇಕು, ಪರೀಕ್ಷೆ ಮಾಡಿಸಿ ತಿದ್ದುಪಡಿ ಮಾಡಿಸಿ ಆಮೇಲೆ ಅದಕ್ಕೆ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡೋದಕ್ಕೂ ಒಂದಿಟ್ಟು ರೊಕ್ಕ ಬೇಕಾಗ್ತದ. ರೊಕ್ಕದ ಸಮಸ್ಯೆ ಏನಾರ ಇತ್ತಂದ್ರೆ ನಮ್ಗೆ ಹೇಳ್ರಿ, ನಾವು ಕೊಡ್ತೀವಿ ಇಲ್ಲಿ. ಮತ್ತೆ ದಾನಿಗಳು ಕೊಡ್ತೀವಿ ಅನ್ನೋರು ಅದಾರ. ಯಾರ ಸಮಯದಲ್ಲಿ ಯಾರ್ಯಾರು ಪುಣ್ಯ ಇರ್ತದ ಅವ್ರವ್ರು ಆಗ್ತಿರ್ತಾರ ಮಾಡ್ತಿರ್ತಾರ. ಪುಣ್ಯ ಇದ್ದವ್ರು ಆಗ್ತಿರ್ತಾರ, ಪುಣ್ಯ ಇರ್ಲಾರ್ದವ್ರ ಕಡೆಯಿಂದ ಆಗ್ಲಿಕ್ಕೆ ಆಗಂಗಿಲ್ಲ. ಹಿಂಗಿರ್ತಾವು. ಅದಾದ್ಮೇಲೆ ನೆಕ್ಸ್ಟ್ ಗ್ರಂಥ ಅದಕ್ಕೊಂದು ಮುಖಪುಟ ಅದೇನೋ ಒಂದ್ ಮಾಡ್ಕೊಂಬಂದು ಏನೋ ಮಾಡಿ ಒಂದು ಬುಕ್ ಚಂದ ಮಾಡ್ತಾರ. ಬುಕ್ ಎಲ್ಲ ಚಂದ ಮಾಡಿದ್ಮೇಲೆ ಒಂದು ಟ್ರ್ಯಾಕ್ಟರ್ನಷ್ಟು ಬುಕ್ ಬಂದು ಮನೆಯಾಗ ಕೂತ್ ಬಿಡ್ತಾರೆ. ಅವು ಏನ್ ಮಾಡ್ಬೇಕು ಮುಂದೆ? ಯಾರಿಗೆ ಕೊಡ್ಬೇಕು? ಲಗ್ನ ಪತ್ರ ಪ್ರಿಂಟ್ ಮಾಡೋದೇನು? ಒಂದ್ ರಾತ್ರಿಯಾಗ ಪ್ರಿಂಟ್ ಮಾಡ್ತಾನ ಲಗ್ನ ಪತ್ರ ಹಂಚದ ಹೇಳ್ರಿ ಮನೆ ಮನೆ ಹೋಗಿ. ಹಂಗಾಗ್ತದ ಇದು. ಯಾರಿಗೆ ಕೊಡ್ಬೇಕು? ಯಾರಿಗೆ ಓದ್ಬೇಕು? ಏನು? ಯಾಕಂದ್ರೆ ಇದ್ರೊಳಗೆ ಇದ್ದದ್ದೆಲ್ಲ ಒಟ್ಟು ನಮಗ್ ಗೊತ್ತಿದ್ದದ, ನಾವಂತೂ ಓದೋದಿಲ್ಲ. ಇದನ್ನ ಯಾರಿಗೆ ಕೊಡ್ಬೇಕು? ಯಾರಿಗೆ ಓದಿಸ್ಬೇಕು? ಇದು ಯಾರಿಗೆ ಉಪಯೋಗ ಆಗ್ತದ? ಹೈಸ್ಕೂಲು ಕಾಲೇಜುಗಳಿಗೆ ಹೋಗಿ ಕೊಡ್ಬೇಕು. ಶಾಲಾ ಮಕ್ಕಳಿಗೆ ಉಪಯೋಗ ಆಗಂತ ಬುಕ್ ಅದ. ಇದನ್ನ ಹೆಂಗ್ ಕೊಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಮುದ್ರಣ ಖರ್ಚು ಏನೇನ್ ಖರ್ಚಾಗ್ಯದ ಅಷ್ಟಕ್ಕೆ ರೇಟ್ ಡಬಲ್ ಹಾಕಿರ್ಬೇಕು. 50 ರೂಪಾಯಿ ಖರ್ಚಾಗಿತ್ತಂದ್ರೆ 100 ರೂಪಾಯಿ ಹಾಕ್ಬೇಕು. ಹಾಕಿ ಮಕ್ಕಳಿಗೆ ಒಂದು 50 ರೂಪಾಯಿ ಕನ್ಸೆಷನ್ ರೇಟ್ ಅದಪ್ಪ ತಗೋರಿ ಅಂದ್ರೆ ಪಟ 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 ತಗೊಂಡ್ಬಿಡ್ತು. ನಿಮ್ ಖರ್ಚು ಏಟ್ ಆಗಿರ್ತದ ಆ ರೊಕ್ಕ ತಗೊಂಡು ದಾನಿಗಳು ಯಾರು ಇರ್ತಾರಲ್ಲ ಅವ್ರ ರೊಕ್ಕ ವಾಪಸ್ ಬಂದದ್ ನೋಡ್ರಿ. ನಿಮ್ ರೊಕ್ಕ ನೀವು ತಗೊಳ್ರಿ, ಮತ್ ನೆಕ್ಸ್ಟ್ ಬುಕ್ ಬೇಕಾದ ಮತ್ ಹಾಕಕತ್ರಿ. ಯಾರು ರೊಕ್ಕ ಖರ್ಚು ಮಾಡ್ಬಾರ್ದು. ಚಲೋ ಕ್ವಾಲಿಟಿ ಮೆಟೀರಿಯಲ್ ತಯಾರ್ ಮಾಡಿದ್ರಿ ಅಂದ್ರೆ ಒಂದ್ ಸಲಕ್ಕ ಹೊರಗೆ ಒಂದ್ ಸ್ವಲ್ಪ ಸಮಾಜದಾಗ ಬಿಟ್ಟು ನೋಡ್ರಿ, ನೆಕ್ಸ್ಟ್ ಮತ್ತೆ ಡಿಮ್ಯಾಂಡ್ ಬರ್ತದ. ಅವ್ ಅದಾವೇನ್ರಿ ಬೇಕ್ ನಮ್ಗೆ ಇನ್ನ ಬುಕ್ ಬೇಕ್ ಬೇಕಂತ. ಚಲೋ ಕ್ವಾಲಿಟಿ ಕೊಟ್ರಿ ಯಾಕೆ ಬರಲ್ಲ? ಬೇಕಂತ ಬರ್ತದ. ಅವಾಗ ಬಂದ ಹೊತ್ನಾಗ ಏನ್ ಮಾಡ್ಬೇಕು? ಮತ್ತೆ ಮರು ಮುದ್ರಣ ಮಾಡ್ಕೋತ ನಿಮ್ಮದ್ರಾಗೆ ಒಬ್ರು ಬುಕ್ ಇಂದು ಪ್ರಕಾಶಕರು ಅಂತಾಗಿ ಶುದ್ಧ ಬ್ರಹ್ಮ ಜ್ಞಾನದ ಪ್ರಕಾಶಕರಾಗ್ತೀರಿ. ನೀವೇ ಒಂದು ಬುಕ್ ಬಿಡುಗಡೆ ಒಂದು ಬಿಟ್ಟು 16 ಕಲಾಗಳು 16 ಬುಕ್ ತಯಾರ. ಮತ್ತೆ ಏನಾಗ್ತದ? ವಿಚಾರ ಸಾಗರದ 7 ತರಂಗಗಳು ಅವು 7 ಬುಕ್ಗಳ 16 7 ಇಷ್ಟೆಲ್ಲ ನೀವು ಸಾಹಿತ್ಯ ತಯಾರ ಮಾಡಿದ ಮುಂದೆ ನೀವು ಏನಾಗಿರ್ತೀರ? ಅವಾಗ ಎಂತ ವ್ಯಕ್ತಿಗಳ ನೀವೇ ಒಂದು ಪ್ರೆಸ್ ಹಾಕ್ತೀರಿ, ನೀವೇ ಒಂದು ಮ್ಯಾಗಜಿನ್ ನಡೆಸ್ತಿರ್ತೀರಿ,
ನಿಮ್ಮದೇ ಒಂದು ಸಂಸ್ಥೆ ಚಾಲು ಆಗ್ಬಿಡ್ತು. ಎಲ್ಲೇ ಹೋಗಿ ಯಾರ ಆಶ್ರಮದಾಗಾರೆ ಹೋಗಿ ಎಲ್ಲೇ ಬಾಯಿ ತೆರ್ಕೊಂಡು ಕುಂದ್ರೋದಕ್ಕಿಂತ ನಿಮ್ಮದೇ ಒಂದು ಆಶ್ರಮ ತಯಾರ. ಪರಮಾನಂದ ಪ್ರಾಪ್ತಿ ಭಾವ ಬೇಕಂದ್ರೆ ಬಾರಿ ಮಕ್ಕಳಾಗಿ ಇಲ್ಲ ಅಂತೇಳಿ ಕೂತ್ ಬಿಡ್ತೀರಿ ಪೀಠಾಧಿಪತಿಗಳಾಗಿ. ಹಂಗಾಗ ಅಂತ ಕನಸಿರ್ಬೇಕು ನಮ್ಮೊಳಗೆ. ಎಲ್ಲರೂ ಪೀಠಾಧಿಪತಿಗಳು, 35 ಮಂದಿ ಪೀಠಾಧಿಪತಿಗಳು, 35 ಪೀಠ. ಮೊದಲಿನ ಪೀಠಾಧಿಪತಿಗಳು ಧರ್ಮ ಉಳಿಸ್ಲಕ್ಕ ಪ್ರಯತ್ನ ಮಾಡಿದ್ರು, ನಾವು ಈಗ ಜ್ಞಾನ ಉಳಿಸ್ಲಕ್ಕ ಪ್ರಯತ್ನ ಮಾಡ್ಲಕ್ಕೀವಿ. ಜ್ಞಾನದ ಕೆಲಸ ಅವ್ರ ಪೀಠಾಧಿಪತಿಗಳು, ಧರ್ಮ ಉಳಿಸೋದು ಧರ್ಮ ರಕ್ಷಕರು. ನಾವು ಜ್ಞಾನ ಪ್ರಚಾರಕರು, ಜ್ಞಾನ ಸಂಪಾದಕರು. ಹಿಂಗೆಲ್ಲ ಕೆಲಸಗಳು ಮಾಡ್ಬೇಕು. ಜಗತ್ತಿಗೆ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೋಬೇಕು. ಏನಾಕಿರ್ಲಕ್ಕ ನಿಮ್ ಕಡೆಯಿಂದ ಏಟ್ ಆತದ ಅಟ್ ಮಾಡ್ರಿ, ಯಾವಾಗ ಕಂಪಲ್ಸರಿ ಇಲ್ಲ. ಮಾಡಿದರೆ ಪುಣ್ಯ, ಇಲ್ಲ ಅಂತಂದ್ರೆ ಇದ್ದಂಗೆ ಇರ್ತೀವಿ. ತ್ರಿಕಾಲ ಬಾಧಿತಂ ಸದ್ರೂಪಂ ಅಂದ್ರೆ ಮೂರು ಕಾಲದಲ್ಲಿ ಅದು ಇದ್ದಂಗೆ ಇರ್ತದ, ಮತ್ತೆ ಶಾಶ್ವತವಾಗಿರ್ತದ, ಮತ್ತೆ ಅದರಿಂದ ಅದಕ್ಕೆ ಪರಿಣಾಮ ಆಗಂಗಿಲ್ಲ ಅಂತ ಹಿಂಗೆಲ್ಲ ನಿಮಗಿದು ಅರ್ಥ ಆಗ್ಯದ. ಇದು ಅರ್ಥ ಆಗಿಲ್ಲ ಅಂದ್ರ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಸೂಚನೆ ಏನಂದ್ರ, ಇದು ಪೂರ್ತಿ ತಿಳ್ಕೊಳ್ಳೋ ತನಕ ಮುಂದಿನ ಪಾಠ ಅರ್ಥ ಆಗಲ್ಲ. ಸದ್ರೂಪ ಬ್ರಹ್ಮ ಅಂತಂದ್ರೆ ಶಾಶ್ವತವಾಗಿರೋದು ಒಂದು ಪಾಯಿಂಟ್, ಎರಡನೇದೇನು ಇದ್ದಂಗೆ ಇರೋದು. ಏನು ಜಗತ್ತಿನೊಳಗ ಎಲ್ಲಾ ಪ್ರಳಯ ಆಗಿ ಹೋದ್ರು ಆ ವಸ್ತುವಿಗೆ ಏನು ಆಗಲ್ಲ ಬ್ರಹ್ಮನಿಗೆ. ಮತ್ತೆ ಜಗತ್ತಿನೊಳಗೆ ಏನಾದ್ರು ಆ ವಸ್ತುವಿನ ಮೇಲೆ ಯಾವ ಪರಿಣಾಮ ಆಗಲ್ಲ, ಇದ್ದ ಹಾಗೆ ಇರುವುದು, ಶಾಶ್ವತವಾಗಿ ಇರುವುದು, ಈ ನಿಷ್ಪರಿಣಾಮಿಯಾಗಿ ಇರೋದು. ಯಾವ್ದ ಏನ್ ಪರಕ್ ಬೀಳಂಗಿಲ್ಲ ಅದಕ್ಕ ಈ ಜಗತ್ತಿನ. ಯಾರು ಹುಟ್ಟಿದ್ರು ಅದಕ್ಕೆ ಏನ್ ಪರಕ್ ಬೀಳಂಗಿಲ್ಲ, ಯಾರು ಸತ್ತರು ಅದಕ್ಕೆ ಏನ್ ಪರ. ಜೀವಾತ್ಮರೊಳಗ ಒಬ್ಬ ಯಾವನು ದೊಡ್ಡ ಮಹಾತ್ಮ ಸತ್ತ ಅನ್ನ ಆತ್ಮಕ್ಕೇನು ಸಂಬಂಧ ರೀ ಅದು? ಅದಕ್ಕೇನ್ ಪರಕ್ ಬೀಳಂಗಿಲ್ಲ. ಆತ್ಮ ಆದಂತೇಳೆ ಜೀವಾತ್ಮಂದ ಅಷ್ಟೊಂದು ದೊಡ್ಡ ಮಹಾತ್ಮ ಆಗ್ಯಾನ. ಆ ಜೀವಾತ್ಮ ಮಹಾತ್ಮನ್ಕಿಂತ ಒಳಗಿರ ಆತ್ಮನ ಪ್ರಾಮುಖ್ಯತೆ ಮುಖ್ಯ ಅದ. ಒಳಗ ಆತ್ಮ ಅದಂತೆ ಅದು ಮಾಡ್ಲಕ್ ಸಾಧ್ಯ ಆಯ್ತದ. ಹಿಂಗಾಗಿ ಮತ್ತೊಬ್ಬ ಭಾರಿ ಕುಖ್ಯಾತ ವ್ಯಕ್ತಿ ಅದನ್ನ ಸತ್ತ ಈರಪ್ಪನ್ ಸತ್ತ. ಈರಪ್ಪನು ಬಹಳ ಸಣ್ಣವನು, ಅವನೆಲ್ಲೋ ಅಡವ್ಯಾಗ ಕತ್ತಲದೊಳಗ ಏನೋ ಒಂದಿಟ್ಟು ಗದ್ದಲ ಮಾಡ್ಯಾನ. ಈಗ ಈರಪ್ಪನ ಅಪ್ಪದರ ಅಲ್ಲ ಅಜ್ಜಗಳದರ ಇವರು, ಅಗಲತ್ತೇ ಕಣ್ಣೆದರೇ ಈರಪ್ಪನಕ್ಕಿಂತ ಹೆಚ್ಚು 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 ದೇಶದಲ್ಲಿ ದರೋಡೆ ನಡೆದದ, ಅಂತವ್ರದೇ ಮೆರವಣಿಗೆ ನಡೆದದ. ಇಂಥದ್ ಯಾಕಂದ್ರೆ ಇದು ಕಲಿಯುಗ, ಕಲಿಯುಗದಲ್ಲಿ ಇದೆಲ್ಲ ಸಾಮಾನ್ಯ. ಇನ್ನು ಮುಂದೆ ಒಂದು ಕಾಲ ಬರ್ತದ, ಒಂದು ರೊಟ್ಟಿ ಸಿಕ್ಕ್ರ 9 ನಾಯಿಗಳು ಕಚ್ಚಾಡಿ ತಿಂದಂಗ ತಿನ್ನುವ ಕಾಲ ಬರ್ತದ. ಕಲಿಯುಗದೊಳಗ ಇದೆಲ್ಲ ಆಗ್ಬೇಕಾಗಿದ್ದು, ಇದೆಲ್ಲ ವಿನಾಶ ಕಾಲದಲ್ಲಿ ಬುದ್ಧಿನೂ ವಿಪರೀತ ಆಗಿರ್ತದ, ಅಜ್ಞಾನನು ವಿಪರೀತ ಆಗಿರ್ತದ, ನಾಶ ಆಗುವಂತ ಕಾಲದಾಗ ಇವೆಲ್ಲ ಆತಿರ್ತವ. ಏನೆಲ್ಲ ಆದ್ರೂ ಗುರುವಿನ ಕೃಪೆ, ಶುದ್ಧ ಬ್ರಹ್ಮನ ಕೃಪೆ ಇತ್ತು ಅಂತಂದ್ರೆ ಅವ್ರಿಗೆ ಯಾವುದು ಏನು ಅಳ್ಳಾಡಿಸ್ಲಿಕ್ಕಾಗಲ್ಲ. ಇದ್ರೊಳಗಿದ್ದವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಇದನ್ನ ತಿಳ್ಕೊಂಡ್ಬಿಡ್ಬೇಕು. ಜ್ಞಾನ ಮಾರ್ಗದಲ್ಲಿ ಇದ್ದವ್ರಿಗೆ ಗುರುವಿನ ಕೃಪೆ ಇರ್ತದ, ಈಶ್ವರ ಕೃಪೆ ಇರ್ತದ. ತನಗ ಮುಂದಿನ ಸೃಷ್ಟಿಗಾಗಿ ಬೇಕಂತೇಳಿ ಒಂದಿಷ್ಟು ಸೆಲೆಕ್ಟೆಡ್ ಸೀಡ್ಸ್ ಅಂತಿಟ್ಕೊಂಡಿರ್ತಾನ ಪರಮಾತ್ಮ. ಆ ಪರಮಾತ್ಮನಿಂದ ಸೆಲೆಕ್ಟೆಡ್ ಸೀಡ್ಸ್ ಆಗಿ ನಾವು ಉಳಿಬೇಕು. ಉಳಿದು ಎಲ್ಲ ವಾದ್ರೋಗಲಕ್ಕ ಈ ವೀಸರೆ ನನಗ್ ಬೇಕು, ಮತ್ತಿನ್ನ ಒಂದು ಜಗತ್ ಸೃಷ್ಟಿ ಮಾಡ್ಬೇಕಾದ್ರೆ ಈ ಒಂದು ಬೀಜಗಳನ್ನ ನಾನು ರಕ್ಷಣೆ ಮಾಡ್ಕೋಬೇಕಂತೇಳಿ ಈಶ್ವರ ಇಟ್ಕೊಂಡಿರ್ತೇನಲ್ಲ, ಹಂಗ ಈಶ್ವರನಿಂದ ರಕ್ಷಣೆ ಒಳಗಾದ ಬೀಜಗಳು ನಾವಾಗ. ಅವನ ಅದನ್ನ ಕಟ್ಕೊಂಡು ಅಲ್ಲಿ ಪರಬ್ರಹ್ಮ ಅಂತ ಏನದಾನಲ್ಲ ಅವನೊಳಗ ಅವನು ಲೀನ್ ಆಗ್ಬಿಡ್ತಾನೆ. ಇದು ಜಗತ್ತ ನಾಶ ಆಯ್ತಂದ್ರೆ ಆ ಪರಬ್ರಹ್ಮನೊಳಗೆ ಇರ್ತಾನ. ಯಾವಾಗ ಅವು ಸೀಡ್ಸ್ ಬೀಜಗಳು ಫಲ ಕೊಡುವಂತ ಸಮಯ ಬರ್ತದ, ಅವಾಗ ಮತ್ತೆ ಈಶ್ವರಗೆ ಶುದ್ಧ ಬ್ರಹ್ಮ ಆರ್ಡರ್ ಮಾಡ್ತಾನ, ಹೋಗಪ್ಪ ಮತ್ತೆ ನೀ ಜಗತ್ ಸೃಷ್ಟಿ ಮಾಡು, ಈ ಜೀವಿಗಳಿಂದ ಮತ್ತೆ ಜಗತ್ತನ್ನ ನೀನು ಮತ್ತೆ ಬೆಳೆಸು, ಮತ್ತೆ ಬರ್ತೀವಿ ನಾವು. ಹಿಂಗೆ ಎಷ್ಟ್ ಸಾರಿ ಬೇಕಾ ಸಾರಿ ಹೋಗಿವಿ, ಎಷ್ಟ್ ಸಾರಿ ಬೇಕಾ ಸಾರಿ ಬಂದೀವಿ,
ನಮ್ ಕಡೆಯಿಂದನು ಒಂದಿಟ್ ಕೆಲಸ ಆತವ್, ಅವನ್ ಕಡೆಯಿಂದ ಒಂದಿಟ್ ಕೆಲಸ ಆತವ್, ಇಬ್ಬರು ಕೂಡಿ ಜಗತ್ತಿನೊಳಗ ಅವನು ಆನಂದ, ನಾವು ಆನಂದ, ಆನಂದವೇ ಆನಂದ. ಇಟ್ಟು ಆನಂದ ಇತ್ತಂತಂದ್ರಿ ಜಗತ್ತು ಬೇಸರ ಯಾಕಾತದ್ರಿ? ಇನ್ನ ಚಂದ ಆರಾಮ್ ಇರ್ಬೇಕು ಅನಿಸ್ತದ. ಯಾರಿಗಾರ ಜೀವನ ಬೇಸರ ಆದವ್ರಿಗೆ ಇಂತಂದ್ ಕುಂದಿರ್ಸ್ರಿ, ಅವ್ರಿಗೆ ಬ್ಯಾಡ ಬಿಡಪ್ಪ, ಇನ್ನೊಂದ್ ಸ್ವಲ್ಪ ದಿವಸ ಆರಾಮ್ ಇರಬೇಕು ಅನಿಸ್ತದ. ಜ್ಞಾನ ಇರ್ಲಾರ್ದಕ್ಕೆ ಅಜ್ಞಾನಿಗಳಿಗೆ ಇದೇ ಕ್ಷಣ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬೇಕು. ಜ್ಞಾನ ಇದ್ದವ್ರಿಗೆ ಯಾಕೆ ದುಃಖ ಕೊಡ್ತೀರಿ? ಜ್ಞಾನ ಇದ್ದವ್ರು ಆರಾಮ ಇರ್ತಾರ, ಇಲ್ಲಿದ್ರು ಆರಾಮ. ಶ್ರೀಗಂಧದ ಮರ ಅಡವಾಗಿದ್ರು ಅಷ್ಟೇ ಸುಗಂಧ, ಊರಾಗಿದ್ರು ಅಷ್ಟೇ ಸುಗಂಧ. ಎಲ್ಲಿದ್ರಿ ಆನಂದವಾಗಿರ್ತಿದ್ರಿ ಅಂದ್ರೆ ಎಲ್ಲಿದ್ರಿ? ಏನಾಗದು, ತವ್ರ ಮನೆಗಿದ್ರೇನು, ಗಂಡನ ಮನೆಗಿದ್ರೇನು, ಎರಡು ಕಡೆ ಆನಂದವಾಗಿದ್ರು ಅಂತಂದ್ರ ಅವ್ರಿಗೇನು ಬರಕ್ಕೆ ಬೀಳಂಗಿಲ್ಲ. ಇಲ್ಲಿನೂ ಅಟ್ಟೆ ಖುಷಿ, ಅಲ್ಲಿನೂ ಅಟ್ಟೆ ಖುಷಿ, ಹಂಗಿರ್ಬೇಕು. ಕೆಲವೊಬ್ರಿಗೆ ಗಂಡನ ಮನೆ ಚಂದ ಇರ್ತಾವ, ತವ್ರ ಮನೆ ಸರಿಗಿರಲ್ಲ. ಕೆಲವೊಬ್ರಿಗೆ ತವ್ರ ಮನೆ ಚಂದ ಇರ್ತಾವ, ಗಂಡನ ಮನೆ ಸರಿಗಿರಲ್ಲ. ಅವು ಅನಾತ್ಮಗಳು, ತವ್ರ ಮನೆ ಗಂಡನ ಮನೆ ಅನ್ನೋದು ಒಳಗಿರೋದು. ಆತ್ಮ ಆನಂದವಾಗಿತ್ತಂದ್ರ ಎಲ್ಲಿದ್ರು ಆನಂದವಾಗಿತ್ತು. ಆತ್ಮಕ್ಕೆ ಆನಂದ ಇರ್ಲಿಲ್ಲ, ನಿಮ್ ಒಳಗ್ ಸೆಲ್ಫ್ನಾಗೆ ಆನಂದ ಇರ್ಲಿಲ್ಲ ಅಂದ್ರೆ ಎಲ್ಲಿದ್ರು ನಿಮಗ್ ಚಲೋನೆ ಅನ್ಸಲ್ಲ. ಹಿಂಗ ಅದಕ್ಕೆ ಇದ್ದ ಹಾಗೆ ಇರೋದು. ನೆಕ್ಸ್ಟ್ ಏನು ಚಿತ್ ಅಂತಂದ್ರೆ ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ. ಪ್ರಕಾಶ ಮಾಡೋದಂದ್ರೆ ತಿಳ್ಕೊಳ್ಳೋದು. ನಿನ್ನೆ ಯಾರ್ಯಾರು ಕೇಳಿದ್ರಿ, ವಿಡಿಯೋ ಕಳಿಸಿದ್ನೆಲ್ಲ ಒಂದು ಸಿದ್ದೇಶ್ವರ ಗುರುಗಳು, ದೇವರು ಎಂದರೆ ಯಾರು, ಅಷ್ಟವಕ್ರ ಅಂತ ಕೇಳಿದ್ರ ಇಲ್ಲ? ಕೇಳ್ರಿ, ನಾನ್ ಕಳಿಸಿದ ಕೆಲವೊಂದು ಸೆಲೆಕ್ಟೆಡ್ ವಿಡಿಯೋಗಳು ಇರ್ತಾವ. ನಮ್ಮದು ಶುದ್ಧ ಬ್ರಹ್ಮಪೀಠ ಅನ್ನೋದು ಏನದಲ್ಲ, ಅದ್ರೊಳಗ ಏನ್ ಕಳಿಸ್ತೀವಿ ಅದು ನಿಮ್ದು ನೋಟಿಸ್ ಬೋರ್ಡ್ ಇದ್ದಂಗ. ಆ ನೋಟಿಸ್ ಬೋರ್ಡ್ ನಾಗ ಏನಾರ ಹಾಕ್ಯಾರೇನು ಅಂತ ದಿನ ನೋಡ್ತಾರಲ್ಲ ಹುಡುಗರು, ಹಂಗ ಅದನ್ನ ನೋಡ್ತಿರ್ಬೇಕು. ಅದ್ರೊಳಗ ಏನ್ ಹಾಕಿರ್ತದ ಅದು ಕೇಳ್ಬೇಕು. ನಿಮ್ಗೆ ಕೇಳಂತೆ ಕಾಳಜಿ ಮಾಡಿ ಹಾಕಿರ್ತದ ಅದನ್ನ. ಪರಮಾತ್ಮ ಅಂದ್ರೆ ಏನಂತ ಅದಕ್ಕೆ ಅಂತವ್ ಕೇಳಿದ್ರೆ ಅಂದ್ರೆ ಇಲ್ಲಿ ಕೇಳಕ್ ಈಸಿ ಆಗ್ತದೆ. ನಮ್ಗಿಂತ ಎತ್ತರದ ಮಟ್ಟದಲ್ಲಿರುವ ಮಹಾತ್ಮರ ವಿಚಾರಗಳನ್ನ ಕೇಳಿದ್ರೆ ಅಂದ್ರೆ ಇದು ನಿಮಗೆ ಈಸಿ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಕೇಳಿರಿ ಅಂದ್ರಿ? ಅದು ಯಾರು, ನಾಗರತ್ನ ಕೇಳಿರಿ? ಯಾರು ಕೇಳಿರಿ? ಈಗ ನಿನ್ನ ನೀವ್ ಹೇಳಕ್ ನೀವ್ ಕೇಳಿದ್ದು ಅದು ಈ ಪಾಠಕ್ಕೆ ಸಂಬಂಧಪಟ್ಟದ್ದೇ ಅದಲ್ರಿ ಅದು. ಸೇಮ್ ಅದು, ಇದು ಈಸಿ ಆಗ್ಬಿಡ್ತದ ಅಂತವ್ ಕೇಳಿದ್ರೆ ಅಂದ್ರ ಆ ನಿಮ್ಮದು ಇದು ಓಪನ್ ಮಾಡ್ಬೇಕು. ವಾಟ್ಸಪ್ ಓಪನ್ ಮಾಡಿ ಏನ್ ಮಾಡ್ಬೇಕು, ದಿನ ಒಂದು ಸಾರಿ ಅರೆ ಎರಡು ಸಾರಿ ಅರೆ ಅದನ್ನ ಓಪನ್ ಮಾಡಿ ನೋಡ್ಬೇಕು. ನೋಡಿ ಇದ್ರೊಳಗೆ ಏನ್ ಕಳಿಸ್ಯಾರ ನೋಡಿ ಅದನ್ನ ಕೇಳದು ಹೇಳದು ಮಾಡ್ಬೇಕು. ಮುಂದೆ ಮೂರನೇ ಎರಡನೇ ದಿನದ ಚಿತ್ ಅಂದ್ರೆ ಏನು, ಅಲುಪ್ತ ಪ್ರಕಾಶತ್ವಂ ಚಿದ್ರೂಪ. ಪ್ರಕಾಶ ಮಾಡೋದಂದ್ರೆ ತಿಳ್ಕೊಳ್ಳೋದು ಅಂತ ತಿಳ್ಕೊಳ್ರಿ ಅಷ್ಟೇ. ಅಂಡರ್ಸ್ಟ್ಯಾಂಡಿಂಗ್, ಪ್ರಕಾಶ ಮಾಡೋದು ಅಂದ್ರೆ ಏನ್ ಹಿಂಗ ಬ್ಯಾಟ್ರಿ ಇಟ್ಕೊಂಡು ಬೆಳಕು ಹಾಕೋದಲ್ಲ, ಪ್ರಕಾಶ ಮಾಡುವುದು. ಬೆಳಕು ಬೀರ್ರಿ ಅಂದ್ರೆ ಒಂದ್ ಸ್ವಲ್ಪ ತಿಳ್ಕೊಂಡಿದ್ದು ತಿಳಿಸಿ ಹೇಳ್ರಿ ಅಥವಾ ತಿಳ್ಕೋರಿ. ಒಟ್ಟ ಅರಿವಿನ ಕೆಲಸ ಅದು, ಬೆಳಕಿನ ಕೆಲಸ. ಅದಕ್ಕೆ ಲುಪ್ತ ಅಂದ್ರ ಹೆಚ್ಚು ಕಡಿಮೆ ಆಗದು, ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಂತ ಆಗದು, ಹೆಚ್ಚಾಗದು ಕಡಿಮೆ ಆಗದು. ಸೂರ್ಯ ಹೆಂಗದನ, ಮುಂಜಾನೆ ತಣ್ಣಗೋರ್ತಾನ ಅವನಿಗೆ ನೋಡ್ಬಹುದು ಕೆಂಪಗಿರ್ತಾನ, ಮಧ್ಯಾಹ್ನ ಬರ್ತಾ ಬರ್ತಾ ಬೆಳಗಾತಾನ, ಅದ್ನಿಗ್ ನೋಡಕ್ ಸಹಿತ ಸಾಧ್ಯ ಇಲ್ಲ ಅಷ್ಟು ಪ್ರಖರ ಆಗ್ತಾನ. ಹೊತ್ತು ಮುಳುಗದ್ರಾಗೆ ಮತ್ತೆ ಡಿಮ್ ಹೊಡಿತಾನ, ಮತ್ತೊಂದಿಟ್ ಕೆಂಪು ಬಣ್ಣ ಆತನ, ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಆಯ್ತು ಅಲ್ಲ ಅವನಿಗೆ ಒಂದು ಮತ್ ಮುಂಜಾನೆ ಬರ್ತ. ಈ ಬೆಳಕು ಏನಾಗ್ತದ, ಪ್ರಕಾಶ ಒಮ್ಮೆ ಹೆಚ್ಚಾಗ್ತದ ಒಮ್ಮೆ ತಿಳ್ ಕಡಿಮೆ ಆಗ್ತದ. ಆದ್ರೆ ನಾವು ಈ ಶುದ್ಧ ಬ್ರಹ್ಮನ ವಿಷಯದಲ್ಲಿ ನೀವೇನು ಅರ್ಥ ಮಾಡ್ಕೊಂಡಿರಿ, ಅದ್ರಾಗ ಹೆಚ್ಚನೂ ಆಗಲ್ಲ ಕಡಿಮೆನೂ ಆಗಲ್ಲ. ಆ ಶುದ್ಧ ಬ್ರಹ್ಮನ ಜ್ಞಾನ ಏನದ, ಹೆಚ್ಚಾಗದ ಕಡಿಮೆ ಆಗದ ಅಲ್ಲ, ಒಂದೇ ತರ ಇರ್ತದೆ ಯಾವಾಗ್ನೂ. ಅದಕ್ಕೆ ಲುಪ್ತ ಪ್ರಕಾಶ ಅಂತಂದ್ರೆ ಹೆಚ್ಚು ಕಡಿಮೆ ಆಗುವಂತ ಅರಿವು. ಮತ್ತೆ ಒಮ್ಮೆ ಇದ್ದು ಇನ್ನೊಂದ್ಸಾರಿ ಇಲ್ಲದಂತ ಅರಿವು, ಆ ಪ್ರಕಾಶ ಲುಪ್ತ ಅಂತಾರ. ಇದು ಅಲುಪ್ತ ಪ್ರಕಾಶ, ಎಲ್ಲ ಕಾಲದಲ್ಲಿ ಒಂದೇ ತರ ಇರೋದು ನಂದಾದೀಪ. ಇದಕ್ಕೊಳಗೆ ಏನು ಹೆಚ್ಚಾಗಲ್ಲ ಕಡಿಮೆ, ನೀವು ತಿಳ್ಕೋಬೇಕಾಗ್ಯದ ಅಷ್ಟೇ. ಅದು ಯಾವಾಗ್ಲೂ ಉರಿತಾನೆ ಇದೆ. ವಜ್ರ ಅದು ತಿಪ್ಪೆಗೆ ಹಾಕಿದ್ರು ಹಂಗೆ ಹೊಳಿತದ, ಜಗಲಿ ಮೇಲೆ ಇಟ್ರು ಹಂಗೆ ಹೊಳಿತದ, ಒಯ್ದು ಬ್ಯಾಂಕಿನಾಗ ಇಟ್ರು ಹಂಗೆ ಹೊಳಿತದ. ಅದು ವಜ್ರ
ವಜ್ರ ವಜ್ರ ವಜ್ರ ಬೆಳಕ ಇರ್ತದ, ಬೆಳಕಿರ್ತದೆ. ಒಬ್ಬರು ದೊಡ್ಡ ಶ್ರೀಮಂತರು ಏನೋ ಮಾಡಿ ರೊಕ್ಕ ಹೆಂಗೋ ಜಮಾಸಿ ಇಲ್ಲಿ ಬಂದಾಗ ಒಮ್ಮ ವಜ್ರ ತಗೊಂಡು ಓದ್ತಿರ್ತಾರ, ಖರೀದಿ ಮಾಡ್ಕೊಂಡು ಓದ್ತಿರ್ತಾರ. ಏನ್ ಮಾಡಿದ್ರಿ, ಬಜಾರ್ಕ್ ಹೋಗಿದ್ದೇವ, ಬಜಾರ್ಕ್ ಏನ್ ಮಾಡಿದ್ರಿ, ಡೈಮಂಡ್ ಬೇಕಾಗಿತ್ತು, ಡೈಮಂಡ್ ತೊಳಕ್ ಹೋಗಿ. ಇಂತ ಜನ ಇರ್ತಾರ, ಅದಕ್ಕೇನೋ ಸ್ವಂತ ಬೆಳಕಿರ್ತದಂತ ಒಂದ್ ಸ್ವಲ್ಪ ಟೇಬಲ್ ಮೇಲೆ ತಂದಿಡಮ್ಮ ನೋಡಮ್ಮ ಅಂತಂದ್ರೆ ಅದು ಒಟ್ಟ ಹೊರಗ್ ತರ್ಲಿಲ್ಲ, ನಮಗ್ ತೋರಿಸಲಿಲ್ಲ ನೋಡ್ರಿ. ಅದು ಪ್ರಕಾಶ್ ನಾನು ವಜ್ರ ನೋಡ್ಬೇಕಂತ ಇಂಟ್ರೆಸ್ಟ್ ಇತ್ತು ಎಲ್ಲಿ ತಗೊಂಬಂದ್ರಿ, ಇಂಥವ್ರ ಅಂಗಡ್ಯಾಗ ಸಿಗ್ತಾವ ಅಂತ ಹೇಳಿದ್ರು. ನಮ್ ಕನಸಿನಾಗನು ವಜ್ರ ನೆನ್ಸಂಗಿಲ್ಲ, ಯಾಕಂದ್ರೆ ರೇಟ್ ಬಾಳ ಇರ್ತದ, ನಂಬಲ್ ರೊಕ್ಕ ಇರ್ಲಾರ್ದವ್ರ ಅದಕ್ಕೆ ಹಾಕ್ಬೇಕು ನಮ್ಗೆ ಅಂತ ಸುಮ್ ಕೂತಿದ್ದೆವು. ಅವ್ರ ವಜ್ರ ಅಂತ ಹೇಳೋಣ, ಜರ ಕೊಡಮ್ಮ ನೋಡಮ್ಮ ಅದು ಹೆಂಗಿರ್ತದ ಸ್ವಲ್ಪ ತೋರ್ಸು. ಇಲ್ಲ ನಾನು ಮುಟ್ಟಂಗಿಲ್ಲ, ಟೇಬಲ್ ಮೇಲೆ ಇಡು ಅಂದ್ರೆ ಟೇಬಲ್ ಮೇಲೆ ಸಹಿತ ಇಡ್ಲಿಲ್ರಿ, ಅದು ಒಟ್ಟ ತೋರಿಸ್ಲೇ ಇಲ್ಲ ಅವ್ರು ನಮಗ್, ವಜ್ರ ತೋರಿಸ್ಲೇ. ಆಮೇಲೆ ನೋಡ್ರಿ ಅವ್ ಎಷ್ಟೋ ವಜ್ರಗಳು ಬರಾಗ ಸಂಗಡ ತರ್ತಾರಂತ ಹೋಗ ಕೊಂಡ್ ಹೋಗ್ತಾರಂತ ಮನಿ ಕೀಲಿ ಹಾಕೊಂಡು ಬಂದಿರ್ತೀರಿ, ಅಲ್ಲಿ ಟ್ರೆಂಗ್ ಅಂತ ಹೇಳಕ್ಕೆ ಬರಾಗ ತಗೊಂಡ್ಬರ್ತೀವಿ ಒಯ್ತೀವಿ. ಅದ್ರದೇನೋ ಆ ಡೈಮಂಡ್ ಇಂದೇ ಒಂದೇನೋ ಆಭರಣ ಮಾಡಿರ್ತಾರಂತ, ಏನೋ ಆಭರಣಗಳು ಜೊತೆಗಿರ್ತಾವ್ರಿ ನಾವು. ಏನೇನೋ ಕತ್ತಿ ದೊಡ್ಡ ಕತ್ತಿ ಹೇಳಿದ್ರು, ವಜ್ರ ದರ್ಶನನೇ ಮಾಡ್ಲಿಲ್ಲ ಅವನಿಗೆ. ದೊಡ್ಡ ದೊಡ್ಡ ಸೂಟ್ ಕೇಸ್ಗಳು ಬರಾಗ, ದೊಡ್ಡ ಸೂಟ್ ಕೇಸ್ಗಳು ಹೋಗಾಗ ದೊಡ್ಡ ಸೂಟ್ ಕೇಸ್ಗಳು ಹೊತ್ಕೊಂಡು ಹೋಗಕ್ಕೆ ಅದೇನು ಟೂ ವೀಲರ್ ಮೇಲೆ ಅವ್ರಿಗೆ ಕುಂದಿರ್ಸ್ಕೊಂಡು ಹೋಗೋದ ಆಟ ದೊಡ್ಡ ಸೌಕರ್ಯಗಳು ಅವರೆಲ್ಲ ಒಂದ್ ಕಾರ್ಯ ಬೇಕು ಅವ್ರಿಗೆ ಕರ್ಕೊಂಡು ಹೋಗಕ್ ಕರ್ಕೊಂಡ್ ಅದ್ರಾಗಿರೋ ವಜ್ರ ನಾವು ತೋರಿಸ್ಲಿಲ್ಲ. ಆ ಸೂಟ್ ಕೇಸ್ ಎಲ್ಲ ಇಟ್ಟಿದ್ರು ಹೋಗಾಗ ಅದ ಟ್ರೈನ್ನಾಗೋ ಬಸ್ನಾಗೋ ಯಾರೋ ಏನ್ ಮಾಡ್ಬಿಟ್ರ ಅಂತ ಕಾಸ್ಟ್ಲಿ ಸೂಟ್ ಕೇಸ್ ಅದ ಹೆಂಗ್ ಕಟ್ ಮಾಡ್ಯಾರ ಅಂದ್ರೆ ಅದು ಕಟ್ ಆಗಿದ್ ಸಹಿತ ಕಾಣಂಗಿಲ್ಲ, ಅದು ಹಿಂಗ್ ಒತ್ತಿದ್ರ ಅಷ್ಟೇ ಓಪನ್ ಆಗ್ತದ ಬಾಯಿ. ಹಂಗ ಕಟ್ ಮಾಡಿ ಅದ್ರೊಳಗಿಂದು ಎಲ್ಲ ವಜ್ರಗಳ ಖಾಲಿ ಮಾಡ್ಬಿಟ್ಟಿದ್ರು, ಯಾರೋ ಹೊಡ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರು. ಅಯ್ಯೋ ಹಾಸಿಗೆ ಹಿಡಿದು ಮಕ್ಕೊಂಬಿಟ್ಟಿದ್ರು ಅವ್ರು, ಏ ವಜ್ರವಾದ ವಜ್ರವಾದ. ಇವು ದುಃಖಕ್ಕೆ ಕಾರಣ ಇವು, ಅವುಗಳನ್ನ ನಾವು ಕಾಯೋದು ಬಹಳ ಕಷ್ಟ. ಅವು ನಮಗ ಕಾಯ ಮಟ್ಟಿಗೆ ಇರ್ಬೇಕು, ಅವ್ರ ದುಃಖ ನೋಡಿನು ಅನುಕಂಪ ನಾವೇ ಪಡ್ಬೇಕು, ಅಜ್ಞಾನ ನೋಡಿನು ಅನುಕಂಪ ನಾವೇ ಪಡ್ಬೇಕು. ಅಯ್ಯೋ ಪಾಪ ಕಳ್ಕೊಂಡ್ರಲ್ಲ ಅನ್ಬೇಕ, ಏ ನನ್ ಕೈಯಾಗ ನೋಡ್ಲಕ್ ಕೊಟ್ಟಿಲ್ಲ ಅದಕ್ಕೆ ಹೋಗ್ಯಾವ ಅನ್ಬೇಕ. ಹೆಂಗ್ ಮಾಡ್ಬೇಕ್ರಿ, ದ್ವೇಷದ ಮಾತಾಡ್ಬೇಕ ಪ್ರೀತಿ ಮಾತಾಡ್ಬೇಕ? ಅಯ್ಯೋ ಓದುವ ನನ್ನೂ ಕಳೆದ ಒಂದಷ್ಟು ದುಃಖ ಪಡ್ಬೇಕ, ಅದು ಬಿಟ್ಟಕ್ಕೆ ಬೇಕಯ್ಯ ನನ್ ನೋಡ್ಲಕ್ ಒಂದ್ ಕೈಯ ಕೊಡ್ಲಿಲ್ಲ ಅದಕ್ಕೆ ಹಿಂಗಯ್ಯ ಹೆಂಗ ಅನ್ಬೇಕು, ಹೊಟ್ಟೆಗಿ ಮಾತಾಡ್ಬೇಕ? ನೋವಾದಂಗ ಆಗ್ತದ, ನೋವಾಗ್ತದ್ರಿ ಅದ ಆಡ್ಬಾರ್ದು, ಆ ಮಾತು ಬರಬಾರ್ದು. ಅವ್ರ ಕಳ್ಕೊಂಡು ದುಃಖ ಪಡಾಗ ನಮ್ಮ ಅಯ್ಯೋ ಪಾಪ ಎಷ್ಟು ವರ್ಷ ದುಡ್ದಿದ್ದು ಏನೋ ಒಂದ್ ಅದ್ರ ಮೇಲೆ ಎಷ್ಟು ಮೋಹ ಇತ್ತು, ಇನ್ನೊಬ್ರ ಕೈ ಕೊಡ್ಲಾರ್ದಂಗ ಎಷ್ಟು ರಕ್ಷಣೆ ಮಾಡ್ಕೊಂಡಿದ್ದೆಲ್ಲಮ್ಮ. ಹಿಂಗಾಗ್ಬಾರ್ದಾಗಿತ್ತು ಅಂತ ಹಿಂಗಿರ್ಬೇಕು. ಇಲ್ಲಣ್ಣ ನಿನ್ ಕೈಯಾಗ ಕೊಟ್ರು ಉಳಿತಿದ್ದು ಏನೋ, ನಾನೇನ್ ಕೈಯಾಗ ಕೊಡ್ಲಿಲ್ಲ, ನಿನ್ನ ಆಶೀರ್ವಾದ ತಗೊಳ್ಳಿಲ್ಲ ನಾನು, ಆಮೇಲೆ ಅವ್ರೇ ಪಶ್ಚಾತ್ತ ಪಟ್ರು ಏನೋ ಆಯ್ತು ಶಿವಾಯ್ನ ಪುಣ್ಯ ಇದ್ರ ಉಳಿತಾವ, ಪುಣ್ಯ ಇಲ್ಲ ಹೋಗ್ಬಿಡ್ತಾವ. ಪುಣ್ಯ ಇದ್ದಾಗ ಇಲ್ಲಿವರೆ ತಾನೇ ತಾನೇ ಬರ್ತಿರ್ತ, ಪುಣ್ಯ ಇಲ್ಲ ಅಂದ್ರೆ ತಾನ್ ತಾನೇ ಹೋಗ್ತಿರ್ತ. ಸಿದ್ಧಾರೂಢಿಗೆ ಒಬ್ಬ ಯಾವನೋ ಬಂಗಾರ ಕಿರೀಟ್ ಇಟ್ಟಿದ್ದ, ವಜ್ರದ ಕಿರೀಟ್ ಇಟ್ಬಿಟ್ಟಿದ್ದ ಬಾ, ವಜ್ರದ ಕಿರೀಟ್ ಇಟ್ಟನ, ಬಂಗಾರ ಕಿರೀಟ್ ಇಟ್ಟನ. ಅವ್ರ ಆರೂಢರು, ಆರೂಢ ಜೊತೆ ಏನ್ ಅವ್ರಿಗೆ ಏನ್ ಬಂಗಾರ ಕಿರೀಟ್ ಇಟ್ರೇನು, ವಜ್ರ ಕಿರೀಟ್ ಇಟ್ರೇನು, ಅವ್ರಿಗೇನು ಅದ್ರ ಕಡೆ ಲಕ್ಷಣ ಇಲ್ಲ, ಅವ್ರಿಗೆ ಕಿರೀಟದ ಕಡೆ ಲಕ್ಷಣ ಇಲ್ಲ ಅವ್ರಿಗೆ. ಆಯ್ತು ಇನ್ನೊಬ್ಬ ಯಾವನೋ ಬಂದನ, ಅದ್ ಎತ್ಕೊಂಡು ಹೋಗ್ಬಿಟ್ಟನು. ಸಿದ್ಧರೂರಿಗೆ ಕೇಳ್ತಾರ, ನೀನಿಗ ಬಂಗಾರ ಕಿರೀಟ ಇಟ್ಟಿದ್ನಲ್ಲಪ್ಪ ಯಾಕಡೆ ಹೋಯ್ತಂತ. ಹೌದೇನು ಇಟ್ಟಿದ್ದೇನ ಅಂತಾರ, ಬಂಗಾರ ಕಿರೀಟ್ ಇಟ್ಟಿದ್ದೆ, ವಜ್ರ ಕಿರೀಟ್ ಇಟ್ಟಿದ್ದೆ, ಹೌದೇನಂತ. ಏನಪ್ಪ ಹಿಂಗಂದ್ರೆ ಹೆಂಗ, ಅದೇನ್ ದೊಡ್ಡ ಕಿಮ್ಮತ್ತಿಂದ ಇಷ್ಟು ಕಿಮ್ಮತ್ತಿಂದ ವಸ್ತು ಕೊಟ್ರೆ ನಿನಗೆ ಚಂದ ಇಟ್ಕೊಳಕ್ ಬರ್ಲಿಲ್ಲ ಅಂದ್ರೆ ಹೆಂಗಪ್ಪ ಇದು, ಬೈತಾರ ಹೂವ ಪತ್ರಿ ಏರಿಸ್ತಾರ. ಅವ್ರೇನ್ ತಿಳ್ಕೊತಾರ, ರುದ್ರಾಭಿಷೇಕ ಆಗ್ಲಕತ್ತದ ಪತ್ರಿ ಹೂವ ಏರ್ಸ್ಲಕತ್ತಾರ ತಿಳ್ಕೊತಾರ. ಅವ್ರೇನ್ ತಲೆ ಕೆಲ್ಸ ಹ್ಮ್ ಎಲ್ಲ ಬೈದ್ರಿ ಏನ್ ಮಾಡೋದು,
ಇಲ್ಲಿ ನಮ್ಮ ಮನೆಯಾಗ ಮಾಡ್ತಿರ್ತಾರ, 3 ಕೋಟಿ ರುದ್ರಾಭಿಷೇಕ ಮಾಡ್ತಿರ್ತಾರ, ಚಂದ ಅನಂದ ತಿರ್ತದ ಸ್ವಚ್ಛ ಬೇಗ ನೀರಾಗಿ ತೊಳಿತಿರ್ತಾರ, ಹೂವಪತ್ರಿ ಇರ್ತಾರ, ಕುಂಕುಮ ಜಾಸ್ತಿರ್ತಾರ, ಊದ್ಬತ್ತಿ ಬೆಳಗ್ತಿರ್ತಾರ, ಮಂಗಳಾರತಿ ಮಾಡ್ತಿರ್ತಾರ, ಮಹಾಮಂಗಳಾರತಿ ಮಾಡ್ತಿರ್ತಾರ ಒಂದೊಂದ್ ಸಾರಿ. ಅವಾಗ ನಾವ್ ಸುಮ್ಮಿರ್ಬೇಕು, ಯಾಕಂದ್ರೆ ಆ ಜೀವಿಗಳು ಟೆನ್ಷನ್ ಮಾಡ್ಕೊಂಡಿರ್ತಾವ, ಆ ಟೆನ್ಷನ್ ರಿಲೀಸ್ ಮಾಡ್ಕೊತಿರ್ತಾವ ನಮ್ಮ ಹತ್ರ. ಮಕ್ಕಳಾಗ ಮಾಡ್ಬ ಏನಂತೀರ ಅನ್ರಿ, ತ್ರಾಸ ಮಾಡ್ಕೊಂಡಿರಿ ಅನ್ರಿ, ಏನಾಗಲ್ಲ. ಬೈಲಾಗಿ ನಾವು ಕುಂತಾಗ ಅವ್ರ ಆಡಿದ ಮಾತುಗಳು ದೊಡ್ಡ ಮಾಡ್ಕೊಂಡು ಹೋಗತ್ತೆ, ಏನೇನೋ ಅಂತಿರ್ತಾವ, ಏನೇನೋ ಮಾಡ್ತಿರ್ ಆಯ್ತ ಬಹಳ ಸಂತೋಷ ಖುಷಿ ರಿಸೀವ್ ಮಾಡ್ಕೊ. ಹಂಗ ರುದ್ರಾಭಿಷೇಕ ಆಗ್ಬಿಡ್ತು ಸಿದ್ಧಾರು. ಆಯ್ತ ಆದ್ಮೇಲೆ ಏನ್ ಮಾಡಿದ್ರು, ನಿನ್ ತಲೆ ಮೇಲೆ ಏನ್ ಇಟ್ರು ನಿನಗ್ ಗೊತ್ತಾಗಲ್ಲ, ಗೊತ್ತಾಗಲ್ಲ ಅಂತೂ ಅನ್ನಲ್ಲ, ಗೊತ್ತಾಗ್ತದ ಅಂತೂ ಅನ್ನಲ್ಲ, ಸುಮ್ಮಿರ್ತಾನ ಸಿದ್ಧ. ಹಂಗ ಆಯ್ತು, ಬಂದ್ ಕೆಲ್ಸ ಮಾಡೋ ಬಡ ಬಡ, ಅವನಿಗೆ ಸಿಟ್ಟು ಬಂದಿರ್ತದ. ನೀನ್ ಗಪ್ಪಿದ್ರ ನಾನ್ ಏನ್ ತಿಳ್ಕೋಬೇಕು ನೋಡಪ್ಪ, ಒಂದ್ ಮಾತು ಹೇಳ್ತೀನಿ ಅಂತ ಅನ್ಸಿದ್ದ. ಏನ್ ನಿನ್ ಬಗ್ಗೆ ಇತ್ತು ತಂದಿಟ್ಟಿದ್ದಿ, ಇದ್ದವ ತಂದಿಟ್ಟಿದ್ದೀಪ, ಇಲ್ಲದವ ತಗೊಂಡ್ ಹೋಗಿರ್ತಾನ. ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿ, ಇಲ್ಲದ ಅವನಿಗೆ ತಗೊಂಡ್ ಹೋಗ್ಲಕ್ನು ನಾನೇ ಕೊಡ್ಬೇಕು, ಇದ್ದವನಿಗೆ ತಂದಿಡ್ಲಕ್ನು ನಾನೇ ಬೇಕು. ಹಿಂಗಾಗಿ ಅದಕ್ಕ ನನಗ ಸಂಬಂಧ ಇರ್ಲಾರ್ದಂಗ ಇರ್ತೀವಪ್ಪ, ಹಂಗ ಸಂಬಂಧ ಆಗಲ್ಲ ನಿನಗ. ಆಯ್ತು ಬಿಡ್ ನೋಡಮ್ಮ, ಈ ಮಾತು ನಿಂದ ಎಷ್ಟು ಸತ್ಯ ಅಂತೇಳಿ ಬಡ ಬಡ ಒಳಗ ಒಲ್ಯಾಗ ಕಟ್ಟಿಗೆ ಇರ್ತದ, ಹೋಗಿ ಅಲ್ಲಿದ ಒಂದ್ ಬೆಂಕಿ ಕೆಂಡ ತರ್ತದ, ಸಿದ್ಧಾರೂಢನ ತಲೆ ಮೇಲೆ ಇಟ್ಬಿಡ್ತ. ಸಿದ್ಧಾರೂಢನ ತಲೆ ಮೇಲೆ ಇಟ್ಟ ಮೇಲೆ ಮತ್ತ ಕಿರೀಟ್ ಇಟ್ರ ನಿನಗ ಅರಿವು ಆಗಲ್ಲ, ಕಿರೀಟ್ ಒಯ್ದ್ರ ನಿನಗ ಅರಿವು ಆಗಲ್ಲ ಅಂದ್ಮೇಲೆ ಈ ಬೆಂಕಿಯರ ನಿನಗ ಅರಿವು ಆಗ್ತದ ಇಲ್ಲ ನೋಡಮ್ಮ ಅಂತೇಳಿ ಬೆಂಕಿ ಕೆಂಡ ತಂದ್ ಸಿದ್ಧನ ತಲೆ ಮೇಲೆ ಇಟ್ಬಿಡ್ತ. ನಮ್ಮ ನಿಮ್ಮ ಮಧ್ಯೆ ನಮ್ ನಿಮ್ಮಂಗೆ ಬದುಕಿ ಇತ್ತೀಚೆಗೆ ಬದುಕಿದಂತ ಜೀವ ಅಂತ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಒಬ್ಬ ಮಗನು ನೆನಪು ಮಾಡ್ಕೊಳ್ಳಲ್ಲ, ಒಬ್ಬ ಮಗನು ಅದ್ರ ಬಗ್ಗೆ ಹೇಳ. ನಮ್ ನಿಮ್ಮ ಮಧ್ಯೆ ಬದುಕಿದ ಜೀವ ಅದು ಸಿದ್ಧಾರೂಢ, ಮತ್ ಮತ್ತೆಲ್ಲಿ ಆದಿ ಕಾಲದ ಪ್ರಾಚೀನ ಕಾಲದ ಋಷಿಗಳಲ್ಲ. ತಲೆ ಮೇಲೆ ಬೆಂಕಿ ಇಟ್ರ ಬೆಂಕಿ ಇಡೋದಕ್ಕಿಂತ ಮೊದಲು ಹ್ಯಾಂಗಿದ್ದ ಸಿದ್ಧ, ಬೆಂಕಿ ಇಟ್ಟಾಗ್ಲು ಅಟ್ಟೇ ಆನಂದವಾಗಿತ್ತು ತಲೆ ಮೇಲೆ ಬೆಂಕಿ, ಅಟ್ಟೇ ಆನಂದ, ಏನು ವ್ಯತ್ಯಾಸ. ಆ ಮಟ್ಟದ ಶಕ್ತಿ ನಮ್ಮೊಳಗೆ ಎಂದು ಬರಬೇಕು ಅಂತ ಒಂದ್ ಸ್ವಲ್ಪ ಚಿಂತನೆ ಇರ್ಬೇಕು. ಸಿದ್ಧನಂಗ ನಾನು ಆಗ್ಬೇಕು, ಮಾತು ಮಾತಿಗೆ ಸಿದ್ಧಾರೂಢ ಸಿದ್ಧಾರೂಢ ಅಂದ್ರೆ ಉಪಯೋಗ ಇಲ್ಲ. ಆ ಮಟ್ಟದ ಪರಿಶುದ್ಧತೆ ನಮ್ಮೊಳಗೆ ಬರಬೇಕು ಬರಬೇಕು, ಅದಕ್ಕ ಕಾಯ್ತಿರ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಸಾಧನೆ ಮಾಡ್ತಿರ್ಬೇಕು. ಅಲುಪ್ತ ಪ್ರಕಾಶ, ಬೆಂಕಿ ಇಟ್ರು ಅಷ್ಟೇ, ಕಿರೀಟ ಇಟ್ರು ಅಷ್ಟೇ, ಆಯ್ಸಿಟ್ರು ಅಷ್ಟೇ, ಒಂದೇ ತರ ಇರೋದು. ಎಂತ ಅದೇ ಕ್ಷಣದಾಗ ಇನ್ನೊಬ್ಬ ಮಾತು ಬಂದ, ಯಾರು ಯಾರು ಬಂದಿರ್ರಿ? ಶಿಶುನಾಳ ಶರೀಫರು ಬಂದ್ರು ಆ ಸಮಯದಲ್ಲಿ. ಸಿದ್ಧಾರೂಢರ ದರ್ಶನ ಮಾಡ್ಬೇಕಂತಾರ, ಅಪ್ಪನ ತಲೆ ಮೇಲ ಬೆಂಕಿ ಹೆಂಡ ಇಟ್ಟಾರ, ಏನು ನಡೆಸಿರಿ ಅಲ್ಲ ಏ ಇದು ಅಂತ ಬೈದರು ಅವರಲ್ಲಿ ಇದ್ದವರಿಗೆ. ತೆಗೀರಿ ಅದು ಎಂತ ಕರ್ಮ ಕಟ್ಕೊತೀರಿ, ಎಂತ ಪಾಪದ ಕೆಲಸ ಮಾಡಿ ತೆಗೀರಿ ಅಂತ ಚಾಡಿಸಿ ಸಿದ್ಧಾರೂಢರನ್ನ ನೋಡಿ, ಏನ್ ಕೊಡ ಏನ್ ಕೊಡವ್ವ ಹುಬ್ಬಳ್ಳಿ ಮಠದ ಎಂತ ಚಂದ ಉಳ್ಳ ಕೊಡವ್ವ ಅಂತ ಹಾಡ ಹಾಡಿದ್ರು. ಕುಣದು ಕುಣದು ಸಿದ್ಧಾರೂಢರ ಮಠದ ಅಂಗಳದೊಳಗ ಸ್ವರ್ಗ, ಅವತ್ತಿನ ದಿವಸ ಸ್ವರ್ಗ. ಅಂತ ಸಿದ್ಧಾರೂಢ, ಅಂತ ಶಿಶುನಾಳ ಶರೀಫ, ಅಲುಪ್ತ ಪ್ರಕಾಶ, ಒಂದೇ ತರ ಇರಂತ ಒಂದಲ್ಲ ಸಾವಿರದವ ಎಂತ ಹೇಳಕ್ ನಮ್ಮ ಹತ್ರ ಸಾವಿರದವ. ಅವೆಲ್ಲ ಹೇಳಿ ಕೇಳಿ ಮಾಡವಲ್ಲ, ಅಭಿಷೇಕ ಮಾಡುವಾಗ ಲಿಂಗ ಹೆಂಗ ಸುಮ್ಮ ಕೂತು ಮಾಡಿಸ್ಕೊತದ, ಈ ಜಗತ್ತಿನೊಳಗ ಸ್ತುತಿ ನಿಂದೆಗಳು ಬಂದಾಗ ಒಂದು ಲಿಂಗದಂಗ ಆಗ್ಬಿಡ್ಬೇಕು, ಆನಂದವಾಗ್ಬೇಕು, ಖುಷಿ ಪಡ್ಬೇಕು. ಅಟ್ಲೀಸ್ಟ್ ಯಾರಾದ್ರೂ
ನಿಮ್ಮ ಮನ್ಯಾಗ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಹೊರಗಿನವ್ರು ಬೇಡ, ಅವರೇ ಒಂದ್ ಏನಾರ ಅನುಭಾರದ ಅಂದಾಗ ತಾಳ್ಕೊಳ್ಳಂತ ಒಂದು ಸಣ್ಣ ಗುಣ ಬಂದ್ರು ಸಾಕು, ನೀವು ಒಂದ್ ಸಣ್ಣ ಸಿದ್ಧ ಹುಡ್ರಿ. ಏ ಹಿಂಗಂದೇನೆ ನೀನು? ಯಾವಾಗ ತಾಳಿ ಕಟ್ಟಿವಿ ಅವಾಗೆ ಅಲ್ಲಿ ಏನ್ ಮಾಡಿಸಿರ್ತಾರ ಗೊತ್ತದ? ಲಗ್ನದಾಗ ಏನ್ ಮಾಡಿಸಿರ್ತಾರ ನೆನಪದ ನಿಮಗ? ಸಣ್ಣಗೆ ಅಕ್ಕಿ ಕಾಲ್ ತಂದು ಇವನಿಗೆ ಟಚ್ ಮಾಡಿಸಿರ್ತಾರ, ನೀನ್ ಬಾಳ್ ಟಚ್ ಮಾಡಮ್ಮ ಒಂದ್ ಸ್ವಲ್ಪ ಟಚ್ ಮಾಡಂತ. ಅದು ಸಣ್ಣ ಒದೆತ ಆರಂಭದಲ್ಲಿ, ಅದು ದೊಡ್ಡದಾಗ್ತದ ಮುಂದ. ಕಡೆಗೆ ಹಿಡ್ಕೊಂಡು ಒದೆ ಬಟ್ಟಿ ಬರ್ತಾರ ಅವ್ರು ಸಂಸಾರ ಬೆಳೆಸ್ಕೊಂಡು. ಸಣ್ಣದೊಂದು ಒದೆತ ಟಚ್ ಮಾಡ, ಒಂದ್ ಸ್ವಲ್ಪ ಟಚ್ ಮಾಡಂತ ಬಟ್ಟೆ ಟಚ್ ಮಾಡಿಸ್ತಾರಲ್ಲ, ದಟ್ ಈಸ್ ಫಸ್ಟ್ ಇನಿಷಿಯಲ್. ಮಗನೇ ಬಿದ್ದಿದ ತಗ್ಗಿಗೆ ಇದೊಂದು ಸಣ್ಣದಾಗಿ ಅನುಭವಿಸು, ಮುಂದ ಇದು ಇದು ದೊಡ್ಡದಾಗಿ ಬರ್ತದೆ. ಅವಾಗ ಗೊತ್ತಾಗಂಗಿಲ್ಲ ಸ್ಪರ್ಶ ಸುಖ ಏಯ್ ಬಾಳ ಚಂದ ಅನಸ್ತದ. ಆಮೇಲೆ ಹಿಂಗ್ ಮಾಡ್ತೇನೆ ಹ್ಯಾಂಗ್ ಮಾಡ್ತೇನೆ ಚಾಲು ಮಾಡ್ಕೊಂಡು ನಿನ್ನೆ ಮಗನೇ ಅನುಭವಿಸ್ತಾರೆ. ನಗ್ತಿರ್ತಾರ್ರಿ ಅವಾಗ ಅದೇ ಸ್ಪರ್ಶ ಸುಖ ಅನುಭವಿಸ್ತಿರ್ತಾರ ಬೇರೆ ಟಚ್ ನಗ್ತಿರ್ತಾರ ಇಬ್ರು ಅವರು. ಒಟ್ಟ ಅರ್ಥ ಆಗಂಗಿಲ್ಲ ಅವಾಗ ಮಗಂದದ್ದು. ಆಮೇಲೆ ಗೊತ್ತಾಗ್ತದ ನೋಡ್ರಿ ಒಳಗೆ ಬಿದ್ದಂಗೆಲ್ಲ ಲಿಂಗ ಸ್ವರೂಪ ಆದ ನಂತರ ಸುಖ ಆಗ್ತದ, ಮಂಗ ಸ್ವರೂಪ ಆದ ನಂತಂದ್ರ ಕೋರ್ಟಿ ಗೊತ್ತವ. ಅವಾಗ ಬಿದ್ದಿ ಚಿರ್ತಾರ್ರಿ ಚಪ್ಪಲ ಗುರುತಾಗ್ಬಿಡ್ರಿ. ಏನ್ರಿ ಬೇಟ್ ಬಜ್ಜಿ ಚಪ್ಪಲ್ ಆಗ್ಯಪ್ಪ ಮಜವಾಗ ಬೇಟ್ ಬಜ್ಜಿ ಹೆಚ್ಚಿರ್ತಾರ್ರಿ. ಅಲುಪ್ತ ಪ್ರಕಾಶತ್ವ ಚಿದ್ರೂಪತ್ವ ಇದನ್ನ ಚಂದ. ಏನು ಚಿತ್ ಅಂದ್ರೆ ಏನು? ಬ್ರಹ್ಮನ ಒಂದು ವಿಶೇಷಣ ಸ್ಪೆಷಾಲಿಟಿ. ಈ ಸ್ಪೆಷಾಲಿಟಿಯನ್ನ ಅಲುಪ್ತ ಪ್ರಕಾಶ ಅಂತ. ಇದು ಒಂದು ಅವನು ಪ್ರಕಾಶ, ಅವನದು ಬ್ರಹ್ಮನ ವಿಶೇಷಣ. ತ್ರಿಕಾಲಾಬಾಧಿತ ಸದ್ರೂಪಂ ಇಲ್ಲಿಗೆ ಬಂದು ನಿಂತಿತ್ತು. ಒಂದು ಕಾಲದಲ್ಲಿ ಒಂದು ತರ ಇದ್ದು ಇನ್ನೊಂದು ಕಾಲದಲ್ಲಿ ಇನ್ನೊಂದು ತರ ಇರೋ ಪ್ರಶ್ನೆನೆ ಇಲ್ಲ. ಎಲ್ಲ ಕಾಲದಲ್ಲಿ ಒಂದೇ ತರವಾದಂತ ಅರಿವು ಪ್ರಕಾಶ ಇರದೆ ಚಿತ್. ಚಿತ್ ಈ ಶಬ್ದ ಎರಡು ಕಡೆ ಬಳಸ್ತೀವಿ. ವಿಕ್ಷೇಪ ಮತ್ತು ಚಿತ್ತುಗಳು ಬಹಳ ಕಡೆ ಬಳಸ್ತಿರ್ತೀವಿ, ಅವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ನಾವೀಗ ಹೇಳ್ತಾ ಇರೋದು ಚಿತ್ತ, ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಇನ್ನೊ ಒಂದು ಚಿತ್ತ ಎಲ್ಲಿ ಬಳಸ್ತೀವಿ ಅಂತಂದ್ರೆ ಅಂತಃಕರಣದಲ್ಲಿ ಬಳಸ್ತೀವಿ. ಮನ ಬುದ್ಧಿ ಚಿತ್ತ ಅಹಂಕಾರ, ಆ ಚಿತ್ತ ಏನದಪ್ಪ ಅಂದ್ರೆ ಸಂಸ್ಕಾರಗಳ ಸಂಗ್ರಹ, ಜನ್ಮ ಜನ್ಮಾಂತರದ ಸಂಸ್ಕಾರಗಳ ಸಂಗ್ರಹ ಆ ಚಿತ್ತಿನೊಳಗಿರ್ತದ, ಸೂಕ್ಷ್ಮ ಶರೀರದಾಗಿರ್ತದ. ಅದು ಸಂಸ್ಕಾರಗಳ ಸಂಗ್ರಹ. ಇಲ್ಲಿ ಸಂಸ್ಕಾರ ನೆನಪು ಮೆಮೊರಿ ಕಾರ್ಡ್ ಇದ್ದಂಗ. ಆ ಚಿತ್ ಬೇರೆ, ಇಲ್ಲಿ ಹೇಳ್ತಾ ಚಿತ್ ಆತ್ಮದ್ದು. ಆ ಚಿತ್ ಏನದು? ಅಂತಃಕರಣದಾಗಿರೋದು. ಅನಾತ್ಮದ ಚಿತ್ ಮೆಮೊರಿ, ಮೆಮೊರಿ ಕಾರ್ಡ್. ಆ ಮೆಮೊರಿ ಕಾರ್ಡ್ ಕೆಲಸ ಮಾಡ್ಬೇಕಾದ್ರೆ ಈ ಚಿತ್ ಇದ್ರೆ ಆ ಚಿತ್ ಕೆಲಸ ಮಾಡ್ತದೆ, ಈ ಚಿತ್ ಇರಲಿಲ್ಲ ಅಂದ್ರೆ ಆ ಚಿತ್ ಕೆಲಸ ಮಾಡೋದು. ಮೆಮೊರಿ ಕಾರ್ಡ್ ಇರ್ತದ, ಅದು ಕೆಲಸ ಮಾಡ್ಬೇಕಾದ್ರೆ ಈ ಚಿತ್ ಇದ್ರೆ ಅದು ಕೆಲಸ ಮಾಡ್ತದೆ. ಸತ್ ಚಿತ್ ಆನಂದದ ಚಿತ್ ಇತ್ತಂದ್ರೆ ಆ ಮನ ಬುದ್ಧಿ ಚಿತ್ ಕೆಲಸ ಮಾಡ್ತದೆ. ನೆಕ್ಸ್ಟ್ ಏನಪ್ಪ, ಆನಂದ. ಸದಾ ಕಾಲ ಆನಂದವಾಗಿರುವಂತಹದ್ದು, ಅದರಲ್ಲಿ ದುಃಖದ ಲವಲೇಶವೂ ಇಲ್ಲದಂತಹದ್ದು ಬ್ರಹ್ಮ. ಆನಂದ ಅಂದ್ರೆ ಏನು? ಇದು ಹೆಂಗದ ನೋಡಿ, ಅರಿವು ಇರೋದಕ್ಕ ಚಿತ್ ಅಂದ್ರು. ಇದು ಮೂರನೇದೇನದ? ಆನಂದದ ಸ್ವಭಾವ. ಆ ಪರಮಾತ್ಮನ ಸ್ವಭಾವ ಏನದಂದ್ರೆ ಆನಂದವಾಗಿರೋದು.
ಎಲ್ಲ ಕಾಲದಲ್ಲಿ ಆನಂದವಾಗಿರೋದು. ಇನ್ನ ಹೇಳಿದ್ನಲ್ಲ ಸಿದ್ಧಾರೂಢರು ಆನಂದವಾಗಿದ್ದ, ಅವನು ಪರಮಾನಂದವಾಗಿ ತಲೆ ಮೇಲೆ ಬೆಂಕಿ ಇಟ್ರು ಅಷ್ಟೇ, ಕಿರಿಟಿಟ್ರು ಅಷ್ಟೇ, ಸದಾಕಾಲ ಆನಂದವಾಗಿರುವಂತ ಎಲ್ಲ ಕಾಲದಲ್ಲಿ ಆನಂದವಾಗಿರುವಂತದ್ದು ಒಂದು ಸಾಧನೆ ನಿಮ್ಮೊಳಗೆ ಬರಬೇಕು. ದುಃಖದ ಲವಲೇಶವೇ ಇಲ್ಲದಂತ ಒಂದು ಸ್ಥಿತಿ ನಿಮಗೆ ಉಂಟಾಗಬೇಕು. ಇದು ಶುದ್ಧ ಬ್ರಹ್ಮದ ಸ್ಥಿತಿ. ಎಲ್ಲಾ ಕಾಲದಲ್ಲಿ ಇತರರು ಅರಿವಿನಿಂದ ಮಾತನಾಡಲಿ, ಅರಿವು ಕೇಡಿಗಳಾಗಿ ಮಾತನಾಡಲಿ, ಅವರ ಅಜ್ಞಾನದ ಮಾತುಗಳಿಗೆ ಸುಜ್ಞಾನದ ಮಾತುಗಳಿಗೆ ನೀವು ಸ್ಪಂದಿಸದಂತೆ ಒಂದೇ ತರ ಇರೋದು ಚಿತ್. ಅದರ ಪರಿಣಾಮ ನಿಮ್ಮ ಮೇಲಾಗಿ ಹಿಂಗ್ ಅಂತಾರ, ಹಂಗ ಅಂತಾರ, ಹಿಂಗ್ ಮಾಡ್ತಾರ, ಹಂಗ್ ಮಾಡ್ತಾರ, ಮತ್ತೇನು ನಮ್ ಬಗ್ಗೆ ಹಿಂಗ್ ಭಾವನೆಗಳು ಇಟ್ಕೊಂಡ್ರ, ಹಂಗ್ ಭಾವನೆಗಳು, ಹಿಂಗೆಲ್ಲ ನೀವು ಹೆಚ್ಚು ಕಡಿಮೆ ಇನ್ನೊಬ್ರು ಹೆಂಗ್ ಇರ್ತಾರ, ಹಂಗಂಗ ನೀವು ಅವ್ರ ಪರಿಣಾಮಗಳು ನಿಮ್ಮ ಮೇಲೆ ಬೀರ್ತಿದ್ರೆ ನಾನ್ ನಿಮ್ ಮೇಲೆ ಸಿಟ್ಟಿಗೆ ಬರ್ತೀನ್ರಿ. ನಾನು ನಿಮ್ಮ ಮೇಲೆ ಸಿಟ್ಟಿಗೆ ಬಂದಾಗನು ನೀವು ಆನಂದ ಸ್ವರೂಪರಾಗಿರ್ಬೇಕು. ನೀವು ಆನಂದ ಸ್ವರೂಪರಾಗಿದ್ರಿ ಅಂತಂದ್ರ ನನ್ನ ಸಿಟ್ಟನ್ನ ನೀವು ಪಾಸಿಟಿವ್ ಆಗಿ ತಗೋತೀರಿ. ಗುರುಗಳು ನಮ್ಗೆ ಏನ್ ಹೇಳ್ತಾರ, ನಮ್ ಒಳ್ಳೇದ್ ಕೇಳಕತ್ತಾರ. ಸುಮಾರು ಒಂದ್ 10-15 ಮಂದಿಗೆ ಜಾಲಾಡ್ಸ್ಬಿಟ್ಟಿನ ಈಗ ಒಂದು ವಾರ ಆಯ್ತು, ಆದ್ರೂ ಅವ್ರು ಬಿಡುವಲ್ರು, ಮತ್ ನಮ್ ಬೆನ್ನತ್ತಾರ. ಯಾಕಂದ್ರೆ ಅವರು ಶುದ್ಧ ಬ್ರಹ್ಮರ ಅದಾರ, ಅವ್ರು ನಮ್ಮ ಒಳ್ಳೇದ್ ಕೇಳಕತ್ತಾರ ಅಂತ ಚಂದ ಅರ್ಥ ಮಾಡ್ಕೊಂಡ. ಅದೇ ಅಶುದ್ಧ ಬ್ರಹ್ಮರಿದ್ರಂದ್ರೆ ಏ ಬ್ಯಾಡ ಹೋದ್ರೆ ಮಾರಿ ಮಾರಿ ಅಂತಾನೆ, ಏನೇನೋ ಬೈತಿರ್ತಾನ, ಪಾಠ ಹೇಳ್ತಾನತ್ತು, ಆದ್ರೆ ಬಾಳ ನಮಗ್ ಕೇಳ್ತಾನ. ನಾವೇನ್ ಓದಿವ ಬರ್ದಿವ ಏನೋ ಒಂದ್ ಹೊಸ ವಿಷಯ ಚಂದ ಹೇಳ್ತಾನ ಅಂದ್ರೆ ಬಾಳ ನಮಗೆ ಪ್ರಶ್ನೆ ಕೇಳ್ಕೋತ್ ನಾಕ್ ಮಂದಿ ಮರೆ ತೆಗಿತಾನ ಅಂತಾರ. ಯಾರು ಅಶುದ್ಧ ಬ್ರಾಹ್ಮಣ. ಸಣ್ಣ ಕೂಸಿಗೆ ತಾಯಿ ಬಡಿತಿರ್ತಾಳ, ಅದು ಬಡಿನ ಯಾಕಂದ್ರೆ ಹೋಗ್ಬಿಡ್ತದೆ, ನಾವು ಬೈತಿರ್ತಾಳ ಬಡಿತಿರ್ತಾಳ. ಮನೇನ್ ಮಕ್ಕಳು ಓದ್ತಾವಂದ್ರೆ ಎಲ್ಲಾರು ಬಡದ್ರು, ಅವ್ಕೆ ಏನ್ ಮಾಡಿದ್ರು ಮತ್ತೆ ಅವಳ ಮನೆಗೆ ಬರ್ತವೆ. ಏ ಹೋಗಲ್ಲ ಯಾಕಡೆ, ನಮ್ಮ ಮನೆಯಾಗ ಸಾಕು ಬೇಸರ ಬಂದು ಗೆಟ್ ಔಟ್ ಅಂತಿರ್ತೀವಿ ಒಂದೊಂದ್ಸಾರಿ. ಎಲ್ಲಿ ಹೋಗ್ಬೇಕಂತವು ಏನ್ ಮಾಡ, ಮತ್ತೇನದ ನಮ್ಗೆ ಬೇರೆ ಕಡೆ ಹೋಗ್ಲಕ್ಕ. ಏನ್ ಮಾಡೋ, ನಮ್ಮಪ್ಪನೊಂದ್ ಡೈಲಾಗ್ ಪ್ರತಿ ಸಲ ನಮ್ಮಪ್ಪನೊಂದ್ ಡೈಲಾಗ್ ಏನಪ್ಪ, ನನ್ ಮಾತ್ ಕೇಳಲಿಲ್ಲ ಅಂದ್ರ ಸನ್ ಆಫ್ ನನ್ನ ಹೆಸರು ಬರ್ಕೋಬೇಡಲೇ ನೀನು, ಸನ್ ಆಫ್ ನನ್ನ ಹೆಸರು ಬರ್ಕೋಬೇಡ. ಆಫೀಸ್ ನ ಸೂಪರಿಡೆಂಟ್ ಅದನ್ನ ಆಫೀಸ್ ಲ್ಯಾಂಗ್ವೇಜ್ ನ ಹೇಳ್ಬಿಡು, ಸನ್ ಆಫ್ ಬರಿಬಾರ್ದು ನನ್ನ ಹೆಸರ್ನ. ನನ್ನ ಹೆಸರು ಕೇಳ್ತಿದ್ದಂದ್ರೆ ನನ್ನ ಮಗನೇ, ನನ್ ಮಾತ್ ಕೇಳಲಿಲ್ಲ ಅಂದ್ರೆ ನೀ ನನ್ ಮಗನೇ ಅಲ್ಲ, ಅದಕ್ ಸನ್ ಆಫ್ ಶಂಭುಲಿಂಗಯ್ಯ ಅಂತ ಬರ್ಕೊಳ್ಳೋ ಅಧಿಕಾರ ನಿನಗಿಲ್ಲ. ಎಲ್ಲ ನಿನ್ SSLC ಮಾರ್ಕ್ಸ್ ಕಾರ್ಡ್ ಏನೇನೋ ತಾಯಿ ಕಡೆ ಒಂದೊಂದ್ ಜೆರಾಕ್ಸ್ ಕಾಪಿ, ಇಲ್ಲಿ ಸನ್ ಆಫ್ ನನ್ನ ಹೆಸರು ಕ್ಯಾನ್ಸಲ್ ಮಾಡ್ಬಿಡು ಅಂತ ಹೇಳ್ಬಿಡ್ತೀನಿ ತಾಯಲ್ಲೇ. ಕ್ಲರ್ಕ್ ಬುದ್ಧಿ ತೋರಿಸ್ತಿರ್ತಾನೆ ಯಾವಾಗ್ನು, ಡಾಕ್ಯುಮೆಂಟ್ಸ್ ವೆರಿಫೈ ಇದು ಮಾಡ್ಬೇಕಂತಾನ ತಿದ್ಬೇಕಂತಾನ. ಮಾತ್ ಕೇಳಲಿಲ್ಲ ಅಂತಂದ್ರೆ ಸನ್ ಆಫ್ ನನಗ ಸಂಬಂಧ ಇಲ್ಲದೆ. ಅವಾಗೆಲ್ಲ ಅವನೇ ಅಪ್ಪ ಅಂತ ತಿಳಿದಾಗ ಏನ್ ಏನ್ ಮಾಡೋಕಪ್ಪ ಇವ್ ಹಿಂಗ್ ಮಾತಾಡ್ತಾನಲ್ಲ ಅಂತಿತ್ತು. ಅವನು ಚರ್ಮಪಿತ ಧರ್ಮಪಿತ ಬೇರೆ ಅದನ್ನ ಅಂತೇಳಿ, ಧರ್ಮಪಿತ ಪರಮಾತ್ಮ ಗೊತ್ತಾದ್ಮೇಲೆ ಈ ಪಿತಂದು ಎಷ್ಟು ಇಂಪಾರ್ಟೆನ್ಸ್ ಅದ ಕೊಟ್ಮೇಲೆ ಏನಾರೇ ಮಾಡ್ಕೊ ಹೋಗಪ್ಪ ಅದ್ ಬಿಟ್ಬಿಟ್ಟವ್ ನಾವು ಅಷ್ಟೇ. ಅತಿಯಾಗಿ ನಿಷ್ಠುರತ್ವಗಳ ಮಾತುಗಳು ಆಡಿದ್ರು ನಡೆಯಂಗಿಲ್ರಿ, ಮಾತಾಡಬಾರ್ದಂತವ್ ಏನಾದ ಅಪ್ರಿಯ ಆಗ್ತಿವಿ, ಹುಚ್ಚುಚ್ಚು ಮಾತಾಡ್ಬಾರ್ದು. ವಯಸ್ಸ ಹಿರಿಯರದಿ ಮನೆಗನು ಮನ್ಸಿಗೆ ಬಂದಂಗ್ ಮಾತಾಡಿದ್ರೆ ಯಾರು ಕೇಳ್ತಾರ, ವೀಕ್ ಇದ್ದ ಕೇಳ್ತಾರ, ಸ್ಟ್ರಾಂಗ್ ಆದ್ಮೇಲೆ ಒಳ್ಳೆ ಅವೇ ನಮಗ್ ಬಡ್ಡಿ ಸಮೇತ ಕೊಡ್ತಾರ. ಅದಕ್ಕೆ ಇಲ್ಲಿ ಏನಾಗ್ಬೇಕಾಗ್ಯದ, ಆನಂದ ಸ್ವರೂಪರಾಗ್ಬೇಕು. ಆನಂದ ಸದಾ ಕಾಲ ಆನಂದವಾಗಿರುವಂತಹದ್ದು, ಅದರಲ್ಲಿ ದುಃಖದ ಲವಲೇಶವೂ ಇಲ್ಲ, ಇಲ್ಲದಂತ ಒಂದು ಸ್ಥಿತಿ, ಅದೇ ಬ್ರಹ್ಮತ್ವದ ಸ್ಥಿತಿ, ಶುದ್ಧ ಬ್ರಹ್ಮತ್ವದ ಸ್ಥಿತಿ ಆನಂದ. ದುಃಖದ ಲವಲೇಶ ಇಲ್ಲದಂತಹದು ಅಂತ ಸಚ್ಚಿದಾನಂದ ಬ್ರಹ್ಮವೇ ನಾನು ಇದ್ದೇನೆ. ಈ ಆನಂದದ ಬಗ್ಗೆನೆ ಒಂದ್ ದೊಡ್ಡ ಚಾಪ್ಟರ್ ಅದ ನಮ್ ಇದ್ರಾಗ ವಿಚಾರ ಚಂದ್ರೋದಯದ ಮುಂದ. ಉಪಾಧಿ ರಹಿತವಾದಂತ ಚೈತನ್ಯ ರೂಪ ಇದು ಆನಂದ ಅಂದ್ರೆ. ಆನಂದ ಎಲ್ಲ ಡಿಟೇಲ್ ಆಗಿ ಹೇಳ್ತಾರ ಮುಂದ. ಬ್ರಹ್ಮನ ಪರಮಾತ್ಮನ ಲಕ್ಷಣ
ಸತ್ ಚಿತ್ ಆನಂದ ಆಗ್ಯದ. ಮತ್ತ ನಮ್ಮ ಜೀವ ಒಳಗ ಆತ್ಮ ಅದಲ್ಲ, ಜೀವಾತ್ಮನ ಲಕ್ಷಣ ನಮ್ದು ಸತ್ ಚಿತ್ ಆನಂದ ಆಗ್ಯದ. ಅದು ಇದು ಎರಡು ಬ್ರಹ್ಮ ಮತ್ತು ಜೀವ ಇಬ್ರು ಸಚ್ಚಿದಾನಂದ ಸ್ವರೂಪರೇ ಅದರ. ಮತ್ತ ಈಶ್ವರನು ಸಚ್ಚಿದಾನಂದ ಸ್ವರೂಪ, ಅವನು ಅದೇ ಅದ. ಸಚ್ಚಿದಾನಂದ ಸ್ವರೂಪ ಶುದ್ಧ ಬ್ರಹ್ಮನೇ ಈಶ್ವರನಾಗಿ ಜಗತ್ತು ಸೃಷ್ಟಿ ಮಾಡಿ ಜಗತ್ತಿನ ಪರಿಪಾಲನೆ ಮಾಡ್ತಿದ್ದಾನೆ. ಸಚ್ಚಿದಾನಂದ ಸ್ವರೂಪನೇ ಶುದ್ಧ ಬ್ರಹ್ಮನೇ ಏನಾಗ್ಯನ ಜೀವನಾಗಿ ಈ ಶರೀರವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ. ಬ್ರಹ್ಮನು ಸಚ್ಚಿದಾನಂದ, ಈಶ್ವರನು ಸಚ್ಚಿದಾನಂದ, ಈ ಜೀವನು ಸಚ್ಚಿದಾನಂದ. ಈಶ್ವರ ಮತ್ತು ಬ್ರಹ್ಮನನ್ನ ಸಚ್ಚಿದಾನಂದ ಮಾಡಿ ಒಂದು ಮಾಡುವ ನಮ್ಗ ಆ ಕೆಲ್ಸ ಇಲ್ಲ. ನಾವು ಮಾಡ್ಬೇಕಾದ ಕೆಲ್ಸ, ನಾವು ಈಶ್ವರನ ಮಟ್ಟದವರಲ್ಲ, ಜೀವದ ಮಟ್ಟದವರಿದೀವಲ್ಲ. ಈ ಜೀವದ ಮಟ್ಟದಲ್ಲಿ ಈ ಜೀವವನ್ನ ಸಚ್ಚಿದಾನಂದಕ್ಕ ನಾವು ಏನ್ ಮಾಡ್ಬೇಕಾಗ್ಯದ, ಜೀವ ಶಿವ ಐಕ್ಯ ಮಾಡ್ಬೇಕಾಗ್ಯದ, ಜೀವ ದೇವ ಐಕ್ಯ ಮಾಡ್ಬೇಕಾಗ್ಯದ. ಅದನ್ನ ಸಚ್ಚಿದಾನ ಅಂತ ಅದ ಇದ್ದೇ ಅದ. ಇದನ್ನು ಸಚ್ಚಿದಾನಂದ ಸ್ವರೂಪ ಅಂತ ತಿಳ್ಕೊಂಡು ಈ ಸಚ್ಚಿದಾನಂದತ್ವವನ್ನ ನಾವು ಪಡ್ಕೊಂಡು ಅದ್ರ ಈಕ್ವಲ್ ಆಗ್ಬೇಕಾಗ್ಯದ. ನಾವು ಜೀವ ಹೋಗಿ ಶಿವನಾಗ್ಬೇಕಾಗ್ಯದ, ಜೀವನಾಗಿ ಬರ್ತದ. ಇದು ಶಿವನಾಗಿ ಹೋಗ್ಬೇಕೇ ಹೊರತು ಶವ ಆಗಿ ಹೋಗ್ಬಾರ್ದು. ಜ್ಞಾನ ಇರ್ಲಾರ್ದೆ ಹೋಯ್ತಂದ್ರ ಶವ ಆಗ್ತದ. ಈ ದೇಹನೇ ನಾನ್ ಅಂತ ತಿಳ್ಕೊಂಡು, ಈ ಸಂಸಾರನೇ ನಂದ ಅಂತ ತಿಳ್ಕೊಂಡು, ಈ ಜಗತ್ತನ್ನೇ ಸತ್ಯ ಅಂತ ತಿಳ್ಕೊಂಡು ಇದನ್ ಬಿಟ್ಟು ಹೋಗ ಗೋಳಾಡ್ಕೋತ ಹೋತ. ಇದು ಎಲ್ಲ ಸತ್ಯ ಅಲ್ಲ, ಇದು ನಂದ ಅಲ್ಲ, ಇದು ನಾನ್ ಅಲ್ಲ, ಇದು ಮಿಥ್ಯ ಅಂತ ತಿಳ್ಕೊಂಡು ನಾವು ಜಾಡಿಸ್ಕೊಂಡು ಏನ್ ಓದ್ತೇವಲ್ಲ, ಆವಾಗ ಶಿವನಾಗಿ ಹೋಗ್ತದೆ. ಇದನ್ನ ಹಿಡ್ಕೊಂಡು ಹೋದೆವು ಶವ ಆಗಿ ಹೋಗ್ತೀವಿ. ನಾನು ನನ್ನದು ಅನ್ನೋದು ಇಟ್ಕೊಂಡು, ಮಿಥ್ಯವನ್ನೇ ಸತ್ಯ ಅಂತ ತಿಳ್ಕೊಂಡು, ಇದ್ರೊಳಗೆ ನಾನು ನನ್ನದು ಅಂತ ಇಟ್ಕೊಂಡು ಹೋದೇವಂದ್ರೆ ಶವ ಆಗಿ ಹೋಗ್ತೀವಿ. ಈ ದೇಹನೇ ನಾನು, ಈ ಬ್ರಹ್ಮಾಂಡನೇ ಸತ್ಯ, ಇಲ್ಲಿ ನಾನೇನ್ ಸಂಪಾದನೆ ಮಾಡ್ಕೊಂಡಿನಿ ಅದೇ ನನ್ನದು ಅಂದೇವಂದ್ರೆ ಶವ ಆಗಿ ಹೋಗ್ತೀವಿ. ಈ ದೇಹ ನಾನಲ್ಲ, ಈ ಬ್ರಹ್ಮಾಂಡ ಸತ್ಯ ಅಲ್ಲ, ಬ್ರಹ್ಮನೇ ಸತ್ಯ. ಇಲ್ಲಿರುವ ಯಾವ ವಸ್ತುಗಳು ನನ್ನವಲ್ಲ, ಇಲ್ಲಿರೋ ತನಕ ಅಷ್ಟೇ ಇವುಗಳ ಭೋಗ, ಅಷ್ಟೇ ನಮ್ದು. ನಿಮ್ ಮನೆಗೆ ಬಂದಾಗ ಒಂದ್ ಕಪ್ ಚಾ ಕೊಡ್ತೀರಿ, ಇತ್ತೋರಿ ನಿಮ್ ಚಾ ತೋರಿ, ನಿಮ್ ಚಾ ತೋರಿ ಅನ್ನ. ನೀವು ಕೊಟ್ಟ ಕಪ್ ಸಹಿತ ತಗೊಂಡು ಹೋಗ್ಲಕತ್ರ ಏನ್ ಹೇಳ್ತೀರ ಅವಾಗ, ಏ ಅದ್ರೊಳಗಿನ ಚಾ ಅಟ್ಟೆ ನಿಮ್ಮದ್ರಿ, ಆ ಕಪ್ ಇಲ್ಲೇ ಇಟ್ಟು ಹೋಗ್ಬೇಕಂತ ಹೇಳ್ತೀವಿ. ಪ್ಲೇಟ ಚಮಚ ಏನಾರು ಟಿಫಿನ್ ಹಾಕಿ ಕೊಟ್ರಿ ಅಂದ್ರೆ ಅವೆಲ್ಲ ತಗೊಂಡ್ ನಮ್ಮ ಮನೆಗೆ ಹೋದ್ರೆ ಸುಮ್ಬಿಡ್ತೀರಾ ನೀವು? ಅವ್ ಇಡ್ರಿ ಇಲ್ಲಿ ಪ್ಲೇಟ್ ಇಲ್ಲಿ ಇಡ್ರಿ, ಅವು ಒಯ್ತಿರೇನಂತ. ಹಂಗ ಇಲ್ಲೇನದ, ಇವೆಲ್ಲ ಭೋಗ ವಸ್ತುಗಳೇನದವ, ಅವು ನಾವು ಭೋಗಿಸುವ ತನಕ ಅಷ್ಟೇ ನಮ್ಮ ಆಗಿರ್ತಾವ. ಅವ ಆದ್ಮೇಲೆ ಅವು ಇಲ್ಲೇ ಉಳಿತಾವ, ಭೋಗ ಅಷ್ಟೇ ನಮ್ದಿರ್ತಾವ. ಅದಕ್ಕೆ ಜೀವನೂ ಸಚ್ಚಿದಾನಂದ, ಈಶ್ವರನೂ ಸಚ್ಚಿದಾನಂದ. ಈಶ್ವರ ಬ್ರಹ್ಮಾಂಡ ಪರಿಪಾಲಕ, ಜೀವ ಈ ಪಿಂಡಾಂಡ ಪರಿಪಾಲಕ, ಮತ್ತು ಬ್ರಹ್ಮನು ಸಚ್ಚಿದಾನಂದ, ಶುದ್ಧ ಬ್ರಹ್ಮನು ಸಚ್ಚಿದಾನಂದ. ಹಿಂಗ್ ತಿಳ್ಕೊಂಡು ಜೀವಾತ್ಮನಾದ ನಾನು, ನಾನು ಸದ್ರೂಪ, ನಾನು ಚಿದ್ರೂಪ, ನಾನು ಆನಂದ ರೂಪ. ಜೀವಾತ್ಮನಾದ ನಾನು ಸತ್ತು ತ್ರಿಕಾಲದಲ್ಲಿಯೂ ಸದಾ ಇರುವಂತವನು, ಇದ್ದಂತೆಯೇ ಇರುವಂತವನು, ಮತ್ತು ಎಲ್ಲವನ್ನ ತಿಳಿಯಬಲ್ಲವನು, ಎಲ್ಲ ತಿಳಿಯವನು ಚಿತ್ತು. ನಾನಾಗಿದ್ದಾನೆ, ನಾನಾಗಿದ್ದೇನೆ, ಜೀವವನ್ನು ತಿಳಿಯುವವನಾಗಿದ್ದೇನೆ, ಜಗತ್ತನ್ನು ತಿಳಿಯುವವನಾಗಿದ್ದೇನೆ, ಈಶ್ವರನನ್ನು ತಿಳಿಯುವವನಾಗಿದ್ದೇನೆ. ಚಿತ್ ಅಂದ್ರೆ ಏನ್ ತಿಳಿಯವ, ಎಲ್ಲವನ್ನು ತಿಳಿಯವನಂದ್ರೆ ಏನ್ ತಿಳಿಯವಪ್ಪ? ಒಂದ್ ವಿಷಯ ಬೇಕಲ್ಲ ನೀ ತಿಳ್ಕೊಳ್ಳೋದಕ್ಕ, ಏನ್ ತಿಳಿತದೆ ನಿನಗ? ಜೀವ ಅಂದ್ರೆ ಏನಂತ ಗೊತ್ತದ, ಜಗತ್ ಅಂದ್ರೆ ಏನಂತ ಗೊತ್ತದ, ಈಶ್ವರ ಅಂದ್ರೆ ಏನಂತ ಗೊತ್ತದ? ಯಾಕಂದ್ರೆ ನಾ ಶುದ್ಧ ಬ್ರಹ್ಮ ಇದೀನಿ, ಎಲ್ಲವನ್ನು ಅರಿಯುವಂತವನು ನಾನು. ಇದಕ್ಕೆ ಚಿತ್ ಅಂತಾರ. ನಾನು ಸದಾ ಪರಮಾನಂದ ಸ್ವರೂಪಿಯೇ ಆಗಿದ್ದೇನೆ. ನನ್ನ ಆನಂದ ಯಾವುದರ ಮೇಲೂ ಡಿಪೆಂಡ್ ಇಲ್ಲ. ನಾನು ಸ್ವತಂತ್ರವಾದ ಆನಂದ ಪುರುಷ. ಇನ್ನ ಹೇಳಿದ್ರಲ್ಲ, ಉಪಾಧಿಗ ಹಿಡ್ಕೊಂಡು ನಾವು ಆನಂದ, ನಮ್ಮ ಆನಂದಕ್ಕೆ ಏನೇನ್ ಹಿಡ್ಕೊಂಡಿವಿ? ರೊಕ್ಕ, ರೂಪಾಯಿ, ಬಂಗಾರ, ಹೆಂಡತಿ, ಮಕ್ಕಳು, ಗಂಡ, ಸಂಸಾರ, ಫಲ, ಮನಿ,
ಇವೆಲ್ಲ ನಮ್ಮ ಆನಂದಕ್ಕೆ ಏನ್ ಇಟ್ಕೊಂಡಿವೆಲ್ಲ ಇವೆಲ್ಲನು ಇಲ್ಲದಾಗಲು ನಾನು ಆನಂದವಾಗಿ ಇರಬಲ್ಲೆ. ದಟ್ ಈಸ್ ಆನಂದ. ಇವೆಲ್ಲ ಇದ್ರೆ ನಾ ಆನಂದ ಇರ್ತೀನಿ. ಬ್ಯಾಂಕ್ ಬ್ಯಾಲೆನ್ಸ್ ಒಂದ್ ಸ್ವಲ್ಪ ಕಡಿಮೆ ಇತ್ತಂದ್ರೆ ಆನಂದ ಇಲ್ಲ, ಅಲ್ಲಿ ದುಃಖ ಚಾಲು ಆಯ್ತು. ಪಕ್ಕಿಲ್ಲ, ಏನಾರ ಬೇಕಂದ್ರೆ ಹೆಂಗ್ ಮಾಡೋದು, ಏನ್ ಮಾಡೋದು, ಹೆಂಗ್ ಮಾಡೋದು? ಅದು ಸುಖ ದುಃಖ ಆನಂದ ಅಲ್ಲ. ಆನಂದವಾಗಿರೋರಿಗೆ ಇಂಥ ಚಿಂತೆ ಇಲ್ಲ. ಆನಂದವಾಗಿರೋರು ಆತ್ಮರು, ಶರಣರು, ಸಂತರು. ಆನಂದವಾಗಿರೋರು ಮಹಾತ್ಮರು, ಶರಣರು, ಸಂತರು. ಗೊತ್ತಾಯ್ತಾ? ಈ ಆನಂದವಾಗಿರೋರಿಗೆ ಯಾವ ಯಾವ ಹೊರಗಿನ ವಸ್ತುಗಳಾಗಲಿ, ಯಾವ ಯಾವ ಹೊರಗಿನ ವ್ಯಕ್ತಿಗಳಾಗಲಿ ಅವರು ಜೊತೆಗೆ ಇದ್ರು ಅಷ್ಟೇ ಆನಂದವಾಗಿರ್ತಾರ. ಆ ವಸ್ತುಗಳ ಜೊತೆಗಿದ್ರೆ ಅಷ್ಟೇ ಆನಂದ, ಜೊತೆಗೆ ಇಲ್ಲ ಅಂದ್ರೂ ಅಷ್ಟೇ ಆನಂದವಾಗಿರ್ತದೆ. ಅಂತ ಸ್ಥಿತಿ ನಾವು ಪ್ರಾಪ್ತಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಒಂದು ಸಾರಿ ಧೈರ್ಯ ಮಾಡಿ ಅಂತ ಸ್ಥಿತಿ ಒಳಗೆ ನಾನು ಅದೀನಿ ಅನ್ನಂಗ ತಿಳ್ಕೋಬೇಕು. ಒಂದ್ ನೀವು ನೀವು ಭಾವಿಸ್ಕೋಬೇಕು. ಭಾವಿಸ್ಕೊಂಡು ಇವ್ಯಾವ ನನಗೆ ಇಲ್ಲ ಅಂದ್ರೂ ನಾನು ಹೆಂಗಿರ್ಬೇಕು? ಅದಕ್ಕೆ ಬಸವಣ್ಣವ್ರ ವಚನ ಅದು ಒಂದ್ ಕಡೆ ಜಗ್ಗಿ ವಚನಗಳದಾವ, ಬಹಳ ಮಾಡಿಬಿಟ್ರೆ ಅವರೆಲ್ಲ. ಹದಿನಾರಿದ್ದಡೆ ಅಗದಿ ಬರ್ತಿ ತುಂಬಿಬಿಟ್ಟ ನಮ್ ಟ್ರೆಜರಿ ಹದಿನಾರನೇ ಭರ್ತಿ ಆಗ್ಯದ. ಹದಿನಾರಿದ್ದಡೆ ನಾವೇನಂತೀವಿ, ಇನ್ನ ಒಂದ್ ಟ್ರೆಜರಿ ತಂದಿಟ್ಟು ತುಂಬಿಸಂತೀವಿ. 32 ಮಾಡಯ್ಯ, ಅದೇ ನಾವ್ ಮಾಡೋ ಕೆಲ್ಸ, ಫಾಲ್ತು ಫರ್ನಾಂಡಿಸ್ ಕೆಲ್ಸ. 16 ಇದ್ದಡೆ 32 ಮಾಡಯ್ಯ, 32 ಇದ್ರೆ 64 ಮಾಡಯ್ಯ, 64 ಇದ್ರೆ 128 ಮಾಡಯ್ಯ. ನಾವ್ ಮಾಡೋ ಕೆಲ್ಸ ಜೀವನಾಗಿ ಶುದ್ಧ ಬ್ರಹ್ಮನಾಗಿ ಸಚ್ಚಿದಾನಂದನಾಗಿ. ಬಸವಣ್ಣ ಬರೀತಾನ, ಅಕ್ಕಮಹಾದೇವಿ ಬರೀತಾಳ, ಇನ್ನು ಬಹಳಷ್ಟು ಶರಣರು ಬರೀತಾರ. ಸುಮ್ಮ ನೆನಪಿರೋಂಥವ್ ಹೇಳ್ತಿರ್ತೀನಿ. 16 ಇದ್ದಡೆ 8 ಮಾಡಯ್ಯ ಅನ್ನ ಧೈರ್ಯ ಅದ ಒಬ್ರಿಗೆರೆ ದಮ್ಮದ ಅನ್ನಕ್ಕ. ಒಂದ್ 10 ರೂಪಾಯಿ ಎಲ್ಲರ ಕೈಪಲ್ಯ ತಗೊಳಕ್ ಹೋದಲ್ಲಿ ಯಾವನಾರ ಚಿಲ್ಲರ ಒಳಗೆ ಕೊಡ್ಲಿಲ್ಲ, 500 ರೂಪಾಯಿ ನೋಟ್ ಕೊಟ್ಟಿರ್ತೀವಿ, ಕೊಟ್ಟ ಕೊಡ್ಲೆ ಏನ್ ಮಾಡ್ತಾನವ ಮೊದಲ ಅದಕ್ಕೆ ಚಿಲ್ಲರ್ ಸಂಬಂಧಪಟ್ಟತ್ತೆ. ಒಂದ್ 20 ರೂಪಾಯಿ ಒಳಗೆ 80 ರೂಪಾಯಿ ಕೈಪಲ್ಯ ತಗೊಂಡು ನೀವು 500 ರೂಪಾಯಿ ನೋಟ್ ಕೊಟ್ಟಿರ್ತೀರಿ. ಅವ ಏನ್ ಮಾಡ್ತಾನ, ಮೊದಲು 20 ರೂಪಾಯಿ ನಿಮ್ ಕೈಯಾಗ ಕೊಡ್ತಾನ, ಕೊಟ್ಟ ಮೇಲೆ ಅವ ಇನ್ನ ಉಳ್ದದ್ ರೊಕ್ಕ ಜಮಾಯಿಸ್ಕೊಂಡಿರ್ತಾನ. ಅವನ ಬಲ್ಲಿ 10-20 ಬಂದಿರ್ತಾವ ಪಾಪ, ಅವ 100-100 ನೋಟ್ ಎಲ್ಲಿರ್ತಾವ ಕೈಪಲ್ಯ ಮಾರೋ ಬಲ್ಲಿ? ಯಾವಾಗ ಸಂಜೆಗೆ ಸಿಗ್ತಾವ 100-100 ನೋಟ್? ಮುಂಜಾನೆ ಬರೀ 10-20 ಇರ್ತಾವ. ಅವ ಅವೆಲ್ಲ ಎಣಿಸ್ಕೊಡ್ಲಕ್ಕ ಸ್ವಲ್ಪ ಟೈಮ್ ಹಿಡಿತದ. ಮೊದಲು 20 ಕೊಟ್ಟು 100 ಪಟ್ಟಿನೆತ್ತ ಅವ ರೌಂಡ್ ಮಾಡ್ಕೊಂಡು ಆಮೇಲೆ 400-800 ಇರ್ತಾನ. ಹಠತ್ಗೆ ನಿಮ್ ಬುದ್ಧಿಗೆ ಏನೋ ಭ್ರಮಣ ಆಗಿರ್ತದ, ಜುಯಿ ಅಂತ ಮುಂದಕ್ ಹೋಗ್ಬಿಡ್ತೀರಿ. ಮುಂದಕ್ ಹೋಗಿ ಮತ್ತೊಂದ್ ನೋಟ್ ತೆಗಿತೀರಿ, ಮತ್ತೊಂದಿಟ್ಟು ಏನೋ ಖರೀದಿ ಮಾಡ್ತೀರಿ, ಮತ್ತೊಂದ್ ಮಾಡ್ತೀರಿ. ಮನಿಗೆ ಹೋಗಿ ಲೆಕ್ಕ ಮಾಡ್ಕೊಳ್ಳೋದ್ರಾಗ 400 ರೂಪಾಯಿ ಕಡಿಮೆ ಇರ್ತದೆ. ರೂಪಾಯಿ ಕಡಿಮೆ ಬಂದ ಕೂಡಲೇ ತಲೆ ಕೆಟ್ಟ ಹೋಗ್ಬಿಡುತ್ತೆ. ಎಲ್ವಾಯ್ತು, ಏನಾಯ್ತು? ನಿಮ್ ಕೈಯಾಗ ಮಾಡಿದ ವ್ಯವಹಾರದ ಕಡಿಮೆ ಆಗ್ಯದ, ನಿಮ್ಮ ಮರು ನಿಮ್ಮಿಂದ ಕಡಿಮೆ ಆಗ್ಯದ. ಆ 400 ರೂಪಾಯಿ ಕಳ್ಕೊಂಡದ್ದು ಏನ್ ದುಃಖ ಕೊಡ್ತದೆ ಗೊತ್ತಾ ನಿಮಗೆ? ಯಾಕಂದ್ರೆ 16 ಇದ್ದಡೆ 32 ಮಾಡಯ್ಯ ಅನ್ನಂತ ಆಸೆ ಬುರುಕತನ ಏನದಲ್ಲ, ಆ ಆಸೆ ಬುರುಕತನ ಇದ್ರೊಳಗೆ ಏನಾರ ಕಡಿಮೆ ಆಯ್ತಂದ್ರೆ ಭಯಂಕರ ದುಃಖ. ಯಾವನು ನನ್ ಸಲ ಕೈಪಲ್ಯ ಮಾರ್ಲಕ್ ಬಂದನ, ನನ್ ಸಲವಾಗಿ ಅವನು ಸೇವೆ ಮಾಡ್ಲಕತ್ತಾನ, ಒಂದಿಷ್ಟು ರೊಕ್ಕ ವಾದ್ರ ಹೋಗಲಕ್ ಬಿಡು, ಅವನು ನಮ್ಮವನೇ ಅದನ್ ನಮ್ ಸರ್ವಿಸ್ ಮಾಡ್ಲಕ್ ಬಂದನ್, ಕೈಪಲ್ಯ ಬೆಳೆದವ ಕೈಪಲ್ಯ ಮಾರ ಯಾವನೋ ಒಬ್ಬ ತಿಲ್ಲಕತ್ತಾನ ಬಿಡು ಅಂತಾನ. ಅಲ್ಲಿ ಶಾಂತಿ ಕೊಡೋದ್ಯಾವದು? 16 ಇದ್ದಡೆ 8 ಮಾಡಯ್ಯ. ಈ ರೀತಿ ಮನೋಭಾವ ಇತ್ತಂದ್ರ ಅದ್ರ ಬಗ್ಗೆ ಏನು ತ್ರಾಸ ಆಗಂಗಿಲ್ಲ. ಆದ್ರವಲ್ಲಿ ಬಿಡು, ಹೋಗಾಗ ಎಷ್ಟು ಒಯ್ದಿದ್ದೆ? 1,000 ರೂಪಾಯಿ ಹೋಗಿದ್ದೆ. ಹೊಳೆ ಬಂದಾಗ ಎಷ್ಟು ಉಳಿದವ? 350 ಉಳಿದವ. ಆಯ್ತು, 650 ರೂಪಾಯಿ ಕಾಯಿಪಲ್ಯ ಬರ್ದಿಟ್ಟು ಬಿಡ್ಬೇಕಷ್ಟೆ. ಅದ್ರೊಳಗೆ ಲಿಸ್ಟ್ ಮಾಡಿ ಕತ್ತ
ಇತರ ಕದ್ದಲ್ ಕದ್ದಲ್ ಹಾಕೊಂಡು ಈ ಟೋಟಲ್ ಯಾವ್ದು ಮ್ಯಾಚ್ ಆಗ್ಲಿಲ್ಲ ಅದು ಟೋಟಲ್ ಇದು ಅಲ್ಲಿ ಹೋಗಿದ ಮೇಲೆ ಅರಿವು ಮರವು ಲಾಭ ನಷ್ಟ ಎಲ್ಲಾನು ಅಷ್ಟೇ ಶುದ್ಧ ಬ್ರಹ್ಮ ಬಾಳಿ ಬಂದ್ಮೇಲೆ 350 ಉಳ್ದವ ಆಯ್ತು 350 ಅದನ್ನು ಲೆಕ್ಕ ಮಾಡ್ಲಿಲ್ಲ ಅಂದ್ರೆ ಬಹಳ ಚಲೋ ಅದ್ರೂ 30 ದಿನ ಸಾಗಿಸ್ಬೇಕಲ್ಲ ಅಟ್ರಾಗೆ ಇನ್ನ ಏಟ್ ಉಳಿತು ಇನ್ನ ಎಷ್ಟ್ ದಿನ ಉಳ್ದದ ಅಂತೇಳಿ ನೋಡಿ ನೋಡಿ ಸಾಗಿಸೋದ್ರ ಸಲುವಾಗಿ ಒಂದ್ ಸ್ವಲ್ಪ ಲೆಕ್ಕಾಚಾರ ಬೇಕಂತ ಅಷ್ಟು ಅದಕ್ಕೆ 16 ಇದ್ದಾಳೆ 8 ಮಾಡಯ್ಯ 8 ಇದ್ದಾರೆ 4 ಮಾಡಯ್ಯ 4 ಇದ್ದಾರೆ 2 ಮಾಡಯ್ಯ 2 ಇದ್ದಾರೆ 1 ಮಾಡಯ್ಯ 1 ಇಲ್ಲದಂತೆ ಮಾಡಯ್ಯ ತಿರಿದು ತಿಂಬುವಂತೆ ಮಾಡಯ್ಯ ತಿರುಪೆ ಎತ್ತಲು ಹೋದರೆ ಆ ಮುಂದೆ ನಡಿ ಎನ್ನುವಂತೆ ಮಾಡಯ್ಯ ಏನ್ ಬೇಡಿಕೆ ಇದು ಹಿಂಗದ ನೀ ವಚನ ಅನ್ನ ದಮ್ಮದ ಯಾರಿಗರ ಆರಾದಳು ದಯ ತೋರಿ ನೀಡಿದಡೆ ಕೈ ಜಾರಿ ಬೀಳುವಂತೆ ಮಾಡಯ್ಯ ವಿದ್ಯುದನ್ ಎತ್ತಿಕೊಳ್ಳುವಷ್ಟರಲ್ಲಿ ಶುನಿ ಎತ್ತಿಕೊಂಡು ಓಡುವಂತೆ ಮಾಡಯ್ಯ ಸಂಸಾರ ಚಿಂದಿ ಉಡಸ್ಕೊಂಡು ಹೋಗ್ಬೇಕಂತ ಅಲ್ಲಿ ತನಕ ಮೋಕ್ಷ ಆಗಂಗಿಲ್ಲ ಅದ್ರ ಅರ್ಥ ಸಂಸಾರ ಹಾಳಾಗ್ಬೇಕಂತಲ್ಲ ನಿಮ್ ಒಳಗಿರೋದು ಅದಕ್ಕೇನ್ ಅಟ್ಯಾಚ್ಮೆಂಟ್ ಅದಲ್ಲ ಅದು ಹಾಳಾಗ್ಬೇಕು ಅದ್ರ ಮೇಲೆ ನಿಮ್ದೇನ್ ಮೋಹ ಅದಲ್ಲ ಮೋಹ ನಷ್ಟ ಆಗ್ಬೇಕು ಸಂಸಾರ ಹಾಳಾಗ್ಬೇಕಂತಲ್ಲ ಅಲ್ಲಿನೂ ಇತರ ಜೀವಿಗಳು ನಮ್ಮಂಗೆ ಬದುಕೊಂಡಿರ್ತಾವ ಇನ್ನೊಬ್ಬರಿಗೆ ಕಷ್ಟ ನಷ್ಟ ಕೊಟ್ಟು ನಾವು ಆರಾಮಿರೋದಲ್ಲ ಅದು ಸಂಸಾರದೊಳಗೆ ಎಲ್ಲರೂ ಆರಾಮಿರ್ಲಿಲ್ಲ ಊರ್ ಮಂದಿ ಆರಾಮಿರ್ಲಿ ಅಂತ ಹೇಳಕ್ಕೆ ಮನೆಯವ್ರು ಹೆಂಗ್ ಬೇಕಂಗಿರ್ಲಿ ಅಂದ್ರೆ ಹೆಂಗ ಮೊದಲು ನಮಗೆ ಸೇವೆ ಮಾಡೋರು ನಮ್ ಜೊತೆಗೆ ಬಾಳ್ತಾ ಇರೋರು ಸುಖವಾಗಿರ್ಲಿ ಅನ್ನೋದು ಬೇಕು ಸಂಸಾರ ಹಾಳಾಗ್ಬೇಕಂದ್ರೆ ಮನೆ ಮಂದಿ ಎಲ್ಲ ಹಾಳಾಗಿ ಲಂಗ ಆಗಿ ಹೋಗ್ಬೇಕಂತಲ್ಲ ಅದ್ರ ಮೇಲಿಂದ ನಿಮ್ಮ ಮೋಹ ನಷ್ಟ ಮಾಡುವುದಕ್ಕ ಈ ವಚನ ಇದೆ ಇಷ್ಟೆಲ್ಲ ಆದಡು ಏನೋ ಒಂದು ತುತ್ತು ಯಾವನೋ ನೀಡಿದ್ರ ಕೈ ಜಾರಿ ಬಿದ್ದು ನಾಯಿ ಎತ್ಕೊಂಡು ಹೋದಂಗ ಆದರೂ ಬೆಚ್ಚದೆ ಬೆದರದೆ ದುಃಖಿಸದೆ ಅಳಲಾರ್ದಂಗ ಇದಾಗ್ಲಾರ್ದಂಗ ಏನ್ ಮಾಡ್ಬೇಕು ಏನಾಗ್ಬೇಕು ನಿನ್ನನ್ನೇ ನೆನೆಯುವಂತೆ ಮಾಡಯ್ಯ ಕೂಡಲ ಸಂಗಮದೆ ನಿನ್ನನ್ನೇ ನೆನೆಯುವಂತೆ ಮಾಡಯ್ಯ ಅಂತಂದ್ರೆ ಅದರ ಅರ್ಥ ಏನು ಆನಂದವಾಗಿರುವಂತೆ ಮಾಡಯ್ಯ ಈ ಸಂಸಾರದ ಮೇಲಿನ ಮೋಹ ನಷ್ಟ ಆಗಿ ನಾನು ಕೇವಲ ಆನಂದವಾಗಿರುವಂತೆ ಮಾಡಯ್ಯ ಆನಂದವಾಗಿರುವಂತೆ ಮಾಡಯ್ಯ ಆನಂದವಾಗಿರೋದಕ್ಕ ಸೂತ್ರ ಬರ್ದಾರೆ ನಾ ಸಂಸಾರ ಹಾಳಾಲತ್ತ ಬರ್ದಾರ್ರಿ ಈ ವಚನ ಆನಂದವಾಗಿರಕನ ಬರ್ದಾರ್ರಿ ಸಂಸಾರ ಹಾಳಾಲತ್ತಲ್ಲ ಇದು ವಚನ 16 8 ಮಾಡಯ್ಯ ಅಂತಂದ್ರ ನಮ್ ಬ್ಯಾಂಕ್ ನಾಗ ಒಂದ್ 10 ಲಕ್ಷ ಇತ್ತಂದ್ರ 5 ಲಕ್ಷ ಮಾಡ ಅಂತ ನಿಮ್ಗ ಅಲ್ಲಿ ಹೆಂಗಿರ್ಬೇಕಂದ್ರ 10 ಹೋಗಿ 20 ಆತ್ಮಕ್ ಸಂಬಂಧ ಇಲ್ಲ 20 ಹೋಗಿ 10 ಹೋಗಿ 5 ಆತ್ಮಕ್ ಸಂಬಂಧ ಇಲ್ಲ 4 ಹೋಗಿ 8 ಆದ್ರೆ ಏನು 8 ಹೋಗಿ 4 ಆದ್ರೆ ಏನು ಅದ ಅನಾತ್ಮದ ಬದುಕು ಆತ್ಮದಲ್ಲ ಅದು ಆತ್ಮದ ಸಂತೋಷಕ್ಕ ಮತ್ತ ಅದ ಅನಾತ್ಮದೊಳಗ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗೋದಕ್ಕ ಅದಕ್ಕೆ ಯಾಕೆ ಹಚ್ಕೋತೀನಿ ನೀನು ಹೋಗಿ ನೀನು ಆತ್ಮ ಅದಿ ನೀನು ಪರಮಾನಂದ ಸ್ವರೂಪ ಅದಿ ಎಲ್ಲ ತಿಳಿದಾವಿದ್ದಕ್ಕೆ ಜೀವ ಜಗತ್ತು ಈಶ್ವರ ಇವು ಏನದವ ಜಗತ್ತಿನಾಗ ಇವೆಲ್ಲ ಆಗವೇ ಇವು ಹೆಚ್ಚು ಆತವ ಕಡಿಮೆ ಆತವ ಏನು ಇಲ್ಲ ಅಂದ ಹೊತ್ನಾಗ ಏನೇನೋ ಬಂದು ಅಮೃತವ ಎಲ್ಲ ಆದತ್ ಕೂತ ಹೊತ್ನಾಗ ಒಂದ್ ರಾತ್ರಿಗೆ ಎಲ್ಲ ಖಾಲಿ ಆತವ 10 ಲಕ್ಷ ರೂಪಾಯಿ ಅದಪ್ಪ ನಿಂಬಲ್ಲಿ ಒಂದ್ ದೊಡ್ಡದೇನೋ ಒಂದ್ ಎಲ್ಲರ ರಕ್ತ ಬ್ಲಾಕ್ ಆಯ್ತು ಒಂದ್ ಏನಾರ ಕಿಡ್ನಿ ಬ್ಲಾಕ್ ಆಯ್ತು ಅಂದ್ರೆ ಇದಿಟ್ಟು ರೊಕ್ಕ ಹೋದ್ರ ಹೋಗಲ್ಲಕ್ಕ ಇದು ಮೊದಲು ಜೀವ ಉಳಿದ್ರೆ ಸಾಕ ಇದು ಬದುಕ್ತಂತಂದ್ರೆ ಇನ್ನೊಂದು ಇಷ್ಟು ಇದ್ರ ಅಪ್ಪನಂತ ಗಳಿಸ್ಬೋದು ಅಂತ ಹೇಳಕ್ಕೆ ಖರ್ಚು ಮಾಡ್ತೀವ ಇಲ್ಲ ಯಾವ ಕ್ಷಣದಾಗ ಏನ್ ಬರ್ತದೆ ಯಾವನಿಗೆ ಗೊತ್ತು ಆದಂದ ಇಲ್ಲದಂಗ ಆತ ಇಲ್ಲಂದಾಗ ಇದ್ದಂಗ ಆತ ಅವು ಹೆಚ್ಚು ಕಡಿಮೆ ಆಗ್ಲಿ ನೀನ್ಯಾಕೆ ಹೆಚ್ಚು ಕಡಿಮೆ ಆಯ್ತೆ ಅದ್ರ ಸಂಘಟ ಅಂತಾರ ಆನಂದ ಸ್ವರೂಪನೇ ನೀನ್ಯಾಕೆ ಹೆಚ್ಚು ಕಡಿಮೆ ಆಗ್ತ ನೀನ್ ಹೆಂಗೆ ಹಂಗೆ ಇರು ಇವ್ರು ಹೇಳೋ ಮಾತ್ ಕೇಳಿದ್ರ ಕೋಳಿ ದಿಕ್ಕಿಲ್ದಂಗ ಆಗ್ತೀವಿ ನಾವು ಹಿಂಗಂಗ ಆಗ್ತದ ಅದೇ ಬಸವಣ್ಣ ಅಂತ ಅನ್ನದೊಳಗೊಂದ ಅಗುಳ
ಮಣ್ಣಿನೊಳಗ ಒಂದು ವರಿ ವರಿ ಹಚ್ಚಿ ನೋಡ್ತಾರ, ಒಂದಿಟ್ಟು ಸಣ್ಣ ತಿಕ್ತಾರಲ್ಲ ಬಂಗಾರ ತಿಕ್ಕಿ ನೋಡ ವರೆಯ ಒಂಚೂರು ವರಿ ಹಚ್ಚಿ ನೋಡಷ್ಟಾದ್ರೂ ಬಂಗಾರ. ಮತ್ತ ಅನ್ನದೊಳಗ ಒಂದ್ ಅಗುಳ, ಮತ್ತೇನು ವಸ್ತ್ರದೊಳಗ ಒಂದ್ ಎಳೆಯ. ಹಿಂದಿಂಗೆ ನಾಳಿಂಗೆ ಬೇಕೆಂದು ಕುದಿದೆ ನಾನಡೆ, ನನಗ್ ಬೇಕಪ್ಪ ಅಂತೇಳಿ ಸಂಗ್ರಹ ಮಾಡ್ಕೊಂಡೆ ಅಂದ್ರೆ ನಿಮ್ಮ ಅಣೆ ನಿಮ್ಮ ಪ್ರಮತರ ಅಣೆ ಕೂಡಲ್ಲ ಸಂಗಮ ದೇವ. ಇವತ್ ಏನ್ ಗಳಿಕೆ ಆಗ್ಯದ, ಅದ್ರೊಳಗ ಗುರುಲಿಂಗ ಜಂಗಮರದ ಉಪಚಾರ ಮಾಡಿ ಒಕ್ಕುದ ಮಿಕ್ಕುದನ್ನ ನಾನು ಸ್ವೀಕಾರ ಮಾಡಿ ಅದರೊಳಗ ಇವತ್ತಿನ ಗಳಿಕೆ ಪೈಕಿ ಏನ್ ಉಳಿದದ ಅದನ್ನ ನಾನು ದಾಸೋಹಕ್ಕ ಅಂದ್ರೆ ದಾಸೋಹ ನಿಧಿ ಅಂತಿತ್ತು ಅವಾಗ ಕಾಮನ್ ಫಂಡ್. ಈಗ ಹಂಗ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಲ್ಲ ಹಂಗ ಕಲ್ಯಾಣದೊಳಗ ಒಂದು ಸೆಪರೇಟ್ ಫಂಡ್ ಇತ್ತು, ಆ ಫಂಡಿಗೆ ಹಾಕ್ಬಿಡ್ತಿದ್ರು ಅವ್ರು. ಇವತ್ತಿನ ಮುಗಿ ಇವತ್ತಿಂದು ಮುಗಿತು, ನಾಳೆ ಮತ್ತೆ ದುಡಿತೀವಿ, ನಾಳೆ ಬರ್ತದ, ನಾಳೆ ಬಂದಿದ್ರೆ ಮತ್ತೆ ಗುರುಲಿಂಗ ಜಂಗಮರದ ಉಪಚಾರ ಮಾಡ್ತೀವಿ, ಮತ್ ನಾಳೆಗೆ ಏನ್ ಉಳಿತದ ಅದ್ರಾಗ ವಾಪಸ್ ಅದ್ರಾಗ ಹಾಕಿಬಿಡ್ತೀವಿ. ದಾಸೋಹ ನಿಧಿನೇ ಆ ಬಿಜ್ಜಳ ಮಹಾರಾಜನಷ್ಟು ರೊಕ್ಕ ಆಗಿತ್ತತ್ ಇವ್ರು ದಾಸೋಹ ನಿಧಿ ಅಟ್ಟು ಗಳಿಸಿದ್ರತ್ ಇವ್ರು ದುಡಿದು 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 ಕಾಯಕದ ಉತ್ಪನ್ನ ಹಂಗ್ ಮಾಡಿದ್ರತ್ ಅವ್ರು ಕಾಮನ್ ಫಂಡ್ ದಾಸೋಹ ನಿಧಿ ಅಂತ ಫಂಡ್ ಇತ್ತಂತ ಅಲ್ಲಿ ಕಲ್ಯಾಣದಾಗ ಬಸವಣ್ಣ ಸಾಮ್ರಾಜ್ಯದೊಳಗ ದುಡ್ಡಿನ ಸಂಗ್ರಹನು ಆ ಪರಿ ಮಾಡಿದ್ರತ್ ಅವ್ರು, ಬರೇ ವಚನ ಸಂಗ್ರಹ ಒಂದೇ ಮಾಡಿದ್ದಿಲ್ಲ. ದುಡಿದು 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 ಏನ್ ಬೇಕು ಸಂಸಾರಕ್ಕೆ ಬಳಸ್ತಿದ್ರು, ತಮ್ಮ ಧರ್ಮದ ಉಪಚಾರಗಳಿಗೆ ಬಳಸ್ತಿದ್ರು, ಉಳಿದ ನಿಧಿಗೆ ಹಾಕ್ತಿದ್ರು, ಯಾರ್ದು ಬಿಡ ಇರ್ಲಾರ್ದಂಗ ನಿಶ್ಚಿಂತಿದ್ರು. ಅದಕ್ಕೆ ಸೊಲ್ಯೂಷನ್ ಕೊಟ್ರು, ಏನು ಇಲ್ಲಂಗ ಆದಾಗ ಹಸಿವು ಆದ್ರೆ ಏನ್ ಮಾಡ್ಬೇಕಪ್ಪ, ಏನು ಇಲ್ಲಂಗ ಆದಾಗ ಹಸಿವು ಆದ್ರೆ ಏನ್ ಮಾಡ್ಬೇಕು, ಬಟ್ಟೆ ಇರುವ ಅನ್ನ ಇಲ್ಲಂಗ ಬಟ್ಟಿ ಇರ್ಲಾರ ಏನ್ ಮಾಡ್ಬೇಕಪ್ಪ, ಹಸಿವಾದಡೆ ಅಕ್ಕಮದೇವ್ ಹೇಳ್ತಾಳ, ಏನ್ ಹೇಳ್ತಾಳ ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಅಂಗ ಶೀತಕ್ಕೆ ಬಿಸುಟಿದ ಚಿಂತೆಗಳುಂಟು, ಬೇಕಾದಷ್ಟು ಬಟ್ಟೆ ಎಡಕ ಬಲಕ. ಈಗಂತೂ ದೊಡ್ಡ ದೊಡ್ಡ ಕರ್ಲಾನ್ ಬೆಡ್ಗಳು ಹೋಗಿಲಕತ್ತಾರ ಹೊರಗ, ಅವ್ರ ಮನೆಗೆ ಯಾರು ಸತ್ತರ ಅಂದ್ರೆ ದೊಡ್ಡ ದೊಡ್ಡ ಕರ್ಲಾನ್ ಬೆಡ್ 20,000-30,000 ರೂಪಾಯಿ ಕೊಟ್ಟಂದ್ ಬೆಡ್ಗಳು ಹೋಗಿಲಕತ್ತಾರ ಅಲ್ಲಿ. ಅಂತ ಸೊಲ್ಯೂಷನ್ ಕೊಟ್ಟಳ, ಈ ಸೊಲ್ಯೂಷನ್ ಗೆ ಲಾಸ್ಟ್ ಒಂದ್ ಫಿಟ್ಟಿಂಗ್ ಇಟ್ಟಳ ಅಕ್ಕಮದಿ. ಇದೆಲ್ಲ ಭಾವ ಯಾವಾಗ ಸಾಧ್ಯ ಆಗ್ತದ ಅಂತಂದ್ರೆ ಆತ್ಮ ಸಂಘಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಇದ್ದಾಗ ಇವೆಲ್ಲ ಸಾಧ್ಯ ಆಗ್ತಾವ. ಆತ್ಮ ಸಂಘಾತಕ್ಕ ಗಂಡ ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಬಂಗಾರ ಅಂತ ಏನ್ ಇಟ್ಕೊಂಡಿವಿ ಅವಾಗ ಇಂಥವೆಲ್ಲ ಪರಮಾನಂದ ಪ್ರಾಪ್ತಿ ಆಗಲ್ಲ. ಲೌಕಿಕ ಭೋಗ ವಸ್ತುಗಳಿಂದ ಲೌಕಿಕ ಸುಖ ಪಾರಮಾರ್ಥಿಕ ಸುಖ ಹಿಡಿದೀವಿ, ಲೌಕಿಕ ವಸ್ತುಗಳನ್ನ ಅನುಭವಿಸ್ಬೇಕಂತೀವಿ ಪಾರಮಾರ್ಥಿಕ ಸುಖವನ್ನ, ಅದ್ಯಾಂಗ ಸಾಧ್ಯ ಆಗ್ತದ? ಆತ್ಮ ಸಂಘಾತಕ್ಕ ಚನ್ನ ಮಲ್ಲಿಕಾರ್ಜುನನ್ನ ಇಟ್ಟುಕೊಂಡಾಗ ನಮ್ಮ ಶುದ್ಧ ಬ್ರಹ್ಮನ ಆತ್ಮ ಸಂಘಾತದಲ್ಲಿ ಇದ್ದೇವಂತಂದ್ರ ಈ ಲೌಕಿಕ ಜಗತ್ತಿನೊಳಗಿನ ಯಾವ ಏರುಪೇರುಗಳು ನಮ್ಗೇನು ತೊಂದರೆ ಮಾಡಂಗ. ಒಮೆಕ್ರಾನ್ ಯಾಕೆ ಬರಲಕ್ಕ, ಕರೋನಾ ಯಾಕೆ ಬರಲಕ್ಕ, ಅದರ ಅಪ್ಪ ಯಾಕೆ ಬರಲಕ್ಕ, ನಮ್ಗೇನು ಬರಕ್ ಬೀಳಲ್ಲ. ಹಿಂಗಾಗಿ ಜೀವಾತ್ಮನಾದ ನಾನು ಸತ್ತು ಅಂದ್ರೆ ತ್ರಿಕಾಲದಲ್ಲೂ ಸದಾ ಇರುವವನು, ಇದ್ದಂತೆ ಇರುವವನು, ಎಲ್ಲವನ್ನು ತಿಳಿಯುವವನು. ಎಲ್ಲ ತಿಳಿತೀನಿ ಅಂದ್ರೆ ಏನ್ ತಿಳಿತೀನಿ, 84 ಲಕ್ಷ ಜೀವರಾಶಿಗಳ ಪೈಕಿ ತಿಳಿಯವನು ಒಬ್ಬನೇ. ಜಗತ್ತಂದ್ರೆ ಏನಂತ ತಿಳಿತಾನ, ಒಳಗಿರ ಜೀವ ಅಂದ್ರೆ ಏನಂತ ತಿಳಿತಾನ, ಈಶ್ವರ ಅಂದ್ರೆ ಏನಂತ ತಿಳಿತಾನ, ಮಹಾಜ್ಞಾನಿ ಅದನ. ಮತ್ತು ನಾನು ಸದಾ ಪರಮಾನಂದ ಸ್ವರೂಪಿಯಾಗಿದ್ದೇನೆ, ಸರ್ವ ದುಃಖ ನಿವೃತ್ತಿ ನನ್ನಲ್ಲಿ
ದುಃಖದ ಭಯದ ಚಿಂತೆಯ ಲವಲೇಶವೂ ಇಲ್ಲ. ಆದ್ದರಿಂದ ನಾನು ಬ್ರಹ್ಮ ಸ್ವರೂಪ ಇದ್ದೇನೆ ಅಂತ ನಿಶ್ಚಯ ಮಾಡಿದರೆ ಇಂತಹ ಸ್ಥಿತಿಗೆ ಏನಂತಾರಪ್ಪ ಅಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ನಾನೇ ಶುದ್ಧ ಬ್ರಹ್ಮ, ನಾನು ಸತ್ತು, ನಾನು ಚಿತ್ತು, ನಾನು ಆನಂದ. ಪರೋಕ್ಷ ಬ್ರಹ್ಮಜ್ಞಾನಕ್ಕೂ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೂ ಇರುವ ವ್ಯತ್ಯಾಸ ಏನಂದ್ರೆ ಬ್ರಹ್ಮ ಅಂತ ಒಬ್ಬನು ಇದ್ದಾನೆ ಎಂದು ತಿಳಿಯುವುದೇ ಪರೋಕ್ಷ ಬ್ರಹ್ಮಜ್ಞಾನ. ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೆ ಆ ಬ್ರಹ್ಮನು ಬೇರೆ ಯಾರು ಅಲ್ಲ, ಆ ಬ್ರಹ್ಮ ನಾನೇ ಇದ್ದೇನೆ ಅಂದರೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾದವನು ನಾನೇ ಇದ್ದೇನೆ ಅಂತ ತಿಳ್ಕೊಳ್ಳೋದು ಅಪರೋಕ್ಷ ಬ್ರಹ್ಮಜ್ಞಾನ. ಬ್ರಹ್ಮಾಸ್ಮಿ, ಐ ಆಮ್ ಆತ್ಮ ಬ್ರಹ್ಮ, ಐ ಆಮ್ ದಟ್ ಅಂತ ನೀವ್ ಅನ್ಕೋಬೇಕು. ಗುರು ಹೇಳ್ತಾನೆ ಯು ಆರ್ ದಟ್, ನೀನು ಅದೇ ಇದ್ದೀಯಾ. ತತ್ ತಾಮ್ ಅಸಿ, ನೀನು ಅದೇ ಇದ್ದೀಯಾ ಅಂತ ಗುರು ಹೇಳ. ಇಬ್ರು ಹೇಳೋ ತಾತ್ಪರ್ಯ ಒಂದೇ, ಒಂದು ನಾನು ಅದೇ ಅದೀನಿ ಅಂತ ಶಿಷ್ಯ ಅಂತಾನೆ, ಗುರು ಹೇಳ್ತಾನೆ ನೀನು ಅದೇ ಇದ್ದೀಯಪ್ಪ ಅಂತ ಹೇಳ್ತಾನೆ ಅಷ್ಟೇ. ಈ ರೀತಿ ತಿಳಿದುಕೊಂಡರೆ ಇದಕ್ಕೆ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಅಪರೋಕ್ಷ ಬ್ರಹ್ಮಜ್ಞಾನ ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಯ್ತಾ? ಇದು ಏನಾರೆ ಡೌಟ್ ಅದ, ಅದು ನಾನೇ ಇದ್ದೇನೆ. ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ಒಂದು ಅದ, ದೊಡ್ಡದೊಂದು ಅದ, ನಮ್ಕಿಂತ ಶ್ರೇಷ್ಠವಾಗಿದ್ದು ಒಂದದ ಅನ್ನೋದು ಪರೋಕ್ಷ ಬ್ರಹ್ಮ. ಆ ಶ್ರೇಷ್ಠ ವಸ್ತು ಬೇರೆ ಯಾರು ಅಲ್ಲ, ಅದು ನಾನೇ ಇದ್ದೇನೆ ಅನ್ನೋದು ಅಪರೋಕ್ಷ ಬ್ರಹ್ಮ. ಶುದ್ಧ ಬ್ರಹ್ಮ ಅಂತ ಒಂದು ಇದೆ ಅನ್ನೋದು ಪರೋಕ್ಷ ಬ್ರಹ್ಮಜ್ಞಾನ. ಆ ಶುದ್ಧ ಬ್ರಹ್ಮ ಬೇರೆ ಯಾರು ಅಲ್ಲ, ಅದು ನಾನೇ ಇದ್ದೇನೆ ಅಂತ ತಿಳ್ಕೊಳ್ಳೋದು ಅಪರೋಕ್ಷ ಬ್ರಹ್ಮ. ಏನಾರೆ ತಕರಾರು, ಡೌಟು, ಪ್ರಶ್ನೆಗಳು